ಇಷ್ಟು ದಿನ ಈ ಸ್ಪಿರಿಚುವಲ್ ಕನ್ನಡ ವಾಹಿನಿ ಮೂಲಕ ನಾವು ಕನ್ನಡದ ಕೆಲವು ಮಹಾನ್ ಆಧ್ಯಾತ್ಮಿಕ ಚಿಂತಕರು ಸಾಹಿತಿಗಳನ್ನ ಪರಿಚಯ ಮಾಡಿಕೊಂಡಿದ್ವಿ ನನ್ನ ಕಡೆಯಿಂದ ಆದ ಒಂದು ವಿಚಿತ್ರ ಪ್ರಮಾದ ಅಂದರೆ ನನಗೆ ಹೃದಯಕ್ಕೆ ಅಚ್ಚುಮೆಚ್ಚಾದ ಕನ್ನಡದ ದಂತಕಥೆಗಳಲ್ಲಿ ಒಬ್ಬರಾದ ಕಡಲತೀರದ ಭಾರ್ಗವ ಶಿವರಾಮ್ ಕಹರಂತರನ್ನು ಇಷ್ಟು ದಿನ ಬೇಕಾಯಿತು ನಿಮ್ಮ ಜೊತೆ ಬಂದು ಮಾಹಿತಿ ಹಂಚ್ಕೊಳ್ಳೆ ಅಂತ ಕಾರಂತರನ್ನ ನಾವು ಕಾರಂತಜ್ಜ ಅಂತ ಹೇಳೋದಿದೆ ಅಲ್ವಾ ಒಂದು ರೀತಿ ಕಾರಂತರ ಕಾದಂಬರಿಗಳನ್ನ ಹುಚ್ಚು ಅನ್ನೋ ರೀತಿ ಓದ್ಕೊಂಡು ಬಂದಿರೋ ನಾನು ಜೀವನದ ಅನೇಕ ದುಃಖದ ಸಂದರ್ಭಗಳಲ್ಲಿ ಸೋಲಾದಾಗ ಅದಷ್ಟೇ ಅಲ್ಲ ಒಳ್ಳೆಯ ಸಂದರ್ಭಗಳಲ್ಲೂ ಸಹ ಮತ್ತು ಓದಿಕೊಂಡಿದ್ದೇನೆ ಅದಕ್ಕೆ ಕಾರಣ ಅವರು ಜೀವನವನ್ನ ದೂರ ನಿಂತು ನೋಡುತ್ತಿದ್ದ ಬರ್ಡ್ಸ್ ಐ ವ್ಯೂ ಅಂದ್ರೆ ಮೇಲಿನಿಂದ ಕಂಡಾಗ ತಮ್ಮ ಜೀವನ ಮತ್ತು ಎಲ್ಲರ ಜೀವನ ಒಂದು ರೀತಿ ಆಬ್ಜೆಕ್ಟಿವ್ ಆಗಿ ಕಾಣುತ್ತಲ್ಲ ಹಾಗಾಗಿ ಅವರು ಜೀವನವನ್ನ ಆಬ್ಜೆಕ್ಟಿವ್ ಆಗಿ ಕಾಣೋದು ಅಷ್ಟೇ ಅಲ್ಲದೆ ಆಳವಾಗೂ ಕಾಣ್ತಿದ್ರು ಎಂಥ ವಿರೋಧಾಭಾಸ ಅನ್ಸುತ್ತಲ್ಲ ದೂರ ನಿಂತರೆ ಆಳ ಕಿಳಿಯೋದು ಹೇಗೆ ಅದು ಕಾರಂತರ ಶಕ್ತಿ ಮತ್ತು ಸಾಧ್ಯತೆಗಳನ್ನ ನಮಗೆ ತೋರಿಸುತ್ತೆ ಎಲ್ಲದಕ್ಕಿಂತ ಮುಖ್ಯ ಸ್ನೇಹಿತರೆ ಎಷ್ಟೋ ದುಃಖದ ಸಂದರ್ಭಗಳಲ್ಲಿ ನಾವು ಕಾರಂತರ ಕಾದಂಬರಿ ಯಾವುದೋ ಒಂದು ಅತ್ಯಂತ ಶ್ರೇಷ್ಠ ಕಾದಂಬರಿಗಳಲ್ಲಿ ಕೆಲವು ಅಂದರೆ ಅಳಿದ ಮೇಲೆ ಬೆಟ್ಟದ ಜೀವ ಮರಳಿ ಮಣ್ಣಿಗೆ ಚೋಮನದುಡಿ ಚಿಗುರದ ಕನಸು ಇವು ನಮಗೆ ಜೀವನವನ್ನು ಒಂದು ನಾನ್ ಇವೆಂಟ್ಫುಲ್ ಪ್ರಾಸೆಸ್ನ ಹಾಗೆ ತೋರಿಸುತ್ತವೆ ಅಂದ್ರೆ ಏನು ಅಂದರೆ ಕಥೆ ಬೇಕು ನಮಗೆ ಓದಕ್ಕಲ್ವ ಸಹಜವಾಗಿ ನಮಗೆ ಕಥೆ ಇಲ್ಲದಿದ್ರೆ ಹೇಗಪ್ಪ ಕಾದಂಬರಿ ಓದೋದು ಅಂದಾಗ ನಾವು ಕಾರಂತರನ್ನ ಹುಡುಕಿಕೊಂಡು ಹೋದಾಗ ಒಂದು ಅಭೂತಪೂರ್ವವಾದಂತಹ ಜಗತ್ತಿಗೆ ನಮ್ಮನ್ನು ಪರಿಚಯಿಸ್ತಾರೆ ಮುಖ್ಯವಾಗಿ ಕಾರಂತರ ಕಾದಂಬರಿಗಳಲ್ಲಿ ನಾವು ಕಥೆಯನ್ನು ಹುಡುಕಿದ್ರೆ ಸೋಲೊಪ್ಕೋಬೇಕಾಗತ್ತೆ ಕತೆ ಇಲ್ಲ ಅಂತಲ್ಲ ಆದರೆ ಅದನ್ನೂ ಮೀರಿದ ಮಾನವ ಸಂವೇದನೆ ಮನುಷ್ಯನ ಅಂತರಾಳದ ತೊಳಲಾಟಗಳು ಅಷ್ಟೇ ಅಲ್ಲದೆ ನಮ್ಮನ್ನು ಜೀವನದ ಸಾಧ್ಯತೆಗಳಿಗೆ ಮೆತ್ತಗೆ ಮಾಡುತ್ತದೆ ಅಂದರೆ ಸಾಫ್ಟ್ ಮಾಡುತ್ತವೆ ಏನೆಲ್ಲ ನಾವು ಹೋರಾಡ್ತಿರ್ತೀವಿ ಅದಾಗಬೇಕು ಇದಾಗಬೇಕು ಇದಾಗಲಿಲ್ಲ ಸೋಲಾಗಿದೆ ಅಂತ ಅದೆಲ್ಲವನ್ನೂ ಮೀರಿದ ಒಂದು ಶಾಂತಿಯ ಗಡಲು ನಮ್ಮ ಹೃದಯದಲ್ಲಿ ಹೇಳಕ್ಕೆ ಶುರುವಾಗುತ್ತೆ ಕತೆಗಿಂತ ಮುಖ್ಯವಾಗಿರೋದು ಇಲ್ಲಿ ಮನುಷ್ಯ ಭಾವನೆಗಳು ಸಂಬಂಧಗಳು ಅದಷ್ಟೇ ಅಲ್ಲದೆ ಕಾರಂತರ ದೊಡ್ಡ ವ್ಯಕ್ತಿತ್ವ ಎಂಥದ್ದು ಅಂದರೆ ಅವರು ಯಾರನ್ನು ಜಡ್ಜ್ ಮಾಡ್ತಿರ್ಲಿಲ್ಲ ಅದಕ್ಕೆ ಹೇಳಿದ್ದು ಅವರು ಈಕ್ವಿಡಿಸ್ಟೆಂಟ್ ಅಂತ ಯಾರೋ ಒಬ್ರು ಮೋಸ ಮಾಡ್ತಾರೆ ಅವ್ರಿಗೇನೋ ಶಿಕ್ಷೆ ಕೊಡಿಸೋ ತಮ್ಮ ಕಾದಂಬರಿಲಿ ಅದೇನೂ ಇಲ್ಲ ಅವರ ಕಾದಂಬರಿಗಳಲ್ಲಿ ದೂರ ನಿಂತು ಪಾತ್ರಗಳನ್ನ ವೀಕ್ಷಿಸ್ತಾ ಹೋಗ್ತಾರೆ ಅದಕ್ಕೆ ಅವರು ತಮ್ಮ ಆತ್ಮಕತೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳ ಒಳಗಡೆ ಒಂದು ಅದ್ಭುತವಾದ ಸಾಲನ್ ಹೇಳ್ತಾರೆ ಜೀವನ ಪ್ರಯಾಣವೆಂಬ ನಾಟಕದಲ್ಲಿ ನನ್ನಿದಿರಿನ ರಂಗಸ್ಥಳದಲ್ಲಿ ನಲಿಯುವ ಪಾತ್ರಧಾರಿಗಳ ಮಾತು ಕತೆ ನಡವಳಿಕೆಗಳನ್ನು ಮುಖವಾಗಿ ನೋಡ್ತಾ ಇರ್ತೀನಿ ನಾನು ಜೀವನ ಪ್ರಯಾಣವೆಂಬ ನಾಟಕ ಜೀವನ ಅನ್ನೋದು ಒಂದು ಪ್ರಯಾಣ ಎಲ್ಲರೂ ಹೇಳಿದಾರೆ ಅದರಲ್ಲಿ ನಮ್ಮ ನಾಟಕ ಬೇರೆ ನಡೀತಿರುತ್ತೆ ಬೆಳಗ್ಗೆ ಆಫೀಸ್ಗೆ ಹೋಗೋ ನಾಟಕ ನಾಟಕ ಅಂದ ತಕ್ಷಣ ಏನಪ್ಪ ಕೆಟ್ಟದಾಗಿ ಹೇಳಿದ್ದಾರೆ ಅಂತ ಹಾಗಲ್ಲ ಇಲ್ಲಿ ನಾವು ಪ್ರತಿಯೊಂದು ಸಂದರ್ಭಕ್ಕೆ ತಕ್ಕಂತೆ ನಮ್ಮ ಪಾತ್ರವನ್ನ ಬದಲಾಯಿಸ್ತಾ ಹೋಗ್ತೇವಲ್ಲ ಮನೆಯಲ್ಲಿ ಮಗ ಆಗ್ತೀವಿ ತಂದೆ ಹಾಕ್ತಿವಿ ಮೊಮ್ಮಗ ಹಾಕ್ತಿವಿ ಗಂಡ ಹಾಕ್ತಿವಿ ಹೆಂಡತಿ ಆಗ್ತೀವಿ ಏನೇನೆಲ್ಲ ಆಗ್ತೀವಿ ಆಫೀಸ್ನಲ್ಲಿ ಬಾಸ್ ಆಗ್ತೀವಿ ಒಬ್ಬೊಬ್ಬರಿಗೆ ಟೀಮ್ ಲೀಡರ್ ಆಗ್ತೀವಿ ಲೀಡ್ ಆರ್ಕಿಟೆಕ್ಟ್ ಆಗ್ತೀವಿ ಇನ್ನೊಬ್ಬರಿಗೆ ಸಬಾರ್ಡಿನೇಟ್ ಆಗ್ತೀವಿ ಟೀಮ್ ಮೆಂಬರ್ ಆಗ್ತೀವಿ ಅಷ್ಟೇನಾ ವೀಕೆಂಡ್ಸ್ ಕ್ಲಬ್ಗೆ ಹೋಗ್ತೀವಿ ಅಲ್ಲಿ ಇನ್ನೊಂದು ಅಕ್ವೈಂಟೆನ್ಸಸ್ ನಮ್ಮ ಸ್ನೇಹಿತರು ಸಿಗ್ತಾರೆ ಫ್ರೆಂಡ್ ಸರ್ಕಲ್ ಅಲ್ಲೊಂದು ಪಾತ್ರ ಜೀವನ ಪ್ರಯಾಣವೆಂಬ ನಾಟಕದಲ್ಲಿ ನನ್ನಿದಿರಿನ ರಂಗಸ್ಥಳದಲ್ಲಿ ಅಂದರೆ ಈ ಜಗತ್ತೇ ಅವರಿಗೆ ಒಂದು ಸ್ಟೇಜ್ ಆಡಿಟೋರಿಯಂ ಅದರಲ್ಲಿ ನಲಿಯುವ ಪಾತ್ರಧಾರಿಗಳ ಮಾತುಕತೆ ನಡವಳಿಕೆಗಳನ್ನು ಮುಖವಾಗಿ ನೋಡ್ತಿರ್ತೀನಿ ಅಂದರೆ ನಾನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗಲ್ಲ ಹಾಗಂದು ಕೂಡಲೇ ಇವರೇನು ದೂರ ನಿಂತ್ಕೊಂಡು ಏನಾಗ್ತಿದ್ರು ಸುಮ್ಮನೆ ನಿಂತಿರ್ತಾರೋ ಹಾಗಲ್ಲ ಎಷ್ಟೋ ಸಂದರ್ಭಗಳಲ್ಲಿ ನಾವು ವಿಟ್ನೆಸ್ ಮಾಡಬೇಕಾಗಿ ಬರುತ್ತೆ ಸಂದರ್ಭಗಳನ್ನು ಹೊರತು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಾವು ಇದ್ದಿದ್ದು ಸಂದರ್ಭವನ್ನು ಹಾಳು ಮಾಡ್ತಿರ್ತೀವಿ ಇವರು ಸೃಜನಶೀಲ ಸಾಹಿತಿ ಆಗಿದ್ದರಿಂದ ಜಗತ್ತೇ ಅವ್ರಿಗೊಂದು ಕಾದಂಬರಿ ಎಲ್ಲ ವ್ಯಕ್ತಿಗಳು ಪಾತ್ರಧಾರಿಗಳ ಹಾಗೆ ಕಾಣಿಸ್ತಿದ್ರು ಮೂಕವಾಗಿ ನೋಡ್ತಿರ್ತೀನಿ ಅಂದ್ರೆ ನಾನು ಇವುಗಳನ್ನೆಲ್ಲ ಒಂದು ಕ್ಯಾರೆಕ್ಟರ್ಸ್ ಸಿನಿಮಾದಲ್ಲಿ ಬಂದು ಹೋಗೋ ಕ್ಯಾರೆಕ್ಟರ್ಸ್ ಹಾಗೆ ನೋಡ್ತಿರ್ತೀನಿ ಅದಲ್ಲದೆ ನಾನು ಅವ್ರನ್ನ ಜಡ್ಜ್ ಮಾಡಲ್ಲ ಇವ್ರ ತಪ್ಪು ಅವ್ರ ಸರಿ ಯಾಕೆ ಸಂದರ್ಭಕ್ಕೆ ತಕ್ಕಂತೆ ಎಲ್ಲ ವ್ಯಕ್ತಿಗಳು ಬದಲಾಗ್ತಿರ್ತಾರೆ ಅಂದ್ರೆ ಕಾರಂತರು ಹೇಳೋದು ಈಗಿನ ನಮ್ಮ ಕಮರ್ಷಿಯಲ್ ಮೂವೀಸಲ್ಲಿ ಕೆಟ್ಟವರು ಒಳ್ಳೆಯವರು ಸ್ಟಾರ್ ವಾರ್ಸ್ ಇರಬಹುದು ಕೆ ಜಿ ಎಫ್ ಇರಬಹುದು ಯಾವುದೇ ಪ್ರಖ್ಯಾತ ಚಿತ್ರಗಳನ್ನ ನೀವು ತೆಗೆದುಕೊಂಡ್ರೆ ಈತ ಕೆಟ್ಟವನು ಈತ ಒಳ್ಳೆಯವನು ಅಂತ ನಿರ್ದೇಶಕರು ಸಿದ್ಧವಾಗಿ ನಮ್ಮ ಮುಂದೆ ತಂದೆ ನಿಲ್ಲಿಸ್ತಾರೆ ಯಾಕೆ ಅದು ಕಮರ್ಷಿಯಲ್ ಅಕ್ಲೇಮ್ಗೆ ಅದು ಸಹಜವಾಗಿ ಬೇಕಾಗುತ್ತೆ ಗ್ಲೇಡಿಯೇಟರ್ ಅಲ್ಲಿ ರಸಲ್ ಕ್ರೋ ಒಳ್ಳೆಯವನು ಅಕಿನ್ ಅಕಿನ್ಫಿನಿಕ್ಸ್ ಕೆಟ್ಟವನು ನಾವೆಲ್ಲ ರಸಲ್ ಕ್ರೋ ಜೊತೆ ಗುರುತಿಸ್ಕೋತೀವಲ್ವಾ ಆದರೆ ಕಾರಂತರ ಕಾದಂಬರಿಗಳಲ್ಲಿ ಪ್ರೊಟಗನಿಸ್ಟ್ ಇರ್ತಾನೆ ಹೊರತು ಅಥವಾ ಇರ್ತಾಳೆ ಹೊರತು ದಿರ್ ಇಸ್ ನೋ ಹೀರೋ ಆರ್ ಹೀರೋಯಿನ್ ಅಂದ್ರೆ ಹೀರೋಯಿಕ್ ವ್ಯಾಲ್ಯೂಸ್ ಅನ್ನೋದನ್ನ ಕಾರಂತರು ತೀವ್ರವಾಗಿ ಎಂಫೆಸೈಸ್ ಮಾಡಲಿಲ್ಲ ಅದೇ ಕಾರಣಕ್ಕೆ ಕಾರಂತರ ಈ ಶ್ರೇಷ್ಠ ಚಿಂತನೆ ಇದೆಯಲ್ಲ ಇದು ಆಗಿನ ಕಾಲದ ಎಷ್ಟೋ ಬರಹಗಾರರಿಗೆ ಆದರ್ಶ ಆಯಿತು ಅದಕ್ಕೆ ನೀವು ಯಾವುದೇ ದೊಡ್ಡ ಬರಹಗಾರರನ್ನ ಕೇಳಿ ನೋಡಿ ಪೂರ್ಣಚಂದ್ರ ತೇಜಸ್ವಿ ಲಂಕೇಶ್ ಭೈರಪ್ಪ ಅಷ್ಟೇ ಅಲ್ಲದೆ ನಮ್ಮ ದೇಶ ಕಂಡ ಅತ್ಯಂತ ಅದ್ಭುತ ನಾಟಕಕಾರರು ಸ್ಟಲ್ವಾರ್ಡ್ಸ್ ಆಫ್ ಇಂಡಿಯನ್ ಥಿಯೇಟರ್ ಅನ್ಬೋದಾದ ಕೆ ವಿ ಸುಬ್ಬಣ್ಣ ಮತ್ತು ಬಿ ವಿ ಕಾರಂತ್ ಅವರೆಲ್ಲರಿಗೂ ಅಷ್ಟೇ ಅಲ್ಲದೆ ನಮ್ಮ ಅಡಿಗರಿಗೆ ಕಾರಂತರ ಕಾದಂಬರಿಗಳು ಆಳವಾದ ಪ್ರೇರಣೆಯನ್ನ ಬೀರಿದ್ದವು ಯು ಆರ್ ಅನಂತಮೂರ್ತಿ ಅವರು ಕಾರಂತರಿಂದ ಎಷ್ಟು ಪ್ರಭಾವಕ್ಕೊಳಗಾಗಿದ್ದರು ಅಂದ್ರೆ ಅವರ ಭಾರತೀಪುರ ಕಾದಂಬರಿಯಲ್ಲಿ ಒಂದು ಪಾತ್ರ ಕಾರಂತರ ಚೋಮನದುಡಿ ಕಾದಂಬರಿಯನ್ನ ಓದಿಸಬೇಕು ಇವರಿಗೆಲ್ಲ ಅಂತ ನಿರ್ಧಾರ ಮಾಡುತ್ತೆ ಅಂದ್ರೆ ಈ ಚೋಮನದುಡಿ ಅನ್ನುವ ಕಾದಂಬರಿ ಭಾರತೀಯ ಜಾತಿ ವ್ಯವಸ್ಥೆಯ ಸಮಸ್ಯೆಗಳನ್ನು ಆಳವಾಗಿ ತೆರೆದಿಟ್ಟು ನಮಗೆ ತೋರಿಸಿದ ಅದ್ಭುತ ಕಾದಂಬರಿ ಇದಕ್ಕೆ ಸಿನಿಮಾ ಮಾಡಿದ್ರು ಬಿ ವಿ ಕಾರಂತರು ಅದಕ್ಕೆ ನ್ಯಾಷನಲ್ ಅವಾರ್ಡ್ ಸಹ ದಕ್ಕಿದೆ ಅದನ್ನು ಕಾರಂತರು ಕೇವಲ ಐದು ದಿನಗಳಲ್ಲಿ ಬರದೆ ಅಂತ ಹೇಳ್ತಾರೆ ಅದ್ಭುತ ಕಾದಂಬರಿ ತಾವು ಒಂದು ಬಾರಿ ಅದನ್ನು ಕೈಗೆತ್ಕೊಂಡ್ರೆ ಒಂದೇ ದಿನದಲ್ಲಿ ಓದ್ ಮುಗಿಸ್ಬೋದು ಸಣ್ಣ ಕಾದಂಬರಿ ಸುಮಾರು ತೊಂಬತ್ತಾರು ಪೇಜ್ ಇದೆ ಅಷ್ಟೇ ಅದು ಕಾರಂತರ ಜೀವನ ಮತ್ತು ಸಂದೇಶ ಬೇರೆ ಅಲ್ಲ ಅಂದರೆ ಕಾರಂತರ ಕಾದಂಬರಿಗಳಲ್ಲಿ ಅಥವಾ ಅವರ ಟ್ರಾವೆಲಾಗ್ಸ್ ಪ್ರವಾಸಿ ಕಥನಗಳು ಅಪೂರ್ವ ಪಶ್ಚಿಮ ಅಂತ ಅಮೆರಿಕಕ್ಕೆ ಹೋಗಿ ಬಂದಿದೆಲ್ಲ ಬರೀತಾರೆ ಅದಲ್ಲದೆ ಅಳಿದ ಮೇಲೆ ಪೂರ್ತಿ ಕಥೆಯಲ್ಲ ಸ್ವಲ್ಪ ಆಟೋಬಯೋಗ್ರಫಿಕಲ್ ಅದು ವೆಸ್ಟರ್ನ್ ಲಿಟ್ರೇಚರಲ್ಲಿ ಅಲ್ಲಿ ಪ್ರಖ್ಯಾತವಾದಂತಹ ಜಾನರ್ ಏನು ಅಂದರೆ ಸೆಮಿ ಆಟೋಬಯೋಗ್ರಫಿಕಲ್ ನಾವೆಲ್ ಸ್ವಲ್ಪ ಅದನ್ನ ಕಥೆ ಕಟ್ಟಿರ್ತಾರೆ ಆದರೆ ತಮ್ಮ ಜೀವನದಲ್ಲಿ ಆದ ಅನುಭವವನ್ನು ಸಂದರ್ಭಗಳನ್ನ ಫೌಂಡೇಶನ್ ಆಗಿ ಅಡಿಪಾಯದ ಹಾಗೆ ಬಳಸ್ಕೊಟ್ಟಿರ್ತಾರೆ ಈ ರೀತಿಯ ಕಾದಂಬರಿಗಳಲ್ಲಿ ಕಾರಂತರು ಎಲ್ಲೂ ಸಹ ಒಂದು ಬಾರಿನೂ ಯಾರನ್ನು ಕೋಟ್ ಮಾಡೋದಿಲ್ಲ ಏನಪ್ಪಾ ಅಂದರೆ ಉಪನಿಷತ್ತಾಗಿರಲಿ ಭಗವದ್ಗೀತೆ ಆಗಿರಲಿ ಯಾವುದೋ ತತ್ವಶಾಸ್ತ್ರ ಯಾವುದೋ ಧರ್ಮದ್ದು ಯಾರೋ ಹೀಗೆ ಹೇಳಿದ್ರು ಯಾವತ್ತೂ ಕಾರಂತರು ಯಾರನ್ನು ಕೋಟ್ ಮಾಡಲಿಲ್ಲ ಅಂದರೆ ಅದಕ್ಕೂ ಒಂದು ಮಟ್ಟಿಗೆ ಆತ್ಮವಿಶ್ವಾಸ ಬೇಕಲ್ಲ ಈಗ ನಮ್ಮಂಥವರೆಲ್ಲ ಬೇರೆಯವ್ರ ವಿಷಯವನ್ನು ಯಾಕೆ ಆಧ್ಯಾತ್ಮಿಕ ತಳಹದಿಯಲ್ಲಿ ಮಾತನಾಡ್ತೀವಿ ಅಂದರೆ ನಮಗೆ ಆ ಅಥಾರಿಟಿ ಇರೋದಿಲ್ಲ ವಿ ಆರ್ ನಾಟ್ ಅಥಾರಿಟಿ ಇನ್ ಎನಿಥಿಂಗ್ ವಿ ಆರ್ ಆಲ್ ಆರ್ಡಿನರಿ ಪೀಪಲ್ ನಾವು ಸಾಮಾನ್ಯ ಜನ ಅಲ್ವಾ ಆದರೆ ಕಾರಂತರಿಗೆ ಯಾರನ್ನೂ ತಮ್ಮ ತತ್ವಗಳಿಗೆ ಉಪಯೋಗಿಸ್ಕೋಬೇಕಾಗುವ ಅವಶ್ಯಕತೆಗಳು ಇರಲಿಲ್ಲ ಹಾಗಂತ ಉಪಯೋಗಿಸ್ಕೊಂಡವರೆಲ್ಲರೂ ಕಡಿಮೆ ಅಂತಲ್ಲ ಆದರೆ ಕಾರಂತರ ಸ್ಪಷ್ಟ ನಿಲುವು ಇದ್ದಿದ್ದು ನಾನು ಯಾಕೆ ಇನ್ನೊಬ್ಬರನ್ನು ಉಪಯೋಗಿಸ್ಕೋಬೇಕು ಇನ್ನೊಬ್ಬರು ಹೇಳಿದ ತತ್ವಕ್ಕೆ ಅಂಗೀಕರಿಸ್ಕೊಂಡು ಅದು ಜೀವನಕ್ಕೆ ಹೊಲತ್ತಾ ನೋಡಬೇಕು ಅದನ್ನು ಬಿಟ್ಟು ನಾನು ಜೀವನವನ್ನೇ ಶುದ್ಧವಾಗಿ ನೋಡ್ತೇನೆ ಅಲ್ಲಿ ಏನು ಕಾಣುತ್ತೋ ಅದನ್ನೇ ಆಧ್ಯಾತ್ಮವನ್ನಾಗಿ ಜಗತ್ತಿಗೆ ಹೇಳ್ತೇನೆ ತಾತ್ವಿಕ ಊಹೆಗಳಿಗಿಂತ ಮೂರ್ತವಾದ ಬದುಕಿನ ರೀತಿ ನನಗೆ ಮುಖ್ಯ ಅಂತಿದ್ರು ಅಂದರೆ ತಾತ್ವಿಕ ಊಹೆಗಳು ಇದು ಹಂಗಿದೆಯಂತೆ ಆಮೇಲೆ ಹಾಗಿದೆಯಂತೆ ಸತ್ ಮೇಲೆ ಅದಂತೆ ಹುಟ್ಟಕ್ಕಿಂತ ಮೊದ್ಲು ಹಿಂಗಿದ್ವಂತೆ ಹಿಂದಿನ ಜಮದಲ್ಲಿ ಅದ್ಯಾವುದನ್ನೂ ಕಾರಂತರು ನಂಬುತ್ತಿರಲಿಲ್ಲ ತಮ್ಮ ತತ್ವಗಳಲ್ಲಿ ಹೇಳುತ್ತಿರಲಿಲ್ಲ ಸ್ವತಃ ಅವರು ನಿಷ್ಠುರ ಪ್ರಾಮಾಣಿಕರಾಗಿದ್ದರು ಈ ರೀತಿ ಇನ್ನೊಬ್ಬರ ತತ್ವಗಳನ್ನು ಉಪಯೋಗಿಸಿಕೊಳ್ಳದೆ ತಾವೇ ತಮ್ಮ ತತ್ವಗಳನ್ನು ಹೇಳಿದ ಶ್ರೇಷ್ಠ ವಿಚಾರವಾದಿಗಳು ಈ ಜಗತ್ತಿನ ಇತಿಹಾಸದಲ್ಲಿ ತುಂಬ ಕೆಲವು ಅದರಲ್ಲೂ ನಮ್ಮ ಜನಮಾನಸದಲ್ಲಿ ಉಳಿದಿರೋರಂತೂ ಇದ್ದಿದ್ದೂ ಕಡಿಮೆ ಅದರಲ್ಲಿ ಪ್ರಪ್ರಥಮವಾದಂತಹ ಮಹಾಜ್ಞಾನಿ ಬುದ್ಧ ಬುದ್ಧ ಹಿಂದೆ ಹೇಳಿದ್ರು ಹಾಗಿದೆ ಹೀಗಿದೆ ಅದೆಲ್ಲ ನಂಬೇಡಿ ನೀವು ನಿಮ್ಮ ಪರಿಶ್ರಮದಿಂದ ಅಭಿಧರ್ಮವನ್ನು ಪಾಲಿಸಿ ಅವತ್ತು ನಿಮಗೆ ಜ್ಞಾನೋದಯ ಸಿಗತ್ತೆ ಯಾರೋ ಏನೋ ಹೇಳಿದ್ರು ಅಂತ ಕೇಳಬೇಡಿ ನನ್ನನ್ನು ನಂಬೇಡಿ ನೀವು ನನ್ನಷ್ಟೇ ಶಕ್ತಿವಂತರು ನನ್ನಲ್ಲಿ ಯಾವುದೂ ಶಕ್ತಿ ಇಲ್ಲ ಅಂತ ಹೇಳಿದ ಮಹಾನ್ ಬುದ್ಧ ಇವತ್ತು ಎಲ್ಲ ಮಹನೀಯರಿಗಿಂತ ಮೋಸ್ಟ್ ಅಕ್ಸೆಪ್ಟೆಡ್ ಪರ್ಸನ್ ಇನ್ ದ ವರ್ಲ್ಡ್ ಅಲ್ವಾ ಬುದ್ಧನನ್ನ ಯಾರು ಬಯಕ್ಕೆ ಸಾಧ್ಯ ಇಲ್ಲ ನಂತರ ಅವನು ಹೇಳಿದ ತತ್ವಗಳು ಧಾರ್ಮಿಕವಾಗಿ ಬೆಳೆದು ಅದೋ ಪತನವನ್ನು ಕಂಡುವು ಒಬ್ಬ ಬುದ್ಧನಾದರೆ ಇನ್ನೊಬ್ಬ ನಮ್ಮ ಕರ್ನಾಟಕದ ಅಲ್ಲಮ ಪ್ರಭುದೇವರು ಅಥವಾ ಅಲ್ಲಮ ಪ್ರಭುಗಳು ಅವರಿಗೂ ಯಾರನ್ನೂ ಉಪಯೋಗಿಸಿಕೊಂಡು ತಮ್ಮ ತತ್ವದಲ್ಲಿ ತಂದು ಹೇಳುವ ಅವಶ್ಯಕತೆ ಕಂಡು ಬರಲಿಲ್ಲ ಇತ್ತೀಚಿನ ಕೊನೆಯ ಶತಮಾನದ ಜ್ವಲಂತ ಉದಾಹರಣೆ ಅಂದರೆ ಜಿಡ್ಡು ಕೃಷ್ಣಮೂರ್ತಿ ಅವರನ್ನು ವಿಶ್ವಸಂತನನ್ನಾಗಿ ಮಾಡೋಕ್ಕೆ ದ ಮೆಸಯಾ ಆಫ್ ದ ಫ್ಯೂಚರ್ ಹೊಸ ಪ್ರವಾದಿಯನ್ನು ಮಾಡಕ್ಕೆ ಎಷ್ಟೆಲ್ಲ ತರಬೇತಿಯನ್ನು ಕೊಟ್ಟರು ಎಲ್ಲ ತತ್ವಗಳನ್ನು ಓದಿಸಿದರು ಆ ಎಲ್ಲವನ್ನ ಬಿಟ್ಟು ತಮ್ಮ ತತ್ವಗಳನ್ನು ತಾನೇ ಕಂಡುಕೊಂಡು ಅದಕ್ಕೆ ಬದ್ಧವಾಗಿ ನಡೆದವರು ಜಿಡ್ಡು ಕೃಷ್ಣಮೂರ್ತಿ ಆ ಶ್ರೇಷ್ಠ ವ್ಯಕ್ತಿಗಳ ಸಾಲಿನಲ್ಲಿ ಬರುವುದು ನಮ್ಮ ಕನ್ನಡದ ಕಡಲ ತೀರದ ಭಾರ್ಗವರು ಭಾರ್ಗವ ಅಂದರೆ ಪರಶುರಾಮ ಶಿವರಾಮ್ ಕಾರಂತರು ಅದಕ್ಕೆ ಹೇಳಿದ್ದು ಅವರ ಜೀವನ ಮತ್ತು ಸಂದೇಶ ಬೇರೆ ಆಗಿರಲಿಲ್ಲ ಹಾಗಾಗಿ ಇನ್ನು ಬರುವ ದಿನಗಳಲ್ಲಿ ಅವರ ತತ್ವಗಳು ಮತ್ತು ಜೀವನ ಸಂದರ್ಭಗಳು ಎರಡನ್ನೂ ತುಲನೆ ಮಾಡ್ತಾ ನಮ್ಮ ಜೀವನದಲ್ಲಿ ಒಂದಿಷ್ಟು ಪಾಠಗಳನ್ನ ಕಲಿಯಬಹುದಲ್ವಾ ಕನ್ನಡದ ಇನ್ನೊಬ್ಬ ಪ್ರಖ್ಯಾತ ಋಷಿ ಸದೃಶ ಕಾದಂಬರಿಕಾರರು ಕವಿಗಳು ಅಂದರೆ ನಮ್ಮ ಕುವೆಂಪು ಕುವೆಂಪು ಅವರು ನಮ್ಮ ಕರ್ನಾಟಕದ ಚಿಂತನೆ ಮೇಲೆ ಎಷ್ಟು ಪ್ರಭಾವವನ್ನು ಬೀರಿದ್ದಾರೆ ಅಂತ ನಮಗೆಲ್ಲರಿಗೂ ಗೊತ್ತು ಅವರಷ್ಟೇ ಜನಮನ್ನಣೆಯನ್ನ ಗಳಿಸಿರೋರು ಅವರ ಪುತ್ರ ಪೂರ್ಣಚಂದ್ರ ತೇಜಸ್ವಿ ಅವರ ಕಾದಂಬರಿಗಳು ಒಂದು ರೀತಿ ರೆವಲ್ಯೂಷನರಿ ಜೀಲ್ನ ಇರುತ್ತವೆ ಅಂದ್ರೆ ನಾವೇನಕೋತೀವಿ ಕುವೆಂಪು ಅವರ ಪುತ್ರ ಅಂತ ತೇಜಸ್ವಿ ಪ್ರಖ್ಯಾತಿ ಪಡೆದಿದ್ರು ಅಂತ ಅಂದರೆ ಓದ್ಯದವ್ರಿಗನ್ನಿಸ್ಬಿಡ್ಬೋದು ಆದರೆ ಎಷ್ಟೋ ಜನ ಗೊತ್ತಿರ್ಬೋದು ತೇಜಸ್ವಿ ಪುಸ್ತಕಗಳು ಒನ್ ಆಫ್ ದ ಬೆಸ್ಟ್ ಸೆಲ್ಲರ್ಸ್ ನೀವು ಕುವೆಂಪು ಅವ್ರನ್ನ ಓದ್ಕೊಂಡು ಅವ್ರನ್ನ ಓದರೆ ಯಾವುದೇ ರೀತಿಯ ಪ್ರಭಾವ ಕಾಣಿಸಲ್ಲ ಬಹುತೇಕವಾಗಿ ದೊಡ್ಡ ವ್ಯಕ್ತಿಗಳ ಮುಂದಿನ ಜನರೇಷನ್ ಮಕ್ಕಳು ಅಥವಾ ಮೊಮ್ಮಕ್ಕಳು ಅವರ ಜೊತೆ ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ಅಂದರೆ ಗುರುತಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ತಮ್ಮ ಕೃತಿಗಳ ಮೂಲಕ ಸಿನಿಮಾಗಳಲ್ಲೂ ನೋಡ್ತಿರ್ತೇವೆ ತಪ್ಪೇನಲ್ಲ ಆದ್ರೆ ನೋಡ್ತಿರ್ತೇವಲ್ವ ಅವ್ರ ಸಿನಿಮಾಗಳಲ್ಲೆಲ್ಲ ಇವರು ಅವ್ರಿಗೆ ಸಂಬಂಧಿಸಿದವರು ಅನ್ನೋದು ಬರ್ತಾ ಇರುತ್ತೆ ತಪ್ಪಲ್ಲ ಆದರೆ ತೇಜಸ್ವಿಯವರ ಕಾದಂಬರಿಗಳಲ್ಲಿ ಕುವೆಂಪು ಅವರ ತತ್ವಗಳ ಜೀವನ ದೃಷ್ಟಿಯ ಒಂದಂಶವೂ ಕಾಣೋದಿಲ್ಲ ಹಾಗಂತ ತೇಜಸ್ವಿಯವರು ಕಡಿಮೆ ಅಲ್ಲ ಕುವೆಂಪು ಅವ್ರ ಮೇಲಲ್ಲ ಅಥವಾ ವಯಸ್ಸು ವರ್ಷಾನು ಅಲ್ಲ ಇಬ್ಬರು ಒಂದೊಂದು ರೀತಿ ಮೇರು ಶಿಖರಗಳು ಇಬ್ಬರಿಗೂ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿದೆ ಅಂದ್ರೆ ಅಪರೂಪದ ತಂದೆಗೆ ಅಪರೂಪದ ಮಗ ಈ ರೀತಿ ಇನ್ನೊಂದು ಉದಾಹರಣೆ ಅಂದ್ರೆ ಟಿ ವಿ ಜಿ ಮತ್ತು ಬಿ ಜಿ ಎಲ್ ಸ್ವಾಮಿ ಇಬ್ಬರಿಗೂ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿತ್ತು ಇಲ್ಲಿಷ್ಟೆಲ್ಲ ಯಾಕೆ ಅವರ ಮೆನ್ಷನ್ ಮಾಡಬೇಕಾಗಿ ಬಂತು ಅಂದ್ರೆ ತೇಜಸ್ವಿ ಅವರು ಒಂದು ರೀತಿ ಸಮಾಜವಾದಿ ಚಿಂತನೆಯಿಂದ ಪ್ರೇರಿತರಾಗಿದ್ದರು ಅವರು ಒಂದು ಕಡೆ ಅದ್ಭುತವಾಗಿ ಹೇಳ್ತಾರೆ ಕಾರಂತರ ಬಗ್ಗೆ ಲೋಹಿಯಾ ತತ್ವ ಚಿಂತನೆ ಕುವೆಂಪುರವರ ಕಲಾ ಸೃಷ್ಟಿ ಕಾರಂತರ ಜೀವನ ದೃಷ್ಟಿ ಈ ಮೂರೇ ನನ್ನ ಸಾಹಿತ್ಯ ರಚನೆಯ ಮೇಲೆ ಪ್ರಭಾವ ಬೀರಿವೆ ಅಂತ ಯಾಕೆ ನಂಗೆ ಇಷ್ಟು ಆಗ್ತಿದೆ ಏನು ಹೇಳಬೇಕಂದ್ರೆ ಲೋಹಿಯಾ ರಾಮ್ ಮನೋಹರ್ ಲೋಹಿಯಾ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತೀಯ ರಾಜಕಾರಣದಲ್ಲಿ ತುಂಬ ದೊಡ್ಡ ಪ್ರಭಾವವನ್ನು ಬೀರಿದ ಸಮಾಜವಾದಿ ಚಿಂತಕರು ಅವರ ತತ್ವ ಚಿಂತನೆ ಅಂದರೆ ಸಾಮಾಜಿಕ ಸಂವೇದನೆ ಮತ್ತು ಕುವೆಂಪುರವರ ಕಲಾ ಸೃಷ್ಟಿ ಅಂದರೆ ಕುವೆಂಪುರವರು ಒಂದು ಸಂದರ್ಭವನ್ನು ಎಷ್ಟು ಆಸ್ವಾದಿಸಿಕೊಂಡು ಪಿಕ್ಚರೈಸ್ ಮಾಡ್ತಾರೆ ನಮ್ಮ ಮುಂದೆ ಭಾಷೆಯಲ್ಲಿ ಅದು ಮತ್ತು ಕಾರಂತರ ಜೀವನ ದೃಷ್ಟಿ ಜೀವನವನ್ನ ಕಾರಂತರು ಹೇಗೆ ಕಂಡುಕೊಂಡಿದ್ರೋ ಅದು ಈ ಮೂರೇ ನನ್ನ ಸಾಹಿತ್ಯದ ಮೇಲೆ ಪ್ರೇರಣೆ ಬೀರಿದೆ ಅಂತ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಾರೆ ಇಲ್ಲಿ ಇದನ್ನ ಯಾಕೆ ಮೆನ್ಷನ್ ಮಾಡಬೇಕಾಗಿ ಬಂತು ಅಂದರೆ ನಾವು ಪೂರ್ಣಚಂದ್ರ ತೇಜಸ್ವಿಯವರ ಪತ್ನಿ ಬರೆದಿರುವ ನನ್ನ ತೇಜಸ್ವಿ ಪುಸ್ತಕ ಓದಿದ್ರೆ ಅದರಲ್ಲಿ ತೇಜಸ್ವಿಯವ್ರು ಹೇಗಿದ್ರು ಅಂತ ನಮಗೊಂದು ಪಿಕ್ಚರ್ ಸಿಗುತ್ತೆ ಎಷ್ಟೋ ದಿನ ಕಾರಂತರು ತೇಜಸ್ವಿ ಪತ್ರಗಳ ಮೂಲಕ ಭೇಟಿಯಾಗಿದ್ದರು ತೇಜಸ್ವಿ ಅವರ ಮೇಲೆ ಕಾರಂತರ ಪ್ರಭಾವ ಆಳವಾಗಿತ್ತು ಆದರೆ ಕಾರಂತರ ಯಾವಾಗೂ ಅವರಿದ್ದ ಮೂಡಿಗೆರೆ ಫಾರ್ಮ್ಗೆ ಬಂದೇ ಇರಲಿಲ್ವಂತೆ ಒಂದಿನ ಕಾರಂತರ ಬಂದಾಗ ಅಲ್ಲಪ್ಪ ನಾನಿಲ್ಲಿ ಬರೋದು ತುಂಬಾ ತಡ ಆಯಿತು ಅನಿಸುತ್ತೆ ಇಷ್ಟು ದಿನ ಕಾದಿದೆ ತಪ್ಪು ಯಾಕಂದ್ರೆ ನೀನು ಯಾವ ರೀತಿ ಬದುಕಿದ್ಯಾ ಅಂದ್ರೆ ನನ್ನ ಕಾದಂಬರಿಗಳಲ್ಲಿ ಯಾವ ಜೀವನ ತತ್ವವನ್ನು ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನೋ ಆ ರೀತಿ ನಿನ್ನ ಈ ಜಗತ್ತನ್ನ ಸೃಷ್ಟಿಸಿಕೊಂಡಿದ್ಯಾ ಅಂತ ಈ ರೀತಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಇನ್ನೊಬ್ಬ ಶ್ರೇಷ್ಠ ವ್ಯಕ್ತಿಯ ಬಗ್ಗೆ ಹೇಳಿದ ಹೊಗಳಿಕೆಯ ಮಾತುಗಳು ಅಂತ ಹೇಳಬಹುದು ಇದು ಒಂದು ರೀತಿ ಪ್ರೈಮರಿ ಇಂಟ್ರಡಕ್ಷನ್ ಆಗಿತ್ತು ನಾವು ಕಾರಂತರ ತತ್ವಗಳ ಜಗತ್ತಿಗೆ ತೆರೆದುಕೊಳ್ಳಕ್ಕೆ ಈಗ ಕಾರಂತರ ಒಂದೊಂದು ತತ್ವಗಳನ್ನು ಹಿಡಿದು ನಮ್ಮ ಒಳಗಡೆ ಅಂತರಂಗಕ್ಕೆ ಇಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ ಒಂದೇನೆಂದರೆ ಎಲ್ಲೂ ಸಹ ಕಥೆಯನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ ಕಥೆಯನ್ನು ತಾವೇ ಓದ್ಕೊಂಡ್ರೆ ಅದ್ಭುತವಾಗಿರುತ್ತೆ ಮೊದಲೇ ಹೇಳಿರ್ತೀನಿ ಕಾರಂತರ ಕಾದಂಬರಿ ತುಂಬ ಟ್ವಿಸ್ಟ್ಗಳು ಏನೂ ಇರೋದಿಲ್ಲ ಹಾಗಂತ ಕಥೆನೇ ಇರಲ್ಲ ಅಂತಲ್ಲ ನಮಗೆ ಲುಡ್ಲುಮ್ಮು ಟಿ ಕೆ ರಾಮ್ರಾವೊ ಜಾನ್ ಕ್ರಿಷಮು ಇವ್ರ ಕಾದಂಬರಿಗಳ ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗಲ್ಲ ಹಾಗಾಗಿ ಯಾವುದೇ ವಿಷಯ ನಿಮಗೆ ನಾನು ಹೇಳಿದ್ರೂ ಸಹ ಸ್ಪಾಯ್ಲರ್ ಆಗಲ್ಲ ಏನೋ ಒಂದು ಟ್ವಿಸ್ಟು ಬಿಚ್ಚಿಟ್ಬಿಟ್ಟೆ ಅಂತಾಗಲ್ಲ ಅಲ್ಲಿ ಕತೆಗಿಂತ ಮುಖ್ಯವಾಗಿರೋದು ಜೀವನ ಸಂವೇದನೆ ಹಾಗಾಗಿ ಅಲ್ಲಿ ಏನೇನ್ ಸಿಗತ್ತೋ ಅದನ್ನ ತಂದು ನಾವು ಜೀವನ ಪಾಠವನ್ನ ಕಲ್ತ್ಕೊಳ್ಳೋಣ ಒಂದು ಕಡೆ ಕಾರಂತ್ರ ಹೇಳ್ತಾರೆ ಜೀವನ ಅಂದ್ರೆ ಏನು ಜೀವನದ ಉದ್ದೇಶ ಕಾರಂತರ ದೃಷ್ಟಿಕೋನದಲ್ಲಿ ಏನು ಹಿಂದೆ ಹೇಳಿದ್ವಲ್ಲ ಪ್ರಯಾಣವೆಂಬ ನಾಟಕ ಈ ರೀತಿಯ ಅದ್ಭುತವಾದಂತಹ ಮೆಟಫರ್ಸ್ ನ ಅವರು ಎಲ್ಲ ಕಡೆನೂ ಕೊಡ್ತಾ ಹೋಗ್ತಾರೆ ಯಾವುದೇ ಸಂದರ್ಭದಲ್ಲೂ ದೊಡ್ಡ ಪದಗಳನ್ನ ಉಪಯೋಗಿಸಲ್ಲ ನಮಗೆ ಡಿಕ್ಷನರಿ ರತ್ನಕೋಶ ಬೇಕಾಗೋದಿಲ್ಲ ಜೀವನದ ಉದ್ದೇಶ ಏನು ಅನ್ನುವ ಪ್ರಶ್ನೆಗೆ ಅವರು ಹೇಳೋದು ನಾವು ಭೂಮಿಗೆ ಬಂದ ದಿನ ನಮ್ಮ ಸುತ್ತಣ ಬದುಕು ಇದ್ದದ್ದಕ್ಕಿಂತ ಒಂದಿಷ್ಟು ಹೆಚ್ಚು ಚಂದವಾಗುವಂತೆ ಮಾಡಿ ಇಲ್ಲಿಂದ ಹೊರಡಬೇಕು ಅಂದರೆ ನಾವು ಯಾವತ್ತೋ ಬಂದಿರ್ತೀವಲ್ಲ ಸೆವೆಂಟಿ ಏಟಲ್ಲೋ ಏಯ್ಟಿ ಅಲ್ಲೋ ನೈಂಟಿ ಅಲ್ಲೋ ಹುಟ್ಟಿರ್ತೀವಲ್ಲ ಅವತ್ತು ನಾವು ಬಂದಾಗ ಜಗತ್ತು ಹೇಗಿತ್ತೋ ನಾವು ಹೊರಡುವಾಗ ಅದಕ್ಕಿಂತ ಸ್ವಲ್ಪ ಚಂದವಾಗುವಂತೆ ಮಾಡಿ ಇಲ್ಲಿಂದ ಹೊರಡಬೇಕು ಚಂದವಾಗಕ್ಕೆ ಸಾಧ್ಯನಾ ಸಾಧ್ಯ ಆಗದೇ ಇರಬಹುದು ಆದರೆ ಚಂದವಾಗುವಂತೆ ಮಾಡಿ ಅಂದ್ರೆ ಇದು ಕೋಸ್ಟಲ್ ಬೆಲ್ಟ್ ಲ್ಯಾಂಗ್ವೇಜ್ ಇರುತ್ತೆ ಸ್ವಲ್ಪ ನಾವು ಬಿಡಿಸಿ ಅರ್ಥೈಸ್ಕೋಬೇಕು ಚಂದವಾಗುವಂತೆ ಪ್ರಯತ್ನ ಮಾಡಿ ಅಂತ ಇಲ್ಲಿ ನಾವು ಅರ್ಥೈಸ್ಕೋಬೇಕು ನಮ್ಮ ಪರಿಶ್ರಮ ಈ ಜಗತ್ತನ್ನ ಸ್ವಲ್ಪ ಸರಿ ಮಾಡಬಹುದಾ ಸರಿ ಅನ್ನೋದಕ್ಕಿಂತ ಹಾಗಂತ ಜಗತ್ತೇನು ತಪ್ಪಿದೆ ಅಂತಲ್ಲ ಏನೋ ಹೀಗಿದೆ ಎಕ್ಸ್ ಇದೆ ಎಕ್ಸ್ ಪ್ಲಸ್ ಟೂ ಆಗಿರ್ಬೋದಾ ಜಗತ್ತು ನಾನು ಹೋಗೋವಾಗ ಅದು ನಮಗೆ ಜೀವನದ ಉದ್ದೇಶ ಆಗಬೇಕು ನಾನು ಹುಟ್ಟಿದಾಗ ನನ್ನ ಮನೆ ಮುಂದೆ ಇರೋ ತೋಟದಲ್ಲಿ ದಿನಕ್ಕೆ ನೂರು ಹೂವು ಅರಳುತ್ತಿದ್ದು ಅಂದ್ರೆ ನಾನು ಸಾಯೋ ಕಾಲಕ್ಕೆ ನೂರಿಪ್ಪತ್ತು ಹೂವು ಅರಳಿದ್ರೆ ಅಷ್ಟೇ ಸಾಕು ಅಂದರೆ ಕಾರಂತರ ಜೀವನ ದೃಷ್ಟಿಯಲ್ಲಿ ಸಾಧನೆ ಅನ್ನೋದು ಯಾರಿಗೂ ಕಾಣಿಸದೆ ಯಾರಿಗೂ ಕೇಳಿಸದೆ ಪ್ರಕೃತಿಯ ರೀತಿ ಮಾಡುತ್ತಲ್ಲ ಅದು ನಿಜವಾದ ಸಾಧನೆಯಾಗಿತ್ತು ಯಾಕೆ ಕಾರಂತರ ಕಾದಂಬರಿಗಳಲ್ಲಿ ಪ್ರಕೃತಿಯ ಪಾಠ ತುಂಬ ಕಾಣಿಸುತ್ತೆ ಅಂದರೆ ನೀವು ಕಾರಂತರ ನಂಬಿದವರ ನರ್ಕ ಇವೆಲ್ಲ ಅದ್ಭುತ ಕಾದಂಬರಿಗಳು ಔದಾರ್ಯದ ಉರುಳಲ್ಲಿ ಅವುಗಳನ್ನೆಲ್ಲ ಓದ್ತಾ ಹೋದರೆ ಒಂದು ರೀತಿ ಪೇಷನ್ಸ್ ಮುಖ್ಯವಾಗಿ ಬೇಕು ಸ್ನೇಹಿತರೆ ಪೇಷನ್ಸ್ ಇಲ್ಲದ್ರೆ ಕಾರಂತರು ನಮಗೆ ಅರ್ಥವೇ ಆಗಲ್ಲ ನನಗೇ ಆಗಿದ್ದದು ನಾನು ಜೀವನದಲ್ಲಿ ಓದಬೇಕು ಅಂತ ತೀರ್ಮಾನ ಮಾಡಿದಾಗ ಭೈರಪ್ಪ ಮತ್ತು ತರಾಸುಬ್ರಾಯರು ದುರ್ಗದ ಕಥೆಗಳನ್ನ ಓದಕ್ಕೆ ಶುರು ಮಾಡಿದೆ ಅದೊಂದು ರೀತಿ ಅದ್ಭುತ ಕಥಾ ಹಂದರವನ್ನ ಮತ್ತೆ ಮತ್ತು ತರಾಸು ಅವರು ಕಟ್ಟಿಕೊಡ್ತಾರೆ ಅದಾದ್ಮೇಲೆ ನಾನು ಬೆಟ್ಟ ಜೀವ ತೆಗೆದುಕೊಂಡಾಗ ಏನಪ್ಪ ಇನ್ನ ಒಳ್ಳೆ ಕಾದಂಬರಿ ಅಂತ ಎಷ್ಟೆಷ್ಟೋ ದೊಡ್ಡ ಕಾದಂಬರಿಕಾರರೇ ಹೋಗಲಿದ್ದಾರೆ ನಾನು ಯಾರನ್ನ ಆಗಿನ ಕಾಲಕ್ಕೆ ಪ್ರೇರಣೆ ಅಂತ ತೆಗೆದುಕೊತಿದ್ನೋ ಅವರೆಲ್ಲ ಹೋಗಲಿದ್ದಾರೆ ಬೆಟ್ಟದ ಜೀವ ಏನಿದೆ ಈ ಕಥೆಯಲ್ಲಿ ಏನು ಆಗ್ತಾನೆ ಇಲ್ವಲ್ಲ ಎವ್ರಿಥಿಂಗ್ ಇಸ್ ಎಕ್ಸ್ಪೆಕ್ಟೆಡ್ ಏನು ಹೇಳ್ತಿದ್ದಾರೆ ಇವರು ಅನಿಸ್ತಿತ್ತು ಅದೇ ಒಂದು ದಶಕ ಬಿಟ್ಟು ಒಂದು ಸ್ವಲ್ಪ ಜೀವನ ಅನುಭವ ಆಧ್ಯಾತ್ಮದ ಅಧ್ಯಯನ ಎಲ್ಲ ಆದಮೇಲೆ ನನ್ನ ಗುರುಗಳ ಪ್ರಭಾವ ನನ್ನ ಜೀವನದಲ್ಲಿ ಬಂದ ಮೇಲೆ ಬೆಟ್ಟದ ಜೀವ ಪ್ರತಿಯೊಂದು ಪುಟದಲ್ಲೂ ಎಷ್ಟಿದೆಯಲ್ಲ ಇವೆನ್ಶಿಯಾಲಿಟಿ ಇರಲ್ಲ ಅಂದರೆ ಅದಕ್ಕೆ ಹೇಳಿದ್ದು ಕಾರನ್ಸ್ ನಾವೆಲ್ ಆರ್ ಅನ್ಇವೆಂಟ್ಫುಲ್ ಹಾಗನ್ ಮಾತ್ರಕ್ಕೆ ಬೋರಿಂಗಾ ಅದು ನಮ್ಮ ದೃಷ್ಟಿಕೋನದ ಮೇಲೆ ನಿರ್ಧಾರ ಆಗುತ್ತೆ ಒಬ್ಬ ವ್ಯಕ್ತಿ ಹಳ್ಳಿಲಿರ್ತಾನೆ ಮಗ ಬಿಟ್ಟು ಹೋಗ್ಬಿಟ್ಟಿರ್ತಾನೆ ಅಷ್ಟೇ ಅದರಿಂದ ಏನು ರೆಸಲ್ಯೂಷನ್ ಆಗಲ್ಲ ಅಂದ್ರೆ ಕಾರಂತರ ಕಥೆಗಳಲ್ಲಿ ಕ್ಲೈಮ್ಯಾಕ್ಸ್ ಅನ್ನೋದಿರಲ್ಲ ಅಲ್ಲಿಂದ ಚೆನ್ನಾಗಿರಕ್ಕೆ ಶುರು ಮಾಡಿದ್ರು ಅದಕ್ಕಿಂತ ಕಾರಂತರ ಶಕ್ತಿ ಇದ್ದಿದ್ದು ಆ ಕತೆ ಹೇಳುವ ಪ್ರಾಸೆಸ್ ಹೇಗೆ ಜೀವನದ ಅಲ್ಲೋಲ ಕಲ್ಲೋಲಗಳು ನಡೀತಾ ಹೋಗ್ತಿರ್ತವೆ ಅದಕ್ಕೆ ತಕ್ಕಂತೆ ಮನುಷ್ಯ ಸಂವೇದನೆ ಬದಲಾಗ್ತಾ ಹೋಗುತ್ತೆ ಅನ್ನೋದಷ್ಟೇ ಅದನ್ನ ಕಾರಂತರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು ಸಹ ಕಾರಂತರು ಡಿ ವಿ ಜಿ ಅವರು ಹೇಳುವ ಹಾಗೆ ಸ್ವಸ್ಥತೆಯ ಕದಲಿಸದ ಜಗದಾಸ್ತೆ ಒಂದು ಗುಣ ಆಸ್ಥೆಯನ್ನು ಕುಂದಿಸದ ತಾಟಸ್ಥ್ಯ ಒಂದು ಡಿ ವಿ ಜಿ ಅವ್ರು ಹೇಳ್ತಾರಲ್ಲ ಎಲ್ಲದರಲ್ಲೂ ನಿಮಗೆ ತೀವ್ರವಾದ ಆಸಕ್ತಿ ಇರಬೇಕು ಜಗತ್ತನ್ನ ಬಿಟ್ಟು ಹೋಗೋದಲ್ಲ ಆದರೆ ಜಗತ್ತಿನ ಆಗು ಹೋಗುಗಳು ನಮಗೆ ತೀರಾ ಒಳಗಡೆ ಹೋಗಬಾರ್ದು ರಾಮಕೃಷ್ಣರು ಹೇಳುವ ಹಾಗೆ ನೀನು ಜಗತ್ತಿನಲ್ಲಿರೋದು ತಪ್ಪಲ್ಲ ಜಗತ್ತು ನಿನ್ನೊಳಗೆ ಇದ್ದಾಗ ಸಮಸ್ಯೆ ಆಗುತ್ತೆ ನಿಜವಾದ ಸನ್ಯಾಸ ಅನ್ನೋದು ಜಗತ್ತು ಬಿಟ್ಟು ಹೋಗಿ ಹಿಮಾಲಯದಲ್ಲಿ ಕೂತ್ಕೊಳ್ಳೋದಲ್ಲ ನೀನು ಜಗತ್ತಲ್ಲೇ ಇರಬೇಕು ಆದರೆ ಜಗತ್ತು ನಿನ್ನೊಳಗಡೆ ನಿನ್ನ ಅಹಂಕಾರದಲ್ಲಿ ಪ್ರವೇಶ ಆಗದಂತೆ ನೋಡ್ಕೋಬೇಕು ಆ ರೀತಿ ಕಾರಂತರು ಬದುಕಿದ್ರು ಅವರಿಗೆ ಎಲ್ಲದರಲ್ಲೂ ಒಂದು ಕುತೂಹಲ ಒಂದ್ಸಲ ಅವರು ಒಂದ್ ಕಡೆ ಬಾವಿ ತೋಡಿಸ್ತಿದ್ರಂತೆ ಬಾವಿ ತೋಡಸ್ತಿದ್ದಾಗ ಕೆಳಗಡೆ ಮಣ್ಣೊಳಗಡೆ ಸುಮಾರು ಅಡಿ ಹೋದಾಗ ಎರಡು ಕಲ್ಲುಗಳ ಮಧ್ಯ ಬಂಡೆಗಳ ಮಧ್ಯ ಒಂದು ಕಟ್ಗೆ ಚೂರು ದೊಡ್ಡದು ಒಂದು ಅಂಗೈಯಲ್ಲಿ ಹಿಡ್ಕೊಳ್ಳೋ ಅಂತ ದೊಡ್ಡ ಕಟ್ಗೆ ಚೂರು ಪ್ರೆಸ್ ಆಗಿ ಕೂತಿದ್ದು ಅವ್ರಿಗೆ ಕಾಣಿಸ್ತಂತೆ ನಾವಾಗಿದ್ರೆ ಏನ್ ಮಾಡ್ತಿದ್ವಿ ಬಿಸಾಕೋ ಆ ಕಡೆ ಅಂತಿದ್ವಿ ಅವ್ರಿಗೆ ಎರಡು ಕಲ್ಲುಗಳ ಮಧ್ಯ ಕಟ್ಗೆ ಹೇಗೆ ಮಣ್ಣು ಒಳಗಡೆ ನೂರಡಿ ಒಳಗಡೆ ಈಗಂದ್ರೆ ಯಾರೋ ಏನೋ ಡಿಗ್ ಮಾಡಿರ್ಬೋದು ಬರ್ಬೋದು ನೂರು ವರ್ಷ ಬೋರ್ವೆಲ್ ಏನು ಇರ್ಲಿಲ್ವಲ್ಲ ಯಾಕೆ ಮಾಡಿರೋಕ್ಕೆ ಸಾಧ್ಯ ನೂರಡಿ ಆಳದಲ್ಲಿ ಯಾರಾದರೂ ಏನಿದು ಹೇಗಾಗಿರೋಕ್ಕೆ ಸಾಧ್ಯ ಕಟ್ಟಿಗೆ ಎರಡು ಕಲ್ಲುಗಳ ಮಧ್ಯ ಹೇಗಿರುತ್ತೆ ಅಂತ ಅವ್ರಿಗೆ ಹುಚ್ಚು ಕ್ಯೂರಿಯಾಸಿಟಿ ಬಂದ್ಬಿಡತ್ತಂತೆ ಆ ಕ್ಯೂರಿಯಾಸಿಟಿ ಹೆಚ್ಚಾಗಿ ಜಿಯಾಲಜಿಕಲ್ ಸರ್ವೆ ಡಿಪಾರ್ಟ್ಮೆಂಟ್ಗೆ ಗೌರ್ಮೆಂಟ್ಗೆ ಅದನ್ನು ಕೊಟ್ಟು ಕಳ್ಸೋದಂತೆ ಈ ಕಟ್ಟಿಗೆ ಚೂರಿದೆಯಲ್ಲ ಎಷ್ಟು ಹಳೇದು ನೋಡಿ ಹೇಳಿ ಸಹಜವಾಗಿ ನಾವೇನಕೋತೀವಿ ಹೇಳಿ ಸುಮಾರು ಇನ್ನೂರು ವರ್ಷದಿಂದ ಮುನ್ನೂರು ವರ್ಷದಿಂದ ಏನೋ ಕಟ್ಟಾಕೋ ಹೋಗಿರ್ತಾರೆ ಅದ್ರ ಮೇಲೆ ಒಂದು ಕಲ್ಲು ಬಿದ್ದಿರುತ್ತೆ ಅವ್ರಿಗೇನಂದ್ರೆ ಅದು ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದು ಕಲ್ಲು ಮತ್ತೆ ಕಟ್ಟಿಗೆ ಅಂದ್ರೆ ಅಷ್ಟು ಹಳೇದಿರಲ್ಲ ಇನ್ನೂ ಹಳೇದಿರತ್ತೆ ಆಮೇಲೆ ರಿಪೋರ್ಟ್ ಬಂತಂತೆ ಆ ಕಟ್ಟಿಗೆ ಸುಮಾರು ಎರಡು ಲಕ್ಷ ವರ್ಷಗಳಷ್ಟು ಹಳೆ ಹಳೆಯ ಕಟ್ಟಿಗೆ ಅಂತ ಅಂದ್ರೆ ಅದು ಎರಡು ಕಲ್ಲುಗಳ ಮಧ್ಯ ಸಿಗಾಕೊಂಡು ಎಷ್ಟು ನೀಟಾಗಿ ಏರ್ ಟೈಟ್ ಆಗಿ ಕೂತ್ ಅಂದ್ರೆ ಆ ಕಟ್ಟಿಗೆ ಯಾವ ಹುಳಾನು ಬಂದೇನೂ ತಿಂದಿರಲಿಲ್ಲ ಒಂದ್ ರೀತಿ ಈ ಜುರಾಸಿಕ್ ಪಾರ್ಕ್ ಕತೆ ಸ್ಟಾರ್ಟಿಂಗಲ್ಲಿ ಹೇಳ್ತಾರಲ್ಲ ಐಸಲ್ಲಿ ಆ ಸೊಳ್ಳೆ ಸಿಗಾಕೊಂಡಿತ್ತು ಆ ರೀತಿ ಅಂದರೆ ಇಲ್ಲಿ ನಾವು ಏನು ಕಲ್ತ್ಕೊಬೇಕು ಅಂದರೆ ಕಾರಂತರು ಅಷ್ಟೆಲ್ಲ ಆಧ್ಯಾತ್ಮ ಮಾತನಾಡ್ತಿದ್ರು ಅವರಿಗೆ ಜೀವನದಲ್ಲಿ ಪ್ರತಿಯೊಂದು ಸಣ್ಣ ಸಣ್ಣ ಸನ್ನಿವೇಶದಲ್ಲಿ ಇದ್ದ ಅಟೆನ್ಷನ್ ಟು ಡಿಟೇ ಅವರು ಯಕ್ಷಗಾನ ಹೇಳ್ಕೊಡ್ತಿದ್ರು ಮಕ್ಕಳಿಗೆ ಪುಸ್ತಕಗಳನ್ನ ಬರಿಬೇಕು ವಿಜ್ಞಾನ ಪುಸ್ತಕ ಈಗಂದ್ರೆ ನಮಗೆ ಚಾಟ್ ಜಿ ಪಿ ಟಿ ಇದೆ ಅದರಿಂದ ಬಂದ ಎಷ್ಟೋ ಇಮೇಜ್ ಡೆವಲಪ್ಮೆಂಟ್ ಇದೆ ಕೋತಿಗಳು ಸೆಲ್ಫಿ ತಗೊಳ್ಳೋ ತರ ಒಂದು ಫೋಟೋ ಕೊಡೋಣ ಕೊಟ್ಬಿಡುತ್ತೆ ಅಷ್ಟೇ ಅಲ್ಲದೆ ಎಷ್ಟೊಂದು ಗ್ರಾಫಿಕ್ ಡಿಸೈನಿಂಗ್ ಟೂಲ್ಸ್ ಇದೆ ಅವ್ರಿಗೇನಿತ್ತು ಮಕ್ಕಳಿಗೆ ಚಿತ್ರವನ್ನ ಹೇಗೆ ಬಿಡಿಸ್ಬೇಕು ಅಂದಾಗ ಅವರೇ ಚಿತ್ರ ಬಿಡಿಸೋದನ್ನ ಕಲ್ತುಬಿಟ್ಟು ಬಿಟ್ಟು ಆಮಿ ಬಾ ಪ್ಯಾರಾಮಿಷಿಯಂ ಎಲ್ಲ ಮಾಡಿ ವಿಶ್ವಕೋಶವನ್ನ ಬರೆದಿದ್ರಂತೆ ಅಂದ್ರೆ ಕನ್ನಡದ ಫಸ್ಟ್ ಎನ್ಸೈಕ್ಲೋಪೀಡಿಯಾ ಸೈನ್ಸ್ ಎನ್ಸೈಕ್ಲೋಪೀಡಿಯಾನ ಕಾರಂತ್ರೆ ಹೊರತಂದಿದ್ದು ಅದಕ್ಕೆ ಕೆ ವಿ ಸುಬ್ಬಣ್ಣವರು ಒಂದ್ ಕಡೆ ಹೇಳ್ತಾರೆ ಕೆ ವಿ ಸುಬ್ಬಣ್ಣವರು ಅಂದ್ರೆ ನಮ್ಮ ಹೆಗ್ಗೋಡಿನಲ್ಲಿ ನೀನಾಸಂ ಅನ್ನುವ ನೀಲಕಂಠೇಶ್ವರ ನಾಟಕ ಸಂಸ್ಥೆ ಎನ್ನುವ ಜಗದ್ವಿಖ್ಯಾತ ನಾಟಕ ರಂಗವನ್ನ ಸಂಸ್ಥೆಯನ್ನ ಕಟ್ಟಿದವರು ಅವರು ಒಂದ್ ಕಡೆ ಹೇಳ್ತಾರೆ ಕಾರಂತ್ರಿಗೆ ಎಷ್ಟು ಎಲ್ಲ ವಿಷಯಗಳ ಬಗ್ಗೆ ಆಸಕ್ತಿ ಇತ್ತು ಅನ್ನೋದು ನಾವು ಜೀವನದಲ್ಲಿ ಪ್ರೇರಣೆ ಆಗಿ ತೆಗೆದುಕೋಬೇಕು ಅಂತ ಕೆ ವಿ ಸುಬ್ಬಣ್ಣವ್ರು ಹೇಗೆ ಹೇಳ್ಬೇಕು ಅಂದ್ರೆ ಸುಮ್ನೆ ಅಲ್ವಲ್ಲ ಅಂತಹ ಕಾರಂತರು ಹೇಳೋದು ನಾವು ಬಂದಾಗ ಜಗತ್ತು ಹೇಗಿತ್ತೋ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಮಾಡಿ ನಾವು ಹೊರಡಬೇಕು ಮುಂದೆ ಹೇಳ್ತಾರೆ ಜಾತ್ರೆಗೆ ಬಂದವರು ಜಾತ್ರೆ ಮುಗಿಸಿ ಹೊರಡುವಾಗ ತಾವು ನಲಿದು ಉಂಡು ಹೋದ ನೆಲದ ಮೇಲೆ ಎಲ್ಲೆಲ್ಲೂ ತಮ್ಮ ಉಚ್ಚಿಷ್ಟವನ್ನು ಚೆಲ್ಲಿ ಹೋದರೆ ಹೇಗಾದೀತು ಉಚ್ಚಿಷ್ಟ ಅಂದ್ರೆ ತಿಂದ ಎಲೆ ಅಷ್ಟೇ ಜಾತ್ರೆಗೆ ಬಂದವರು ನಾವೆಲ್ಲ ಈ ಜಗತ್ತು ಹೊನ್ನುವ ಜಾತ್ರೆಗೆ ಬಂದಿದ್ವಿ ಹಿಂದೆ ಹೇಳಿದ ಹಾಗೆ ಎಷ್ಟೊಂದು ಮೆಟಫರ್ಸ್ನ ಜೀವನ ಎಂದರೆ ಜಾತ್ರೆಯ ಹಾಗೆ ಅಂತ ಹೋಲಿಕೆಯನ್ನು ಡೈರೆಕ್ಟಾಗಿ ಮಾಡೋಕ್ಕೆ ಕಾರಣ ಹೋಗಲ್ಲ ಜಾತ್ರೆಗೆ ಬಂದವರು ಅಂದರೆ ನಾವು ಈ ಜಗತ್ತು ಅನ್ನೋ ಜಾತ್ರೆಗೆ ಬಂದ ವ್ಯಕ್ತಿಗಳು ಜಾತ್ರೆ ಮುಗಿಸಿ ಹೊರಡುವಾಗ ನಾವೆಲ್ಲ ಮಾಡ್ತೀವಿ ಕಳೆಕಾಯಿ ಪರ್ಷೆಗೋ ಎಲ್ಲ ಹೋದ್ರೆ ಏನೇನೋ ತಿನ್ಬಿಟ್ಟು ಅಲ್ಲಲ್ಲೇ ಬಿಸಾಕ್ತಿವಲ್ವಾ ಅದೇ ತರ ಮನುಷ್ಯ ಯಾವಾಗೂ ಅದೇ ತರ ಇರೋದು ನಾವಷ್ಟೇ ಅಲ್ಲ ಎರಡು ವರ್ಷದಿಂದ ಜಸ್ಟಿನ್ ಬೀಬರ್ ಬಂದಾಗ ಮುಂಬೈಯಲ್ಲಿ ಯಾವ ರೀತಿ ಕಸವನ್ನು ಬಿಸಾಕಿದ್ರು ಅಂತ ನಾವೆಲ್ಲ ಇಂಟರ್ನೆಟ್ ನಲ್ಲಿ ನೋಡಿದ್ವಿ ಅಲ್ಲ ಅಂದರೆ ಎಜುಕೇಶನ್ನು ಅನ್ಎಜುಕೇಟೆಡ್ ಅದೆಲ್ಲ ಮನುಷ್ಯ ಯಾವತ್ತು ಇನ್ನೊಬ್ಬ ವ್ಯಕ್ತಿಯನ್ನ ಮನುಷ್ಯನನ್ನಾಗಿ ನೋಡೋದಿಲ್ವೋ ಅದನ್ನ ಕ್ಲೀನ್ ಮಾಡೋ ವ್ಯಕ್ತಿನೂ ಮನುಷ್ಯ ಅನ್ನೋದನ್ನ ನೋಡೋದಿಲ್ವೋ ಅವತ್ತು ನಮ್ಮಲ್ಲಿ ಈ ರೀತಿ ಕೆಲಸಗಳು ನಡೆಯುತ್ತವೆ ಜಾತ್ರೆ ಮುಗಿಸಿ ಹೊರಡುವಾಗ ತಾವು ನೆಲಿದು ನಾವೇನೋ ಎಂಜಾಯ್ ಮಾಡಿರ್ತೀವಿ ಏನೋ ತಿಂದಿರ್ತೀವಿ ಕುರ್ಕುರ ಅನ್ನೋ ಲೇಸು ಉಂಡು ಹೋದ ನೆಲದ ಮೇಲೆ ಎಲ್ಲೆಲ್ಲೂ ತಮ್ಮ ಉಚ್ಚಿಷ್ಟವನ್ನು ಚೆಲ್ಲಿ ಹೋದರೆ ಎಲ್ಲೆಲ್ಲೂ ಆ ಕಡೆ ಈ ಕಡೆ ಎಲ್ಲಾ ಚೆಲ್ಲಿ ಹೋಗಿದ್ರೆ ಎಲೆಲ್ಲಾ ಬಿಸಾಕಿದ್ರೆ ಹೇಗಾದೀತು ಎಂದು ಹೇಳ್ತಾರೆ ನಾವೇ ಅಲ್ಲಿಗೆ ತಿರುಗಿ ಬಾರದಿದ್ದರೆ ಏನಾಯಿತು ಅಂದ್ರೆ ನಾವೇನಕೋತೀವಿ ಬಹುತೇಕವಾಗಿ ಇಂಥಲೆಲ್ಲ ಹೋಗಿರ್ತೀವಲ್ವ ಎಷ್ಟೊಂದು ಜನ ತೀರ್ಥಯಾತ್ರೆಗೆಲ್ಲ ಹೋದಾಗ ಎಷ್ಟು ಗಲೀಜು ಮಾಡೋದು ವಾಡಿಕೆ ಅಲ್ವಾ ಸ್ನೇಹಿತರೆ ಆ ತೀರ್ಥಯಾತ್ರೆಗೆ ಬಂದು ದೇವ್ರೆ ಯಾಕಪ್ಪ ಇಷ್ಟು ಗಲೀಜು ಮಾಡ್ತೀರಾ ಮನೆಯಲ್ಲೇ ವರ್ಷಿಪ್ ಮಾಡ್ಬೋದಿತ್ತು ಇಷ್ಟೆಲ್ಲ ಈ ಜಾಗನ ಗಲೀಜು ಮಾಡೋರ ಬದಲು ಅಂತ ಹೇಳಿದ್ರು ಹೇಳ್ಬಿಡ್ಬೋದು ಆ ರೀತಿ ನಾವು ಬದುಕ್ತೀವಿ ಅಂದರೆ ನಾವು ಮತ್ತೆ ಬರೋಲ್ಲವಲ್ಲ ಯಾರು ನಮ್ಮನ್ನು ಕೇರ್ ಮಾಡಲ್ಲ ಈ ರೀತಿ ಎಲ್ಲ ತೀರ್ಥಕ್ಷೇತ್ರಗಳು ತೀರ್ಥಕ್ಷೇತ್ರಗಳು ಅಷ್ಟೇ ಅಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಮಾಡ್ತೀವಿ ಈಗ ಟ್ರಾವೆಲ್ ಮಾಡ್ತೀವಲ್ಲ ಅದರಲ್ಲೂ ನಮ್ಮ ಭಾರತೀಯರಿಗೆ ಟ್ರಾವೆಲ್ ಇಂಡೆಕ್ಸ್ ಅಂತೇನೋ ಒಂದು ನಂಬರ್ ಇದೆಯಂತೆ ಅಂದ್ರೆ ನಾವು ಬೇರೆ ದೇಶಕ್ಕೆ ಪ್ರವಾಸಕ್ಕೆ ಹೋದಾಗ ಹೇಗೆ ನಡ್ಕೋತೀವಿ ಅನ್ನೋದ್ರ ಮೇಲೆ ಒಂದೊಂದು ದೇಶದ ಪ್ರಜೆಗೂ ಒಂದೊಂದು ನಂಬರ್ ಕೊಟ್ಟಿರ್ತಾರೆ ಅದರಲ್ಲಿ ಭಾರತ ಎಂಬತ್ತೈದೋ ಎಂಬತ್ತಾರೋ ಎಷ್ಟೋ ಇದೆಯಂತೆ ಅಂದ್ರೆ ನಮ್ಗೇನು ಒಳ್ಳೆ ನಂಬರ್ ಇಲ್ಲ ಅದರಲ್ಲಿ ನಾವೆಲ್ಲ ಮಾತನಾಡ್ತೀವಿ ನಮ್ದು ಅಂತ ಸಮಾಜ ಅಂಥ ಪರಂಪರೆ ಅಂತ ಜೀವನದಲ್ಲಿ ಏನೋ ಅದನ್ನ ಅಳವಡಿಸ್ಕೊಂಡಿಲ್ಲ ಅದ್ರ ವಿರುದ್ಧ ಕಾರಂತರು ರೆವಲ್ಯೂಷನರಿ ದೊಡ್ಡ 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 ಮಾತನಾಡಬೇಡಿ ನಡೆ ತೋರಿಸಿ ಅದನ್ನ ಒಂದ್ ಕಡೆ ಅದ್ಭುತವಾಗಿ ಹೇಳ್ತಾರೆ ನನಗೆ ಗೀತೆ ಬಗ್ಗೆ ಹೇಳಬೇಡಿ ಪುಸ್ತಕ ಕೊಟ್ಬಿಡಿ ನಾನೇ ಓದ್ಕೋತೀನಿ ನಡುತ್ತ ತೋರಿಸಿ ಅದ್ರದೇ ಹಿಂಗಿದೆ ಅಂತ ಗೀತೆಯಲ್ಲಿ ಹೇಳ್ತಿರಲ್ಲ ಹಾಗಿರಬೇಕು ಹೀಗಿರಬೇಕು ನಡೆದು ತೋರಿಸಿ ನಾನು ಅದನ್ನು ನೋಡಿ ಕಲ್ತ್ಕೋತೀನಿ ದಯವಿಟ್ಟು ನನಗೆ ಅದರಲ್ಲಿ ಹೀಗೆ ಹೇಳಿದೆ ಇದರಲ್ಲಿ ಹಾಗೆ ಹೇಳಿದೆ ಅಂತ ಹೇಳ್ಕೊಡಕ್ಕೆ ಹೋಗಬೇಡಿ ಹಾಗಂತ ಕಾರಂತ್ರ ಏನು ಓದ್ಕೊಂಡಿರಲಿಲ್ವಾ ಸ್ನೇಹಿತರೆ ಕಾರಂತರು ಆಳವಾಗಿ ಎಲ್ಲ ವಿಷಯಗಳನ್ನ ಓದ್ಕೊಂಡಿದ್ರು ಅವ್ರು ಮಾತನಾಡ್ತಿದ್ದು ನೋಡಿದ್ರೆ ಒಳ್ಳೆ ರೆವಲ್ಯೂಷನರಿ ಅನಿಸುತ್ತೆ ಏನಪ್ಪ ಇದು ಯಾವುದರಲ್ಲೂ ನಂಬಿಕೆ ಇಲ್ಲ ನಂಬಿಕೆ ಇರಲಿಲ್ಲ ಆದರೆ ಆಳವಾಗಿ ಓದ್ಕೊಂಡಿದ್ರು ಎಲ್ಲವನ್ನು ಅದಕ್ಕೆ ಅವ್ರು ಹೇಳೋದು ನಾವೇ ಅಲ್ಲಿಗೆ ತಿರುಗಿ ಬಾರದಿದ್ದರೆ ಏನಾಯಿತು ಅಂದರೆ ನಾವು ಬರೋಲ್ಲ ಹೌದು ಒಪ್ಕೋತೀನಿ ಆದರೆ ಅಲ್ಲಿಗೆ ಬರುವ ನಮ್ಮ ಮಕ್ಕಳು ಏನೆಂದುಕೊಂಡಾರು ಇವತ್ತು ನಾವು ಪ್ರಕೃತಿಯನ್ನ ಯಾವ ರೀತಿ ಹಾಳು ಮಾಡ್ತಿದ್ದೀವಿ ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಅಂತಲ್ಲ ಸಮಾಜ ಅಂತಲ್ಲ ನಾವೆಲ್ಲರೂ ಸೇರಿಕೊಂಡು ಸಾಮೂಹಿಕವಾಗಿ ಪ್ರಕೃತಿಯನ್ನಂತೂ ನಾಶ ಮಾಡ್ತಿದ್ದೀವಿ ನಾವು ತೇಜಸ್ವಿಯವರ ಕಾದಂಬರಿಗಳನ್ನ ಓದ್ರೆ ಗೊತ್ತಾಗತ್ತೆ ಪ್ರಕೃತಿ ಮೇಲೆ ನಡೆಯುವ ದಬ್ಬಾಳಿಕೆ ಎಷ್ಟೋ ಕಾಲದಿಂದ ನಡೀತಿದೆ ಅದು ಇವತ್ತು ಮತ್ತೂ ಹೆಚ್ಚಾಗಿದೆ ಅಂತಹ ಸಂದರ್ಭದಲ್ಲಿ ಕಾರಂತರು ಹೇಳುವ ಈ ಕೊನೆ ಸಾಲು ನಮಗೆ ಸಂದೇಶವಾಗುತ್ತೆ ಅಲ್ಲಿಗೆ ಬರುವ ನಮ್ಮ ಮಕ್ಕಳು ಮಕ್ಕಳು ಅಂದ್ ಕೂಡಲೇ ನಮ್ಮ ದೈಹಿಕ ರೆಪ್ಲಿಕೇಶನ್ ಸಂತತಿ ಅಷ್ಟೇ ಅಲ್ಲ ನಮ್ಮ ಮುಂದಿನ ಸಂತತಿ ಯಾರೇ ಆಗಿರಬಹುದು ಮುಂದಿನ ಜನರೇಷನ್ಗೆ ಯಾವ ಸಂದೇಶವನ್ನ ಕೊಡ್ತೀವಿ ಏನಪ್ಪಾ ನನ್ನ ಹಿಂದಿನ ಜನ ಇಷ್ಟು ಗಲೀಜಾಗಿದ್ರು ಅಂದ್ರೆ ಜಗತ್ತು ಅನ್ನುವ ಜಾತ್ರೆಗೆ ಬಂದಾಗ ನಾವು ಎಲ್ಲಿ ಬೇಕೋ ಅಲ್ಲಿ ಎಲೆ ಬಿಸಾಕಿ ಅಲ್ಲಿ ಈಗೆಲ್ಲ ಪ್ಲಾಸ್ಟಿಕ್ ಲೋಟ ಪ್ಲೇಟ್ ಬಿಸಾಕ್ ಹೋಗ್ತಿವಲ್ಲ ಹಾಗೋದ್ರೆ ಮುಂದೊಂದು ದಿನ ಇನ್ನೊಬ್ರು ಬರ್ತಾರಲ್ಲ ಅದಿನ್ನು ಕೊಳತಿರೋದೇ ಇಲ್ಲ ಯಾಕೆ ಪ್ಲಾಸ್ಟಿಕ್ ವಿಲ್ ನೆವರ್ ಡಿಕೆ ನಮಗೆ ಗೊತ್ತಲ್ವಾ ಎವ್ರಿ ಇಂಚ್ ಆಫ್ ಪ್ಲಾಸ್ಟಿಕ್ ಕ್ರಿಯೇಟೆಡ್ ಇನ್ ದಿಸ್ ವರ್ಲ್ಡ್ ಸ್ಟಿಲ್ ದೇರ್ ಅಂತ ಪರಿಸರವಾದಿಗಳು ಹೇಳೋದು ಅಂದ್ರೆ ಪ್ಲಾಸ್ಟಿಕ್ ಕೊಳೆಯೋದೇ ಇಲ್ಲ ಒಂದ್ಸಲ ಪ್ಲಾಸ್ಟಿಕ್ ಸೃಷ್ಟಿ ಆಯಿತು ಅಂದ್ರೆ ಮುಗೀತು ಅದಕ್ಕೆ ನಾಶನ ಇಲ್ಲ ಇನ್ನೇನು ಸುಡಬೇಕು ಸುಟ್ರೆ ಇದ್ದಿದ್ದು ಕೆಟ್ಟ ಹಾನಿ ನಮ್ಗಾಗತ್ತೆ ಈ ರೀತಿ ಇದ್ದಾಗ ಕಾರಂತರು ಪ್ರಕೃತಿ ಜೊತೆ ಎಷ್ಟು ಗುರುತಿಸ್ಕೊಂಡಿದ್ರು ಅಂದರೆ ಅದಕ್ಕೆ ಅವ್ರು ಹೇಳೋದು ಅಲ್ಲಿಗೆ ಬರೋ ನಮ್ಮ ಮಕ್ಕಳು ಏನನ್ಕೋತಾರೆ ನಾವೆಲ್ಲ ಹೇಳಿರ್ತೀವಿ ನಮ್ಮ ಕಾಲದಲ್ಲಿ ಚಾಟ್ ಜಿ ಪಿ ಟಿ ಬಂತು ಯೂಟ್ಯೂಬ್ ಬಂತು ಫೇಸ್ಬುಕ್ ಬಂತು ಅಂತ ಆದರೆ ಕೆಟ್ಟ ಜಗತ್ತನ್ನ ಬಿಟ್ಟು ಹೋಗ್ತೀವಲ್ಲ ಇದು ಕೇವಲ ಪರಿಸರ ಅನ್ನೋದಷ್ಟೇ ಅಲ್ಲ ಸ್ನೇಹಿತರೆ ನಾವು ಜೀವನದಲ್ಲಿ ತಾತ್ವಿಕವಾಗಿ ನಡೆದು ತೋರಿಸ್ಬೇಕಾಗಿದೆ ಅದನ್ನು ಇಲ್ಲಿ ಕಾರಂತರು ಹೇಳ್ತಾರೆ ಅಂದ್ರೆ ನಮ್ಮ ದೇಶದಲ್ಲಿ ಅಷ್ಟು ಪರಂಪರೆ ಇದೆ ಇಷ್ಟು ಪರಂಪರೆ ಇದೆ ಅಂತೆಲ್ಲ ಹೇಳ್ತೀವಿ ಡಿ ವಿ ಜಿಯವರು ಅವರು ಬಾಳಿಗೊಂದು ನಂಬಿಕೆಯಲ್ಲಿ ಹೇಳೋ ಹಾಗೆ ದೊಡ್ಡ ದೊಡ್ಡ ತತ್ವಗಳನ್ನ ಮಾತನಾಡ್ತೀವಿ ಅಳವಡಿಸ್ಕೊಳಕ್ ಸಾಧ್ಯವಾಗಿದೆಯಾ ಅಳವಡಿಸ್ಕೊಳಕ್ ಸಾಧ್ಯ ಇಲ್ಲ ಅಂತಾನೆ ನಾವು ದೊಡ್ಡ ದೊಡ್ಡ ಮಾತುಗಳ್ ಆಡ್ತೀವಿ ಅಂತ ಕಾರಂತ್ ಹೇಳ್ತಿದ್ರು ಕಾರಂತರು ಒಂದು ಮಟ್ಟಿಗೆ ಡಿ ವಿ ಜಿಗಿಂತ ಸ್ವಲ್ಪ ನಿಷ್ಠುರ ವಿಷಯ ಹೇಳೋದ್ರಲ್ಲಿ ಡಿ ವಿ ಜಿ ಅವರು ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಒಳಗಡೆ ನಮ್ಮನ್ನ ಸುಳಿಕ್ ಹಾಕಿಸ್ತಾರೆ ಎಷ್ಟೋ ಕಡೆ ಡಿ ವಿಜಿ ಅವರು ಸಹ ಕಾರಂತರ ತತ್ವಗಳಂತೆಯೇ ಆಳವಾಗಿ ವೈಚಾರಿಕತೆಯಿಂದ ಹೇಳಿದ್ದಾರೆ ಆದರೆ ಕಾರಂತಿ ಇಸ್ ಮಚ್ ಮೋರ್ ಡೈರೆಕ್ಟ್ ಯಾಕೆ ಡಿ ವಿ ಜಿ ಅವರು ಒಂದು ರೀತಿ ಮಾತ್ರೆ ಥರ ತಕ್ಷಣ ನಮಗೆ ನೋವು ಉಂಟು ಮಾಡಬಾರ್ದು ಆದರೂ ಎಫೆಕ್ಟ್ ಇರಬೇಕು ಅಂತ ಕಾರಂತರು ಅವ್ರವ್ರ ರೀತಿ ಅದು ಈಗ ಕ್ರಿಕೆಟ್ನಲ್ಲಿ ಸ್ಲೋ ಆಡೋನು ಬೇಕು ಫಾಸ್ಟ್ ಆಗಿ ಆಡೋನು ಬೇಕಲ್ವಾ ಎಲ್ಲರೂ ಫಾಸ್ಟ್ ಆಗಿ ಆಡೋರು ಇದ್ರೆ ಒಂದಿನ ಇಪ್ಪತ್ ಕಾಲ ಔಟ್ ಆಗ್ತಾರೆ ಹಾಗಾಗಿ ಡಿ ವಿ ಜಿ ಅವರು ಒಂದು ರೀತಿ ಅಂದ್ರೆ ಕಾರಂತರು ಇನ್ನೊಂದು ರೀತಿ ಆದರೆ ವೈಚಾರಿಕ ತಳಹದಿಗಳು ಇಬ್ಬರದು ತುಂಬಾ ಸುಭದ್ರವಾಗಿತ್ತು ಕಾರಂತರು ಒಂಥರ ಇಂಜೆಕ್ಷನ್ ಇದ್ದಾಗೆ ಚುಚ್ತಾರೆ ನೀನು ಅಳತಿಯಾರು ಇದ್ದಿದ್ದು ಜೋರಾಗಿ ಚುಚ್ತಾರೆ ಇವರು ಇನ್ನೊಂದು ಕಡೆ ಅದ್ಭುತವಾಗಿ ಹೇಳ್ತಾರೆ ಅದರಲ್ಲಿ ಅವರ ಆಧ್ಯಾತ್ಮಿಕ ಚಿಂತನೆ ನಮಗೆ ಸಿಗತ್ತೆ ಬಾಳು ಸ್ವೀಕಾರಕ್ಕೆ ಇದೆಯೇ ಹೊರತು ನಿರಾಕರಣೆಗಲ್ಲ ಒಂದೇ ಸಾಲು ನಾಲ್ಕೇ ಪದ ಸಾಕು ಬಾಳು ಅಂದರೆ ನಮ್ಮ ಜೀವನ ಸ್ವೀಕರಿಸಬೇಕು ಅಂದರೆ ಅಂಗೀಕರಿಸಬೇಕು ಇರುವ ಸಂದರ್ಭದ ಜೊತೆ ನಮ್ಮ ಅಹಂಕಾರವನ್ನ ಕರಗಿಸಿಕೊಂಡು ನಾಶ ಮಾಡಿಕೊಂಡು ಇಚ್ಛಾಶಕ್ತಿಯಿಂದ ಸಮನ್ವಯ ಗೊಳಿಸಿಕೋಬೇಕು ಅದನ್ನ ಬಿಟ್ಟು ನನಗಿದಲ್ಲ ಅಲ್ಲಿ ಸರಿ ಆಗಲಿಲ್ಲ ಇಲ್ಲಿ ಹೋದೆ ಇಲ್ಲಿ ಸರಿ ಅಲ್ಲಿ ಹೋದೆ ನಾಲ್ಕು ವರ್ಷದಲ್ಲಿ ಎಂಟು ಕಂಪನಿ ಚೇಂಜ್ ಮಾಡಿದೆ ಅದಲ್ಲ ನೋಡು ಒಂದಿಷ್ಟು ದಿನ ಕಷ್ಟ ಆಗತ್ತೆ ಆದ್ರೆ ಜಗತ್ತಿನಲ್ಲಿ ನಿಂತಿಂತ ಕಷ್ಟ ಎಷ್ಟು ಜನಕ್ಕಿದೆ ನಿರಾಕರಿಸ್ಬೇಡ ಇದು ನಮ್ಮ ಕಾರಂತರ ಕಾದಂಬರಿ ನಮಗೆ ಓದಿದ್ರೆ ಅದಕ್ಕೆ ಹೇಳಿದ್ದು ಸ್ನೇಹಿತರೆ ಕಣ್ಣಲ್ಲಿ ನೀರು ಬರುತ್ತೆ ಒಂದೊಂದು ಕಡೆ ಅಂದ್ರೆ ಅವರೆಲ್ಲೂ ಭಾವನಾ ಸೋರಿಕೆಗಳನ್ನ ಮಾಡ್ತಿರ್ಲ ಅಂದ್ರೆ ತೀರಾಳೋ ಸಂದರ್ಭ ತೀರಾ ದುಃಖದ ಸಂದರ್ಭಗಳನ್ನ ಹೆಣಿತಿರಲಿಲ್ಲ ಆದರೆ ಅವರ ಜೀವನವನ್ನ ವಿಶ್ಲೇಷಿಸ್ತಾ ಹೋಗ್ತಿದಾಗೆ ನಮಗೆ ಒಂದು ರೀತಿ ರೋಮಾಂಚನ ಆಗಿಬಿಡುತ್ತೆ ಬೆಟರ್ ಜೀವ ನಂಬಿದವರ ನಾಕನಕ್ರ ಇಲ್ಲೆಲ್ಲ ಒಂದೊಂದು ಸಂದರ್ಭದಲ್ಲೂ ಕಾರಂತರು ಮನುಷ್ಯನ ತೊಳಲಾಟ ಹುಡುಕಾಟ ಜೀವನದ ಅರ್ಥ ಇವೆಲ್ಲವನ್ನು ನಮ್ಮ ಮುಂದೆ ತೆರೆದಿಡುವ ರೀತಿ ಆಶ್ಚರ್ಯ ಆಗತ್ತೆ ನಮ್ಮ ಎದೆಯಲ್ಲಿ ಅವ್ರಿಗೆ ಗೌರವ ಒಂದೊಂದು ಬಾರಿ ಅವರ ಕಾದಂಬರಿ ಓದಾಗೂ ದ್ವಿಗುಣವಾಗುತ್ತೆ ಡಬಲ್ ಆಗುತ್ತೆ ಅದಕ್ಕೆ ಈ ವಿಡಿಯೋ ಶೀರ್ಷಿಕೆ ಹೃದಯಕ್ಕೆ ತಂಪು ನೀಡುವ ಕಾರಾಂತರ ತತ್ವಗಳು ಅಂದರೆ ನನಗೆ ಸ್ವಂತ ಜೀವನದಲ್ಲಿ ಎಷ್ಟೋ ಬಾರಿ ತೀವ್ರವಾಗಿ ಏನು ಮಾಡಬೇಕು ಅಂತ ಗೊತ್ತಾಗದಿದ್ದಾಗ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಂದರ್ಭದಲ್ಲಿ ಸ್ನೇಹಿತರೆ ನಾವು ಏನು ಮಾಡೋಕ್ಕಾಗ್ತಿರಲ್ಲ ಸಹಿಸ್ಕೊಬೇಕು ಸಹಿಸಿಕೋಬೇಕು ಡಿ ವಿಜಿ ಅವರು ಹೇಳುವ ಹಾಗೆ ಸಹನೆ ವಜ್ರದ ಕವಚ ಮಂಕುತಿಮ್ಮ ಆ ಸಂದರ್ಭದಲ್ಲಿ ಕಾರಂತರ ಕಾದಂಬರಿಗಳು ನನಗಿಂತ ಎಷ್ಟು ಕಷ್ಟ ಇದೆಯಲ್ಲ ಇದ್ರೂ ಸಹ ಈ ವ್ಯಕ್ತಿ ಹಳ್ಳಿಲಿದ್ದು ಇದ್ದು ಹೇಗದನ್ನ ಫೇಸ್ ಮಾಡ್ತಿದ್ದಾನೆ ಹೇಗೆ ಫೇಸ್ ಮಾಡ್ತಿದ್ದಾಳೆ ಎಷ್ಟೆಲ್ಲ ತೊಳೆದಾಟಗಳು ಅದಕ್ಕೆ ಹೇಳಿದ್ದು ನಮ್ಮನ್ನ ಮೆತ್ತಗ್ ಮಾಡುತ್ತೆ ಎಂದಿದ್ದು ಎಷ್ಟೋ ಸಲ ಮೈ ನವಿರೇಳುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಅಂದ್ರೆ ದುಃಖದಿಂದ ಅಲ್ಲ ಜೀವನವನ್ನ ಹೀಗೆ ಕಂಡ್ಕೊಂಡ್ರಲ್ಲ ಕಾರಂತರು ಅಂದ್ರೆ ಅವ್ರಿಗೇನು ಸ್ಪೆಷಲ್ ಜಗತ್ತಿತ್ತ ಸೃಷ್ಟಿ ಅವ್ರ ಸಲುವಾಗಿ ಏನು ಬೇರೆ ತರ ಸೃಷ್ಟಿಸಿಕೊಂಡಿತ್ತ ಅವ್ರೇನು ಬೇರೆ ದೇಶದಲ್ಲಿದ್ರಾ ಅಥವಾ ಬೇರೆ ಊರಲ್ಲಿದ್ರಾ ಇಲ್ವಲ್ಲ ನಮ್ಮ ಮುಂದಿರುವ ಜಗತ್ತು ಅವ್ರಿಗೆ ಅಷ್ಟು ಆಳವಾಗಿ ಕಾಣಿಸ್ತಲ್ಲ ಅದೇ ಒಂದು ವಿಸ್ಮಯ ಎಷ್ಟು ಸಲ ಅದರಲ್ಲೂ ಅಳಿದ ಮೇಲೆ ಚೋಮನ ದುಡಿ ಚಿಗುರದ ಕನಸು ಮರಳಿ ಮಣ್ಣಿಗೆ ಇನ್ನೆಲ್ಲ ಓದ್ತಿದಾಗ ನಮಗೆ ಎಲ್ಲಿದೆ ಈ ಜಗತ್ತು ನಮ್ಮ ಮುಂದೆನೆ ಇದೆ ನಮಗೆ ಕಾಣಿಸ್ತಿಲ್ಲ ಈ ರೀತಿ ನನಗೆ ಇನ್ನೊಂದು ಬಾರಿ ಅನ್ಸಿದ್ದು ಅಂದ್ರೆ ಡಿ ವಿ ಜಿ ಅವರ ಜ್ಞಾಪಕ ಚಿತ್ರ ಶಾಲೆ ಅವರಿಗೆ ಸಾಮಾನ್ಯ ಜನರ ಜೀವನದಲ್ಲಿ ಕಂಡ ಆಧ್ಯಾತ್ಮಿಕತೆ ನಮ್ಗೆ ಯಾರಿಗೂ ಕಾಣಿಸ್ತಿಲ್ವಲ್ಲ ಅಂದ್ರೆ ನಮ್ ಸುತ್ತಮುತ್ತಲು ಎಲ್ಲರೂ ಕೆಟ್ಟವರು ನಮಗೆ ಜಗತ್ತೇ ಒಂದು ಶತ್ರುವಿನ ಹಾಗೆ ಇದೆ ಮುಂದೆ ಅದನ್ನ ಹೇಳೋಣ ಕಾರಂತರು ಹೇಳ್ತಾರೆ ಜಗತ್ತು ನಮಗೆ ಒಂದು ರೀತಿ ಶತ್ರುವಿನ ಹಾಗೆ ಕಾಣಿಸಕ್ಕೆ ಶುರುವಾಗ್ಬಿಟ್ಟಿದೆ ಯಾಕೆ ಹಾಗೆ ಅಂತ ಕಾರಂತರು ನಮ್ಮನ್ನ ಬಡದೆಬ್ಬಿಸ್ತಾರೆ ಡಿ ವಿ ಜಿ ಅವರು ವ್ಯಕ್ತಿಗಳ ಬಗ್ಗೆ ಬರಲಿಲ್ಲ ಸಂದರ್ಭಗಳ ಬಗ್ಗೆ ಬರುದ್ರು ಯಾಕೆ ವ್ಯಕ್ತಿಗಳ ಅಲ್ಲಿ ಹುಟ್ಟಿದ್ರು ಅವರು ಹದಿನೆಂಟನೇ ಇಸ್ವಿಲಿ ಹುಟ್ಟಿದ್ರು ಇಲ್ಲಿ ಅವ್ರ ತಾಯಿ ಹೆಸರು ಅದರಿಂದ ಎಲ್ಲರಿಗೂ ಏನೂ ಆಗಬೇಕಾಗಿಲ್ಲ ಅಂತ ಡಿ ವಿ ಜಿ ಅವರ ನಂಬಿಕೆ ಅದೇ ಸಂದರ್ಭಗಳು ವ್ಯಕ್ತಿ ಒಂದಿನ ಚೆನ್ನಾಗಿರ್ಬೋದು ಇನ್ನೊಂದಿನ ಸರಿ ಇಲ್ಲದೆ ಇರ್ಬೋದು ಎಲ್ಲ ಸರಿ ಇದ್ದ ವ್ಯಕ್ತಿ ಹೋಗ್ಬಿಡ್ಬೋದು ಕೆಟ್ಟ ವ್ಯಕ್ತಿ ಒಳ್ಳೆಯವನಾಗ್ಬೋದು ಒಳ್ಳೆಯವಳಾಗ್ಬೋದು ಹಂಗಿದ್ದಾಗ ವ್ಯಕ್ತಿಗಳ ಬಗ್ಗೆ ನಾ ಬರೆಯಲ್ಲ ಸಂದರ್ಭಗಳ ಬಗ್ಗೆ ಬರಿತೀನಿ ಅಂದಾಗ ಡಿ ವಿ ಜಿ ಅವರ ಮಹತ್ ಜ್ಞಾಪಕ ಚಿತ್ರ ಶಾಲೆ ಬಂತು ಅದ್ರ ಬಗ್ಗೆ ನಾವು ಮುಂದೆ ಮಾತನಾಡೋಣ ಅಂದರೆ ಈ ಇಬ್ಬರು ಮಹನೀಯರಿಗೆ ಜೀವನ ಜಗತ್ತು ಕಂಡ ಆಳ ನಮ್ಮ ಮುಂದೇನೇ ಇದೆ ಆ ಜಗತ್ತು ಟಿ ವಿ ಜಿ ಅವರಂತೂ ಬಸುನಗುಡಿ ಆರಾಮಾಗಿ ಕಾರಂತರು ಕಾರಂತೂ ಕಾದಂಬರಿಲಿ ಬರೋ ಊರುಗಳು ಮುದ್ರಾಡಿ ಬೆಳ್ತಂಗಡಿ ಬಾಂಗಾಡಿ ಅಷ್ಟೇ ಮುಂಬೈ ಅಲ್ಲಿ ಎಂತಹ ಆಧ್ಯಾತ್ಮವನ್ನ ಅವ್ರಿಗೆ ಕಾಣಕ್ ಸಾಧ್ಯವಾಯಿತು ನನಗೆ ಪ್ರತಿ ಬಾರಿನೂ ಆಶ್ಚರ್ಯ ಆಗೋದು ನಮ್ಮ ಮುಂದೆ ಇರುವ ಇದೇ ಜಗತ್ತನ್ನ ಅವರು ಅಷ್ಟು ಪೂರ್ಣವಾಗಿ ದಕ್ಕಿಸ್ಕೊಂಡ್ರಲ್ಲ ಅಂದ್ರೆ ದಕ್ಕಿಸ್ಕೊಳ್ಳೋದು ತುಂಬ ಕಷ್ಟ ಅಲ್ವಾ ಸ್ನೇಹಿತರೆ ಅಂದರೆ ಕಂಪ್ಲೀಟ್ ಆಗಿ ಜಗತ್ತನ್ನು ಕಂಡುಕೊಂಡ್ರಲ್ಲ ಅಂದರೆ ನಮಗೆ ಈ ಜಗತ್ತು ಅಪೂರ್ಣ ಅನಿಸ್ತಿದೆ ಅವ್ರು ಸರಿ ಇಲ್ಲ ನನಗಿಲ್ಲ ಅದಿಲ್ಲ ಅದಿಲ್ಲ ಇದಿಲ್ಲ ಕಾರಂತರ ಸ್ವಂತ ಜೀವನದಲ್ಲಿ ಕಷ್ಟಗಳೇನು ಕಡಿಮೆ ಇದ್ವಾ ಮುಂದೆ ಹೇಳೋಣ ಅದ್ರ ಬಗ್ಗೆ ಆದರೆ ಅವರ ತುಂಬು ಜೀವನ ಅದನ್ನ ಬೇರೆ ದೃಷ್ಟಿಕೋನದಿಂದ ನೋಡೋಕ್ಕೆ ಸಾಧ್ಯ ಮಾಡಿಕೊಡ್ತಲ್ವಾ ಅದಷ್ಟೇ ಅಲ್ಲ ಅಲ್ಲಿ ಕಂಡುಕೊಂಡ ಸತ್ಯವನ್ನ ನಮಗೆ ಬರೆದಿಟ್ಟು ಹೋಗಿದಾರಲ್ಲ ಅದು ತುಂಬಾ ಅವಿಸ್ಮರಣೀಯ ನಮಗೆ ಎಷ್ಟೋ ಸಲ ಅನಿಸ್ತಿರುತ್ತೆ ಈ ವ್ಯಕ್ತಿ ಯಾಕೆ ಒಳ್ಳೆ ವ್ಯಕ್ತಿ ಆಗಿರಬಾರ್ದು ಸ್ವಲ್ಪ ನನ್ನ ಬಗ್ಗೆ ಕರುಣೆ ಹಾಕಿರಬಾರ್ದು ಕನ್ಸಿಡರೇನ್ ಹಾಕಿರಬಾರ್ದು ಆದರೆ ನಮ್ಗೆ ಇನ್ನೊಂದು ಪ್ರಶ್ನೆ ಏನು ಹೇಳಲ್ಲ ಅಂದ್ರೆ ನಾವ್ಯಾಕೆ ಇನ್ ಸ್ವಲ್ಪ ಒಳ್ಳೆಯವರಾಗಿರಬಾರ್ದು ಇತ್ತೀಚಿನ ಪ್ರಖ್ಯಾತ ಪುಸ್ತಕಗಳಲ್ಲಿ ಒಂದು ಮಾರಲ್ ಲ್ಯಾಂಡ್ಸ್ಕೇಪ್ ಬೈ ಸ್ಯಾಮ್ ಹ್ಯಾರಿಸ್ ಈ ಪುಸ್ತಕದಲ್ಲಿ ಸ್ಯಾಮ್ ಹ್ಯಾರಿಸ್ ತುಂಬಾ ಚೆನ್ನಾಗಿ ಹೇಳ್ತಾನೆ ನಾವು ಎಷ್ಟು ಒಳ್ಳೆಯವರಾಗಬಹುದೋ ಅಂದ್ರೆ ನಮಗಿರುವ ಸಂದರ್ಭಗಳು ಕಷ್ಟಗಳು ಎಲ್ಲವೂ ಒಪ್ಕೊಳ್ಳೋಣ ಇದೆ ಕಷ್ಟಗಳಿದೆ ದುಡ್ಡಿಲ್ಲ ಇಲ್ಲ ಕಾರ್ ಇಲ್ಲ ಕೆಲಸ ಇಲ್ಲ ಏನೋ ಒಂದಿರುತ್ತಲ್ಲ ಇಲ್ಲದೆ ಇರೋದು ಅದು ಇಲ್ಲದಾಗೂ ನಾವು ಏನೂ ಖರ್ಚು ಮಾಡದೆ ಎಷ್ಟು ಒಳ್ಳೆಯವರು ಆಗಬಹುದು ಅಷ್ಟು ಒಳ್ಳೆಯವರು ನಾವು ಆಗಿರಲ್ಲ ಅಂತ ಸ್ಯಾಮ್ಯಾರಿಸ್ ಮ್ಯಾರಿಸ್ ಮಾರಲ್ ಲ್ಯಾಂಡ್ಸ್ಕೇಪಲ್ಲಿ ಹೇಳ್ತಾನೆ ಏನು ಯಾರ್ದು ಮೊಬೈಲ್ ಬಿದ್ದರೆ ಖುಷಿ ಪಡ್ತೀವಿ ಯಾರೋ ರೋಡ್ ಕ್ರಾಸ್ ಮಾಡ್ತಿದ್ರೆ ಜೋರಾಗಿ ಹಾರ್ ಮಾಡ್ತೀವಿ ಯಾರೋ ಗರ್ಭಿಣಿ ಸ್ತ್ರೀ ದಾಡ್ತಿದ್ರೆ ಒಂದು ಇಪ್ಪತ್ತು ಸಲ ಹಾರ್ನ್ ಮಾಡ್ತೀವಿ ಏನು ಓಡಬೇಕಾ ಹಿಂಗ್ಸು ಅಂದರೆ ನಮ್ಮಲ್ಲಿ ಆ ಒಳ್ಳೆಯತನ ಅನ್ನೋದು ಸಹಜವಾಗಿ ಇಲ್ವಲ್ಲ ಮತ್ತೇನು ಮಾಡಬೇಕು ಕಾರ್ ಅಂತ ಹೇಳೋದು ಒಳ್ಳೆಯತನ ಎಂಬುದನ್ನು ಮನುಷ್ಯರು ಕಲಿತು ಸಾಧಿಸಬೇಕಾದದ್ದು ಹೊರತು ತನ್ನಂತೆಯೇ ಜೀವನದಲ್ಲಿ ತುಂಬಿಕೊಳ್ಳುವ ವಸ್ತುವಲ್ಲ ನಮ್ಮಲ್ಲಿ ದ್ವೇಷ ಹಗೆತನಗಳು ಹೊಟ್ಟೆ ಕಿಚ್ಚು ಅಹಂಕಾರ ಅವೆಲ್ಲ ನಾವೇನು ಮಾಡದಿದ್ದರೂ ಬಂದು 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 ತುಂಬಿಕೊಳ್ತಿರುತ್ತವೆ ಅದಕ್ಕೆ ನಾನು ತರಗತಿಗಳನ್ನ ಹೇಳ್ತಿರ್ತೇನೆ ಡಿಫಾಲ್ಟ್ ಹೇಟ್ ನೆಟ್ವರ್ಕ್ ಅಂತ ಮನಃಶಾಸ್ತ್ರದಲ್ಲಿ ಈ ನಡುವೆ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಒಂದು ಪದ ತುಂಬ ಪ್ರಚಲಿತವಾಗ್ತಿದೆ ಕೊನೆಯ ದಶಕದಿಂದ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂದರೆ ನಮ್ಮ ಮನಸ್ಸಿನ ಸಹಜ ಚಿಂತನಾ ಪ್ರಕೃತಿ ನೆಗೆಟಿವ್ ಸ್ವಲ್ಪ ಕೆಟ್ಟದನ್ನೇ ಯೋಚಿಸುತ್ತೆ ಅದು ತಪ್ಪಂತಲ್ಲ ಯಾಕೆ ಮನಸ್ಸು ಈ ಮಟ್ಟಕ್ಕೆ ಎವಾಲ್ವ್ ಆಗಿರೋದು ವಿಕಾಸ ಆಗಿರೋದು ಮನುಷ್ಯನಲ್ಲಿ ಮಾತ್ರ ಅದಕ್ಕೆ ಕಾರಣ ಮನುಷ್ಯ ಸಮಸ್ಯೆಗಳನ್ನ ಬಂದಾಗ ಮಾತ್ರ ಗ್ರಹಿಸ್ತಿಲ್ಲ ಸಮಸ್ಯೆ ಬರ್ದಿದ್ರೂ ಗ್ರಹಿಸಿ ಅದಕ್ಕೆ ಪರಿಹಾರಗಳನ್ನು ಕಂಡುಕೋಬೇಕು ಅಂತ ಯೋಚನೆ ಮಾಡ್ದ ಅಥವಾ ಯೋಚನೆ ಮಾಡದ್ಲು ಮುಂದಿನ ವರ್ಷ ಮಳೆ ಬರಲ್ಲ ಅದಕ್ಕೆ ಡ್ಯಾಮ್ ಕಟ್ತೀನಿ ಇದು ಎಲ್ಲ ಮನುಷ್ಯನ ವಿಕಾಸಕ್ಕೂ ಮೂಲ ಸೆಲೆ ಆಯ್ತು ಅಲ್ವಾ ನೀವು ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅನ್ನುವ ಮಹಾನ್ ಸಿನಿಮಾ ನಿರ್ದೇಶಕನ ಟೂ ತೌಸಂಡ್ ಒನ್ ಸ್ಪೇಸ್ ಹೊಡೆಸಿ ಚಿತ್ರ ನೋಡಿದ್ರೆ ಅದರಲ್ಲಿ ಒಂದು ಪ್ರೈಮೇಟ್ ಅಂದ್ರೆ ಚಿಂಪಾಂಜಿ ಹೇಗೆ ಮೊದಲ ಕಲಿಕೆಯ ಚಟುವಟಿಕೆಯನ್ನು ಆರಂಭಿಸಿತು ಇವತ್ತು ಮನುಷ್ಯ ಅದೇ ಕಾರಣಕ್ಕೆ ಇಷ್ಟು ಪ್ರಗತಿಯನ್ನು ಹೊಂದಿದಾನೆ ಅಂತ ಹೇಳ್ತಾನೆ ಅಂದ್ರೆ ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದ್ರೆ ಮನುಷ್ಯನಿಗೆ ಸಮಸ್ಯೆಯನ್ನ ಹುಡುಕುವುದು ಸಹಜ ಪ್ರಕೃತಿ ಅದು ಮನುಷ್ಯನಿಗೆ ಇಲ್ಲಿವರೆಗೂ ಸ್ಟ್ರೆಂತ್ ಆಗಿತ್ತು ಅಡ್ವಾಂಟೇಜ್ ಆಗಿತ್ತು ಬೇರೆ ಪ್ರಾಣಿಗಳಿಗಿಂತ ಆದರೆ ಅದೇ ಪ್ರಕೃತಿ ಎಲ್ಲ ಕಾಲಕ್ಕೂ ನಮಗೆ ಉಪಯೋಗ ಇಲ್ಲ ಇವತ್ತು ನಮ್ಮ ಮನಸ್ಸು ಒಳ್ಳೆಯತನವನ್ನ ಬೆಳೆಸ್ಕೋಬೇಕು ಸಹಜವಾಗಿನೇ ಇನ್ನೊಬ್ಬ ವ್ಯಕ್ತಿಯನ್ನ ನಾವು ಶತ್ರುಗಳನ್ನಾಗಿ ಕಾಣುವುದು ಮನಸ್ಸಿನ ಪ್ರಕೃತಿ ತಪ್ಪಲ್ಲ ಅದಕ್ಕೆ ಇಲ್ಲಿ ನಂಗೆ ಅದಕ್ಕೆ ಕಾರಂತರ ಬಗ್ಗೆ ಗೌರವ ಇಷ್ಟಿರೋದು ಅವರು ನಮಗಿರುವ ಪರಿಸ್ಥಿತಿ ತಪ್ಪಂತಿಲ್ಲ ತನ್ನಂತೆಯೇ ಜೀವನದಲ್ಲಿ ತುಂಬಿಕೊಳ್ಳುವ ವಸ್ತು ಅಲ್ಲ ಅಷ್ಟೇ ಒಳ್ಳೆತನ ಅದಾಗಿ ಅದೇ ಹೇಗೆ ನಮಗೆ ಆಸೆಗಳು ಗ್ರೀಡು ಲೋಭಗಳು ಬರುತ್ತೆ ಅದನ್ನ ಅದಕ್ಕೆ ಕಾರಂತರ ಕಾದಂಬರಿಗಳಲ್ಲಿ ಅದನ್ನು ತಪ್ಪು ಯಾರೋ ಆಸೆ ಪಟ್ಟ ವ್ಯಕ್ತಿ ಸತ್ತೋಗ್ಬಿಡ್ತಾನೆ ಮೋಸ ಆಗುತ್ತೆ ಅವೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಕಾರಂತರು ಆದರೆ ಒಳ್ಳೆಯತನ ಎಂಬುದನ್ನು ಮನುಷ್ಯರು ಕಲಿತು ಸಾಧಿಸಬೇಕು ಕಲ್ತು ಬಿಡ್ತೀವಿ ಏನೇನೋ ಫಿಲಾಸಫಿ ಓದ್ತೀವಿ ಅವರು ಹೇಳಿದ್ರು ಇವ್ರು ಹೇಳಿದ್ರು ಎಲ್ಲ ಮಾಡ್ತಿರ್ಬೋದು ಆದರೆ ಕಲ್ತಿರೋದಷ್ಟೇ ಅಲ್ಲ ಹೋಗ್ಬಿಟ್ಟು ಸಾಧಿಸ್ಬೇಕು ನಾನು ಹಿಂದೆ ಒಂದು ಕಡೆ ಹೇಳಿದೀನಿ ಅನ್ಸುತ್ತೆ ನನ್ನ ಗುರುಗಳನ್ನ ಭೇಟಿ ಆಗೋ ಮೊದಲು ಯಾರೋ ಒಬ್ರು ಚೆನ್ನಾಗಿ ಓದ್ಕೊಂಡ ವ್ಯಕ್ತಿನ ಒಂದು ಬಾರಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಡ್ರಾಪ್ ಮಾಡಬೇಕಾಗಿ ಬಂದಿತ್ತು ನನ್ನ ಗಾಡಿಯಲ್ಲಿ ಆವಾಗ ಅವರು ಹಿಂದ್ಗಡೆ ಕುತ್ಕೊಂಡು ಯಾವುದೋ ಒಂದು ಸ್ತೋತ್ರವನ್ನು ಹೇಳ್ತಿದ್ರು ಯಾಕೆ ಅಂದರೆ ಏನೋ ಅವ್ರದ್ದು ನಂಬಿಕೆ ಹೇಳ್ಕೊತಿದ್ರು ನಾನು ಹಿಂದ್ಗಡೆ ಆ್ಯಂಬುಲೆನ್ಸ್ ಸೌಂಡ್ ಆಯಿತು ಜಾಗ ಕೊಟ್ಟು ನಿಂತ್ಕೊಂಡೆ ಅದಕ್ಕವರು ತಮ್ಮ ಸ್ತೋತ್ರ ಪಟ್ಟಣ ಬಿಟ್ಬಿಟ್ಟು ಹೋಗು ಹೋಗು ಬೇಗನೆ ಆ್ಯಂಬುಲೆನ್ಸ್ ಸಲುವಾಗಿ ಯಾಕೆ ಜಾಗ ಬಿಡ್ತೀಯ ಅಂದರು ನನಗೆ ಆ ಸ್ತೋತ್ರದಲ್ಲಿರೋ ದೇವರಾದರೂ ಇವರಿಗೆ ಹೇಳ್ಕೊಡ್ಲಿಲ್ವಲ್ಲ ಆ್ಯಂಬುಲೆನ್ಸ್ಗೆ ದಾರಿ ಬಿಡೋದು ವಾಸಿ ನನ್ನ ಸ್ತೋತ್ರನೇ ಹೇಳೋದ್ರ ಬದಲು ಅಂದರೆ ಇಲ್ಲಿ ಧರ್ಮದ್ದು ಪುಸ್ತಕದ್ದು ಗ್ರಂಥಗಳದು ತತ್ವಗಳದು ತಪ್ಪಲ್ಲ ನಾವದನ್ನು ಅಳವಡಿಸ್ಕೊಂಡಿರೋದು ಇಲ್ಲ ಅದಕ್ಕೆ ಇಲ್ಲಿ ಕಾರಂತ ಹೇಳ್ತಿರೋದು ಕಲಿತು ಸಾಧಿಸಬೇಕಾಗಿರುವುದು ಒಳ್ಳೆಯತನ ಅಂದರೆ ಕಲ್ತ್ಕೊಂಡ್ಬಿಡ್ತೀನಿ ಬಸವಣ್ಣನವರು ಹೇಳುವ ಹಾಗೆ ನೂರ ನೋದಿ ನೂರ ಕೇಳಿದರೇನು ಮನದ ಆಸೆ ತೀರದು ನಾವೆಲ್ಲ ಬಸವಣ್ಣನವರು ಹೇಳಿದ ತತ್ವಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ನಿಸ್ಬಿಡುತ್ತೆ ಎಷ್ಟೆಲ್ಲ ಓದಲಿ ಎಷ್ಟೆಲ್ಲ ಕೇಳಲಿ ಮನದ ಆಸೆ ಏನು ತೀರ್ತಿಲ್ಲ ರೋಷ ಬಿಡೋದು ಯಾರೋ ಏನೋ ಸ್ವಲ್ಪ ಎರಡು ಸಲ ಹಿಂದ್ಗಡೆ ಕಾರಲ್ಲಿ ಹಾರ್ನ್ ಮಾಡಿಬಿಟ್ರೆ ನಮಗೆ ಸಿಟ್ಟು ಗುರಾಯಿಸ್ಕೊಂಡು ಐ ನೀವಾಗೋ ನೀವು ಹೋಗೋ ಐ ನಿಮ್ಮಪ್ಪ ಅಂದ ಹಿಂಗೆಲ್ಲ ಆಡ್ತೀವಿ ಅದಕ್ಕೆ ಬಸವಣ್ಣವ್ರು ಹೇಳೋದು ರೋಷ ಬಿಡೋದು ಮಜ್ಜನ ಕೆರೆದು ಫಲವೇನು ಎಷ್ಟೇ ಸ್ನಾನ ಮಾಡಿದ್ರು ಏನು ಫಲ ಮಾತಿನಂದದಿ ಮನವಿಲ್ಲದ ಜಾತಿ ಡೊಂಬರವ ನೋಡಿ ನಗುವನಯ್ಯ ಕೂಡಲ ಸಂಗಮ ದೇವ ಮಾತಿ ನಂದದಿ ಹೇಳ್ತಿರ್ತೀವಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಆ ಮಾತಿಗೆ ತಕ್ಕಂಗೆ ನಿನ್ನ ಮನಸ್ಸಿಲ್ವಲ್ಲ ಅದನ್ನ ನೋಡಿ ನನ್ನ ಕೂಡಲ ಸಂಗಮ ದೇವ ನಗತಾ ಇದ್ದಾನೆ ಅದನ್ನೇ ಇಲ್ಲಿ ಕಾರಂತರು ನನಗೆ ಭಗವದ್ಗೀತೆ ಬಗ್ಗೆ ಹೇಳಬೇಡಿ ನಡದ್ ತೋರಿಸಿ ಅಂತ ಹೇಳ್ತಿದ್ದು ಅದರಿಂದ ನಾವು ಸಹ ಒಳ್ಳೆಯತನವನ್ನು ಒಂದು ಎರಡು ನಿಮಿಷ ಪ್ರಯತ್ನಿಸ್ಬೋದಾ ಟ್ರೈ ಮಾಡೋಣ ಯಾರಿಗೂ ಅರ್ಜೆಂಟ್ಗೆ ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ ಅಷ್ಟೇ ಮಾಡೋಣ ರಾತ್ರಿ ಯಾರೋ ಕಲಿಗೂ ನೈಟ್ ಶಿಫ್ಟಲ್ಲಿ ನಮಗೆ ಪಿಂಗ್ ಮಾಡ್ತಾರೆ ಕ್ಯಾನ್ ಯು ಹೆಲ್ಪ್ ಮೀ ದಿಸ್ ಅಂತ ನಾವು ಎದ್ದಿರ್ತೀವಿ ಆದರೂ ಏನು ತೊಂದರೆ ಇಲ್ಲ ಬಿಡು ಮಲಗಿದ್ದೆ ಅಂತ ಹೇಳ್ಕೊಂಡ್ರೆ ಗೊತ್ತಾಗಲ್ಲ ಅದು ಎರಡು ನಿಮಿಷ ಸಹಾಯ ಮಾಡ್ಬೋದಾ ಏನು ಮತ್ತೆ ಆ ವ್ಯಕ್ತಿ ನಮಗೆ ಥ್ಯಾಂಕ್ಸ್ ಹೇಳಿಲ್ಲ ಅದೆಲ್ಲ ಬೇಕಾಗಿಲ್ಲ ಅದಕ್ಕೆ ಹೇಳಿದ್ದು ಒಳ್ಳೆಯತನ ಎಂಬುದು ಕಲಿತು ಸಾಧಿಸ್ಬೇಕು ಸ್ವಲ್ಪ ಅದನ್ನು ಸಾಧಿಸಕ್ಕೆ ಪ್ರಯತ್ನ ಮಾಡಬಹುದಾ ಈ ರೀತಿಯ ಒಳ್ಳೆಯತನ ಒಂದು ಸಾಧನೆಯಾದರೆ ಕಾರಂತರ ದೃಷ್ಟಿಕೋನದಲ್ಲಿ ನಮ್ಮ ಜೀವನದ ಪೂರ್ಣ ಜವಾಬ್ದಾರಿಯನ್ನ ನಾವು ತೆಗೆದುಕೊಳ್ಳೋದು ಮುಖ್ಯ ಜೀವನ ಸಂದೇಶ ಆಗಿತ್ತು ಅಂದರೆ ನಾವು ಎಲ್ಲೋ ಒಂದು ಯಾವುದೋ ಶಕ್ತಿಯ ಮೇಲೆ ಭಾರ ಹಾಕೋದು ಮನುಷ್ಯ ವಿಕಾಸದಲ್ಲಿ ಬೆಳೆದು ಬಂದಿದೆ ಅಲ್ಲ ಆದರೆ ಕಾರಂತರು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಜೀವನ ಮತ್ತು ಅದರ ಉದ್ಧಾರ ಅದರ ಅಪ್ಲಿಫ್ಟ್ಮೆಂಟ್ ಅಂತಾರಲ್ಲ ಅದನ್ನ ನಾವೇ ತೆಗೆದುಕೊಳ್ಳಬೇಕು ಅದನ್ನ ಯಾರೋ ನಮ್ಮ ಸಲುವಾಗಿ ಮಾಡ್ತಾರೆ ಅನ್ನುವುದು ಅವರ ತಾತ್ವಿಕ ನೆಲೆಯಲ್ಲಿ ಒಪ್ಪಿಗೆ ಆಗ್ತಿರ್ಲಿಲ್ಲ ಅವ್ರಿಗೆ ಭಗವದ್ಗೀತೆಯಲ್ಲೇ ಹೇಳಿದೆ ಅಲ್ವಾ ಉದ್ಧರೇತ್ ಆತ್ಮನಾತ್ಮಾನಂ ಅನಾತ್ಮಾನಂ ಅವಸಾದಯೇತ್ ನಿನ್ನನ್ನ ನೀನೇ ಉದ್ಧರಿಸ್ಕೋಬೇಕು ಅದಿಲ್ಲದ್ರೆ ಅದೇ ಅವಸಾನವಾಗುತ್ತೆ ಆತ್ಮೈವ ಹಿ ಆತ್ಮನೋ ಬಂಧುರ್ ಆತ್ಮೈವ ಪುರಾತ್ಮನಃ ನಿನಗೆ ನೀನೇ ಶತ್ರು ರಿಪು ಅಂದರೆ ಶತ್ರು ಬಂಧು ಅಂದರೆ ಏನು ಕನ್ನಡದಲ್ಲಿ ಬಂಧು ಅನ್ನೋ ಪದ ನಮ್ಗೆ ಗೊತ್ತಲ್ವ ಫ್ರೆಂಡ್ ರಿಲೇಟಿವ್ ನಿನಗೆ ನೀನೇ ಶತ್ರು ನಿನಗೆ ನೀನೇ ಮಿತ್ರ ಹಾಗಾಗಿ ನಾವು ಮುಖ್ಯವಾಗಿ ನಮ್ಮಲ್ಲಿ ಒಂದು ಜಾಗೃತ ಪ್ರಜ್ಞೆ ಇರಬೇಕು ಯಾರೋ ಏನೋ ಹೇಳಿದ್ರು ಒಂದು ವಿಷಯಕ್ಕೆ ನಮ್ಮನ್ನು ನಾವು ಅರ್ಪಿಸ್ಕೋತೀವಿ ಆಮೇಲೆ ಅದು ಸರಿ ಇಲ್ಲ ಅಂತ ಯಾರು ಇನ್ನೊಂದೇನೋ ಹೇಳ್ತಾರೆ ಅದ್ರ ಕಡೆ ನಾವು ಹೋಗ್ತೀವಿ ಹಿಂದಿನ ವಿಡಿಯೋ ಡಾಸ್ ಇನ್ ಟಾಕ್ಸ್ ಜೀರೋ ಜೀರೋ ಏಟ್ ಅಲ್ಲಿ ನಾವು ಟಾಲ್ ಸ್ಟಾಯ್ನ ಒಂದು ಕಥೆಯನ್ನ ಹೇಳಿದ್ವಿ ಅಲ್ವಾ ಅದರಲ್ಲಿ ನಾಯಕ ಪಹೋಮ್ ಯಾವುದನ್ನು ಒಳಗಿನ ಒಂದು ನಿರ್ದೇಶನದಿಂದ ಮಾಡ್ತಿರಲ್ಲ ಅಂದರೆ ದ ಇನ್ನರ್ ಡೈರೆಕ್ಷನ್ ಹ್ಯಾಸ್ ಲಾಸ್ಟ್ ಇನ್ ಹಿಮ್ ಅವನಲ್ಲಿ ಸ್ವಂತದ್ದು ಅನ್ನುವ ಚಿಂತನೆ ಇರಲ್ಲ ಯಾರೋ ಹೇಳ್ತಾರೆ ಚೆನ್ನಾಗಿದೆ ಅಂತ ಇದನ್ನ ಮಾಡ್ತಾನೆ ಇನ್ನೊಬ್ರು ಯಾರೋ ಅದು ಚೆನ್ನಾಗಿದೆ ಅಂತ ಅದನ್ನು ಮಾಡ್ತಾನೆ ನಮ್ಮಲ್ಲೆಲ್ಲ ಹಾಗೆ ಅಲ್ವಾ ಮೊದಲೆಲ್ಲ ನಾವು ಆ ಚೀಟಿ ಹಾಕು ಈ ಚೀಟಿ ಹಾಕು ಜಾಸ್ತಿ ಬರುತ್ತಂತೆ ದುಡ್ಡು ಕಳ್ಕೊಳ್ಳೋದು ಈಗ ಅದು ಸ್ಟಾಕ್ಸ್ಗೆ ಯಾರೋ ಹೇಳ್ತಾರೆ ನಮಗೆ ಅದರ ಪೂರ್ಣ ಅಧ್ಯಯನ ಅನ್ನೋದು ಇರೋದೇ ಇಲ್ಲ ಜೀವನವನ್ನು ನಾವು ಪೂರ್ಣವಾಗಿ ಆಳಕ್ಕೆ ಇಳಿದು ಅರ್ಥೈಸ್ಕೊಂಡಿರಲ್ಲ ಇದಕ್ಕೆ ತಾತ್ವಿಕ ವೈರುಧ್ಯವನ್ನ ಕಾರಂತರು ಎಕ್ಸ್ಪ್ರೆಸ್ ಮಾಡ್ತಿದ್ರು ಜೀವನ ಹೇಗೋ ಕಳೆದು ಹೋಗುತ್ತೆ ಅದನ್ನು ಒಂದು ಪ್ರಜ್ಞೆಯಿಂದ ಅವೇರ್ನೆಸ್ ಅಂತ ನಾನು ಇಷ್ಟೊಂದು ವಿಡಿಯೋಗಳಲ್ಲಿ ಹೇಳ್ತಿರ್ತೇನಲ್ಲ ಆ ಅವೇರ್ನೆಸ್ ಇಂದ ಕಳೆಯೋದನ್ನ ನಾವು ರೂಢಿಸ್ಕೋಬೇಕು ಅದಕ್ಕೆ ಕಾರಂತರು ಸಮೀಕ್ಷೆಯಲ್ಲಿ ಒಂದು ಸಾಲನ್ನ ಹೇಳ್ತಾರೆ ಸಮೀಕ್ಷೆ ಅವರ ಅತ್ಯಂತ ಸೊಗಸಾದ ಕಾದಂಬರಿಗಳಲ್ಲಿ ಒಂದು ಅದರಲ್ಲಿ ಹೇಳೋದು ಹೊತ್ತಂತೂ ಆಗಿಯೇ ಆಗುತ್ತದೆ ಗೊತ್ತು ಆಗುವುದಕ್ಕೆ ಎಷ್ಟೆಲ್ಲ ಕಷ್ಟ ಅಂದರೆ ಹೊತ್ತು ಗೊತ್ತು ಏನಿಲ್ಲ ಅಂತೆಲ್ಲ ಸುಮ್ಮನೆ ರೈಮ್ಸ್ ಅಷ್ಟೇ ಅದಕ್ಕೇನು ಆಳವಾದ ಅರ್ಥ ಏನಿರಲ್ಲ ಹೇಳಕ್ಕೆ ಚೆನ್ನಾಗಿರುತ್ತೆ ಟೊನ್ಲಿಟಿ ಇರುತ್ತೆ ಅನ್ಬಿಟ್ಟು ಹೇಳ್ತಿರ್ತೀವಲ್ಲ ಅದಕ್ಕೆ ಹೊತ್ತಂತೂ ಆಗಿಯೇ ಆಗುತ್ತದೆ ಅಂದ್ರೆ ನಾವು ಹುಟ್ಟದ ಮೇಲೆ ಸಾಯೋ ಹೊತ್ತು ಬಂದೇ ಬರುತ್ತೆ ಒಬ್ರಿಗೆ ಬೇಗ ಇನ್ನೊಬ್ಬರಿಗೆ ಆಮೇಲೆ ಒಬ್ಬರಿಗೆ ಅಚಾನಕ್ ಆಗಿ ಬರುತ್ತೆ ಇನ್ನೊಬ್ರಿಗೆ ಗ್ರಾಜುಯಲ್ ಆಗಿ ಬರುತ್ತೆ ಆದರೆ ಗೊತ್ತು ಆಗತ್ತಾ ನಮ್ಗೆ ಬದುಕಿದೀನಿ ನಾನು ಅನ್ನೋದು ಗೊತ್ತಾಗತ್ತ ಅಂದ್ರೆ ನಾವೆಲ್ಲ ಸಮಾಜದ ಒಂದು ಚೌಕಟ್ಟಿನಲ್ಲಿ ಬದುಕಿ ಬದುಕಿ ಅದನ್ನ ಮೀರಿ ಚಿಂತಿಸೋದನ್ನ ರೂಢಿ ಮಾಡ್ಕೊಂಡೇ ಇರೋದಿಲ್ಲ ಎಷ್ಟೋ ಜನರಲ್ಲಿ ನಮ್ಮಲ್ಲಿ ನಾವ್ ಯಾಕೆ ಅದನ್ನ ಮಾಡ್ತಿದೀವಿ ಅಂದ್ರೆ ಡಿ ವಿ ಜಿ ಅವರು ಬಾಳಿಗೊಂದು ನಂಬಿಕೆ ಹೇಳ್ತಾರಲ್ಲ ದೊಡ್ಡ ದೊಡ್ಡ ಪದಗಳನ್ನ ಹೇಳ್ತೀವಿ ಪಡ್ಕೊಂಡ್ ಬಂದಿದ್ದು ಎಲ್ಲಾರು ಹೀಗಿದ್ದಾರೆ ಗಾಳಿ ಇದ್ದಾಗ ತೂರ್ಕೋ ಏನೇನೋ ಗಾದೆಗಳನ್ನೆಲ್ಲ ಹೇಳ್ತೀವಿ ಹೊರತು ಯಾಕೆ ಹಿಂಗಿದೀನಿ ನಾನು ಇದನ್ನ ಯಾಕೆ ಮಾಡ್ತಾ ಇದ್ದೀನಿ ಸಮಾಜ ಹೇಳತು ಅನ್ನೋ ಒಂದೇ ಕಾರಣಕ್ಕೆ ನಾನು ಮಾಡ್ತಿದ್ದೀನಾ ಅನ್ನುವ ಪ್ರಶ್ನೆಯನ್ನ ನಾವು ನಮ್ಮ ಜಾಗೃತ ಪ್ರಜ್ಞೆಗೆ ತಂದುಕೊಳ್ಳಕ್ಕೆ ತಯಾರಿರಲ್ಲ ಅದಕ್ಕೆ ಅವ್ರು ಹೇಳ್ತಿರೋದು ಹೊತ್ತಂತೂ ಹಾಗೆ ಆಗುತ್ತದೆ ಗೊತ್ತು ಆಗುವುದಕ್ಕೆ ಎಷ್ಟೆಲ್ಲ ಕಷ್ಟ ನಾನು ಅನ್ನುವ ಒಂದು ಅಂತಃಶಕ್ತಿ ಬದುಕಿದೆ ನನ್ನಲ್ಲಿ ಅದು ತಾನೇ ಯೋಚನೆ ಮಾಡಬಲ್ಲದು ಅನ್ನುವುದು ನಮಗೆ ಗೊತ್ತಾಗೋದು ಎಷ್ಟು ಕಷ್ಟ ವಚನಗಳಲ್ಲಿ ಬರುವ ಅರಿವೇ ಗುರು ಇದನ್ನೇ ಹೇಳತ್ತಲ್ವಾ ನಮ್ಮಲ್ಲಿ ಒಂದು ಅರಿವಿದೆ ಅಲ್ಲ ಅದು ಎಲ್ಲ ಮೌಢ್ಯಗಳನ್ನು ಮೀರಿದ ಆತ್ಮದ ಸತ್ಯಕ್ಕೆ ನಮ್ಮನ್ನು ಪ್ರೇರೇಪಿಸ್ತಿರುತ್ತೆ ಆದರೆ ನಾವು ಸಮಾಜ ಹೇಳತು ಅನ್ನೋ ಒಂದೇ ಕಾರಣಕ್ಕೆ ಎಷ್ಟೋ ದಿನನಿತ್ಯದ ಜೀವನ ಶೈಲಿಗಳನ್ನು ಪಾಲಿಸಿ ಪಾಲಿಸಿ ಅದಕ್ಕೆ ನಮಗೆ ಸ್ಟ್ರೆಸ್ ಆಗ್ತಿರುತ್ತೆ ಯಾಕೆ ನಮ್ಮ ಅಂತಸ್ಫುರಣೆ ಬೇರೆ ಇರುತ್ತೆ ಅದು ನಮಗೆ ಗೊತ್ತಾಗೋದೇ ಇಲ್ಲ ನಮಗೆ ನಾನು ಅಂದರೆ ಏನು ನನ್ನ ಅಭಿರುಚಿ ಅಂದರೆ ಏನು ಎಷ್ಟೊಂದು ಜನಕ್ಕೆ ನನ್ನ ಹತ್ರ ಬಂದವರು ಕೇಳ್ತಿರ್ತೀನಿ ವೃತ್ತಿ ಇದೆ ಅಲ್ಲ ಸರಿ ಆದರೆ ವಾಟ್ ಈಸ್ ಯುವರ್ ಅಪ್ಸೆಷನ್ ಅಂತ ಅಪ್ಸೆಷನ್ ಪದ ಅಪ್ಸೆಸ್ಟ್ ಅನ್ನೋದು ಇಂಗ್ಲೀಷ್ನಲ್ಲಿ ಕೇಳಿರ್ತೀರಲ್ವಾ ಏನಂದ್ರೆ ನನ್ ಗುರುಗಳು ಹೇಳ್ತಿದ್ದು ಯಾವ ಕೆಲಸವನ್ನ ನೀನು ನಿನ್ ಯಾರು ಅದಕ್ಕೆ ದುಡ್ಕೊಡದಿದ್ರು ಪೂರ್ತಿ ಆಸಕ್ತಿಯಿಂದ ಮಾಡ್ತೀಯೋ ಅದೇ ಅಬ್ಸೆಷನ್ ಈಗ ಉದಾಹರಣೆಗೆ ಓದೋದಿರ್ಬೋದು ಓದೋದ್ರಿಂದ ನಮ್ಗೆ ಯಾರು ತಕ್ಷಣ ಬಂದು ದುಡ್ಕೊಡಲ್ಲ ಕಾರಂತರಿಗೆ ಜೀವನವನ್ನ ಅವಿಷ್ಕಾರದ ರೀತಿ ನೋಡೋದು ಸಿನಿಮಾ ಮಾಡಕ್ ಪ್ರಯತ್ನ ಮಾಡಿದ್ರು ಅದ್ರ ಮುಂದೆ ಈ ವಿಡಿಯೋ ಅಥವಾ ಇನ್ನೊಂದು ಯಾವ್ದಾದ್ರು ವಿಡಿಯೋಲಿ ವಿಸ್ತೃತವಾಗಿ ಡಿಸ್ಕಸ್ ಮಾಡೋಣ ಅವರು ಸಿನಿಮಾ ಮಾಡಕ್ ಪ್ರಯತ್ನ ಮಾಡಿದ್ರು ಚಿತ್ರಕಲೆಗೆ ಹೋದ್ರು ಭಾರತ ದೇಶ ಕಂಡ ಅತ್ಯದ್ಭುತ ಕಲಾವಿದರಾಗಿದ್ದ ಕೆ ಕೆ ಹೆಬ್ಬಾರ್ ಅವ್ರ ಜೊತೆ ಸಂದರ್ಶಿಸಿ ಕಲೆಯನ್ನ ಕಲಿಯಕ್ಕೆ ಪ್ರಯತ್ನ ಮಾಡಿದ್ರು ಯಕ್ಷಗಾನ ಕಲ್ತ್ರು ಜರ್ನಲಿಸಂ ಟ್ರೈ ಮಾಡಿದ್ರು ಅಂದ್ರೆ ಯಾಕೆ ಮಾಡ್ತೀಯ ಅಂತ ಎಲ್ಲರೂ ಬೈತಿದ್ರು ಆಮೇಲೆ ಗಾಂಧೀಜಿ ನಿಂದೆ ಸಾಬರ್ಮತಿ ಆಶ್ರಮಕ್ಕೆ ಹೋಗಿ ಬಂದ್ರು ಆಮೇಲೆ ಅಲ್ಲೂ ಅವ್ರಿಗೆ ತಾವು ಹುಡುಕ್ತಿದ್ದ ಸಿಗ್ಲಿಲ್ಲ ಆಮೇಲೆ ಎಲ್ಲಾ ಸ್ಕ್ರಿಪ್ಚರ್ಸು ಓದ್ಕೊಂಡ್ರು ಭಗವದ್ಗೀತೆ ಇರ್ಬೋದು ಉಪನಿಷತ್ತು ಆದ್ರೆ ಕೊನೆಗೆ ಅವ್ರಿಗೆ ನಮ್ಮಲ್ಲಿ ಇರುವ ಅರಿವು ಅದೇ ಗೊತ್ತು ಆಗುವುದಕ್ಕೆ ಇಷ್ಟೆಲ್ಲ ಕಷ್ಟ ಅನ್ನೋದವ್ರು ಅದಕ್ಕೆ ಇಷ್ಟೆಲ್ಲಾ ನಾನು ಮಾಡಿದ್ದು ನನಗೆ ಮುಖ್ಯವಾಗಿರೋ ಒಂದು ಇನ್ಸೈಟ್ ಅಂತಲ್ಲ ಇನ್ ಸೈಟ್ ಸೈಟ್ ಅಂದ್ರೆ ಏನು ದೃಷ್ಟಿಕೋನ ಅಥವಾ ಒಳನೋಟ ಅದು ಅನ್ನೋದು ಹುಟ್ಲೇ ಇಲ್ಲ ಅವ್ರು ಹೇಳಿದ್ರು ಅದನ್ನ ಫಾಲೋ ಮಾಡ್ತಿದ್ದೆ ಇವ್ರು ಹೇಳಿದ್ರು ಇದನ್ನ ಫಾಲೋ ಮಾಡ್ತಿದ್ದೆ ಆಮೇಲೆ ನಾನು ಸ್ವಂತವಾಗಿ ಅಂತ ಯೋಚನೆ ಮಾಡಿದಾಗ ಸಮಾಜ ಏನ್ ಹೇಳುತ್ತೆ ಅನ್ನೋದು ನಮ್ಗೆ ಮುಖ್ಯನೇ ಆಗಲಿಲ್ಲ ಅವರು ಜೀವನವನ್ನ ಆ ರೀತಿ ಈಕ್ವಿಡ್ ಇಸ್ಟೆಂಟ್ ಆಗಿ ನೋಡಿದ್ದಷ್ಟೇ ಅಷ್ಟೇ ಅಲ್ಲದೆ ಜೊತೆಗೆ ಒಂದು ರೀತಿ ಆಟದ ಥರನೂ ನೋಡಿದ್ರು ಸಿನಿಮಾ ಮಾಡೋಕ್ಕೆ ಆಗಿನ ಕಾಲದಲ್ಲೇ ಸುಮಾರು ಐವತ್ತಾರು ಐವತ್ತೇಳನೇ ಇಸ್ವಿ ಇಪ್ಪತ್ತು ಸಾವಿರ ಕಳ್ಕೊಂಡಿದ್ರು ಮತ್ತೊಂದು ಎರಡು ವರ್ಷ ಬಿಟ್ಟು ಯಾರೋ ಸ್ನೇಹಿತರು ಅವರು ಈ ಥರನೇ ಬನ್ನಿ ಇನ್ನೊಂದು ಇಪ್ಪತ್ತು ಸಾವಿರ ಕಲೆಕ್ಟ್ ಆಗಿದೆ ಇದನ್ನು ಧ್ವಂಸ ಮಾಡೋಣ ಅಂತಂದ್ರೆ ಗೊತ್ತವ್ರಿಗೆ ಅದು ಫ್ಲಾಪ್ ಆಗುತ್ತೆ ಅದರಿಂದ ಏನು ಉಪಯೋಗ ಇಲ್ಲ ಅಂತ ಅದಕ್ಕೆ ಉಪಯೋಗಿಸೋಣ ಅಂತಂದು ಹೇಳಿಲ್ವಂತೆ ಧ್ವಂಸ ಮಾಡೋಣ ಅಂದರೆ ಅವ್ರಿಗೆ ನಷ್ಟ ಲಾಭಗಳಲ್ಲಿ ಲಘು ಹಾಸ್ಯನೆಯ ಒಂದು ಸ್ವಸ್ತಿಗೆ ಅವಶ್ಯಕವೋ ಮಂಕುತಿಮ್ಮ ನಷ್ಟ ಆಗತ್ತೆ ಲಾಭ ಆಗತ್ತೆ ಅವ್ರಿಗೆ ಮುಂದೆ ಪದ್ಮಭೂಷಣ ಬಂತು ಆ ಸ್ವಸ್ತಿಗೆ ಜೀವನ ಸ್ವಾಸ್ಥ್ಯಕ್ಕೆ ಬೇಕಾಗಿರೋದು ನಾನು ನನ್ನ ಜೀವನವನ್ನು ಅದರ ಸತ್ಯವನ್ನು ಕಂಡುಕೋತೀನಿ ಅನ್ನುವುದು ಅವ್ರು ಹೇಳ್ತಿರೋದು ಗೊತ್ತು ಆಗುವುದಕ್ಕೆ ಎಷ್ಟೆಲ್ಲ ಕಷ್ಟ ಅನ್ನೋದನ್ನ ಸಮೀಕ್ಷೆಯಲ್ಲಿ ಹೇಳ್ತಾರೆ ಸಮೀಕ್ಷೆಯ ಕಥಾಅಂದರವು ಅಷ್ಟೇ ಅದ್ಭುತವಾಗಿದೆ ಸಾಧ್ಯವಾದರೆ ಕೊಂಡು ಓದಬೇಕು ಅಂತ ನಮ್ಮ ಸ್ನೇಹಿತರಲ್ಲಿ ಮನವಿ ಅದಕ್ಕೆ ಕಾರಂತರು ಯಾವಾಗ್ಲೂ ಹೇಳ್ತಿದ್ದು ಇದ್ದ ಬುದ್ಧಿಯನ್ನ ಸರಿಯಾಗಿ ಬಳಸಿ ಅಂದ್ರೆ ನಮ್ಮಲ್ಲೇ ಅರಿವು ಅನ್ನೋದು ಇದ್ದೇ ಇದೆ ಅದನ್ನ ಸರಿಯಾಗಿ ಬಳಸ್ಕೋಬೇಕಷ್ಟೇ ಡಿ ವಿಜಿ ಅವರು ಹೇಳುವ ಹಾಗೆ ಘನ ಮಹಿಮನಳ್ ಜ್ವಲಿಸು ತಿತರುಳು ನಿದ್ರಿಸುತ್ತೆ ಯಾವುದು ಜಾಗೃತ ಸ್ಥಿತಿಯಲ್ಲಿದೆಯೋ ದೊಡ್ಡವರಲ್ಲಿ ನಮ್ಮಲ್ಲಿ ಸುಪ್ತವಾಗಿದೆ ಅದನ್ನು ನಾವು ಎಚ್ಚರಿಸ್ಕೋಬೇಕು ಅಷ್ಟೇ ಅಲ್ವಾ ಅಂದರೆ ಎಲ್ಲರಲ್ಲೂ ಬುದ್ಧಿ ಇದೆ ನನ್ನ ಗುರುಗಳು ಒಂದು ಮಾತು ಹೇಳ್ತಿದ್ರು ನೀವ್ ಯಾಕ್ರಿ ಇಷ್ಟು ದಡ್ಡ್ರಿದ್ದೀರಾ ಅಂತ ಯಾರು ಕೇಳಿದ್ರೆ ಏನೋ ದೇವರ ಇಚ್ಛೆ ಯಾವ ದೇವರು ನಿನಗ್ ದಡ್ಡ ಅಂತ ಹೇಳಿರ್ತಾನೆ ನಾವೇ ಬುದ್ಧಿ ಉಪಯೋಗಿಸಿಕೊಂಡಿರಲ್ಲ ಅಂದ್ರೆ ನಾವು ಚೂರು ವಿಚಾರ ಮಾಡಬಾರ್ದು ಬುದ್ಧಿ ಉಪಯೋಗಿಸಬಾರ್ದು ಅದಕ್ಕೆ ಶಾ ಅನ್ನುವ ನಾಟಕಕಾರ ವೈಚಾರಿಕ ನಾಟಕಕಾರ ಅಥಾ ಯುರೋಪಿನ ಸಂಸ್ಕೃತಿಯನ್ನೇ ಹೋದ ಶತಮಾನದಲ್ಲಿ ಹಾಸ್ಯಾಸ್ಪದವಾಗಿ ನೋಡಿದ್ದ ಮಹಾ ನಾಟಕಕಾರ ಅದ್ಭುತವಾಗಿ ಹೇಳ್ತಾರೆ ತೊಂಬತ್ತೈದು ಪರ್ಸೆಂಟ್ ಜನ ನೆವರ್ ಥಿಂಕ್ ಅಂತೆ ಯೋಚನೆನೇ ಮಾಡಲ್ವಂತೆ ಬುದ್ಧಿನೇ ಉಪಯೋಗಿಸಲ್ವಂತೆ ಇನ್ನು ಮೂರ್ನಾಕ್ ಪರ್ಸೆಂಟ್ ಜನ ದೇ ಥಿಂಕ್ ದಟ್ ದೇ ಥಿಂಕ್ ಅಂತೆ ಅವರೆಲ್ಲರೂ ಬುದ್ಧಿ ಉಪಯೋಗಿಸಿಕೊತಿದೀವಿ ಅನ್ಕೋತಿರ್ತಾರಂತೆ ಆದರೆ ಬುದ್ಧಿ ಉಪಯೋಗಿಸ್ತಿರೋದಂತೆ ಅಂದ್ರೆ ಹಿಂದೆ ಹೇಳಿದ್ನಲ್ಲ ನಾವೆಲ್ಲ ಎಷ್ಟೋ ಜನ ಪೇರೆಂಟ್ಸ್ ವಿರುದ್ಧ ರೆಬೆಲ್ ಆಗಿರ್ತೀವಿ ಏನು ತಪ್ಪಲ್ಲ ಆದ್ರೆ ಫ್ರೆಂಡ್ಸ್ ಹೇಳ್ದಂಗೆ ಕೇಳ್ತಿರ್ತೀವಿ ನಮ್ಮದು ಒಳಗೊಂದು ಸ್ವಂತವಾಗಿಲ್ದಿರೋ ಕಾರಣ ಬುದ್ಧಿ ಶಕ್ತಿ ಏನೋ ಪೇರೆಂಟ್ಸ್ ಟೀಚರ್ಸ್ ಹೇಳೋದನ್ನ ಕೇಳ್ತಿರಲ್ಲ ತಪ್ಪಿಲ್ಲ ಒಪ್ಪಿಗೆ ಆಗದೆ ಇರಬಹುದು ಆದರೆ ಫ್ರೆಂಡ್ಸ್ ಹೇಳೋದನ್ನೇ ತುಂಬಾ ಸಿದ್ಧ ಸತ್ಯದ ಹಾಗೆ ಫಾಲೋ ಮಾಡ್ತಿರ್ತೀವಿ ಅದಕ್ಕೆ ಫೋರ್ ಪರ್ಸೆಂಟ್ ಪೀಪಲ್ ಥಿಂಕ್ ದಟ್ ದೇ ಥಿಂಕ್ ಓನ್ಲಿ ಒನ್ ಪರ್ಸೆಂಟ್ ಅದಕ್ಕೆ ಅಂತ ಹೇಳ್ತಿರೋದು ಇದ್ದ ಸರಿಯಾಗಿ ಸಾಧ್ಯವಾದರೆ ಬೆಳೆಸಿ ಬೆಳೆಸ್ಕೋಬೋದು ಅಂದ್ರೆ ನಮ್ಮ ಬುದ್ಧಿಶಕ್ತಿಯನ್ನು ನಾವು ಖಂಡಿತವಾಗ್ಲೂ ಸ್ನೇಹಿತರೆ ಬೆಳೆಸ್ಕೋಬಹುದು ಯೋಚನೆ ಮಾಡಿ ಇದ್ಯಾಕೆ ಹೀಗಿದೆ ನೀವು ನಾವು ಸುಮಾರು ಟೀನೇಜ್ ನ ಗಮನಿಸಿದ್ರೆ ನಮ್ಮಲ್ಲಿ ಒಂದು ರೀತಿ ಭಾರಿ ಚೆನ್ನಾಗಿ ಯೋಚನೆ ಮಾಡ್ತಿದ್ದೀವಿ ನಿಮ್ಗೆ ಬುದ್ಧಿ ಇದೆ ಅಂತ ಅನಿಸ್ತಿರತ್ತೆ ಆದರೆ ಆ ಲೈಫ್ ಅಟ್ಲೀಸ್ಟ್ ಓಕೆ ಅವಾಗ ನಾವು ಸ್ವಲ್ಪ ಯೋಚನೆ ಮಾಡ್ತಿರ್ತೀವಿ ಯಾಕೆ ಅಂದರೆ ಸುಮಾರು ಹದಿಮೂರು ಹದಿನಾಲ್ಕು ವರ್ಷ ಆಗ್ತಿದ್ದಂಗೆ ನಮಗೆ ಎಲ್ಲ ರೀತಿಯ ಹೊಸ ಜ್ಞಾನ ತಿಳಿಯೋಕ್ಕೆ ಶುರುವಾಗಿರುತ್ತೆ ನಮಗೆ ಇಡೀ ಜಗತ್ತೇ ಗೊತ್ತು ಅಂತ ಅನಿಸ್ತಿರುತ್ತೆ ಅಂದರೆ ನನಗೂ ಒಂದು ರೆವಲ್ಯೂಷನರಿ ಝೀಲ್ ಇದೆ ಅಂತ ಅನಿಸ್ತಿರುತ್ತೆ ಅಷ್ಟೊತ್ತಿಗೆ ಒಂಬತ್ತನೇ ಕ್ಲಾಸು ಎಂಟನೇ ಕ್ಲಾಸಲ್ಲಿ ಸೆಕ್ಷುವಲ್ ಎಜುಕೇಷನ್ ಸಹ ಆಗಿರುತ್ತೆ ನಮಗೆ ಏನೋ ಭಾರಿ ಜಗತ್ತಿನ ಸತ್ಯ ಗೊತ್ತು ಅನ್ನುವ ಒಂದು ಹುಮ್ಮಸ್ಸಿನಲ್ಲಿ ಅಟ್ಲೀಸ್ಟ್ ನಾವು ಯೋಚಿಸಕ್ಕೆ ಪ್ರಯತ್ನ ಮಾಡ್ತಿರ್ತೇವೆ ಯಾವಾಗ ನಾವು ಕಾಲೇಜ್ ಹೋಗಿ ಆಮೇಲೆ ಕೆಲ್ಸಕ್ಕೆ ಸೇರ್ಕೊಂಡು ಸೆಟ್ಲ್ ಆಗ್ತಿವ ಲೈಫಲ್ಲಿ ಈ ಸೆಟ್ಲ್ ಆಗ್ತೀವಲ್ಲ ಲೈಫಲ್ಲಿ ಅವತ್ತಿಂದ ಬುದ್ಧಿಯನ್ನು ಸಮಾಜಕ್ಕೆ ಕೊಟ್ಟು ಬಿಡ್ತೀವಿ ನೀನು ಹೆಂಗಾದ್ರೂ ಹೇಳು ನಾನು ಹಂಗೆ ಬದುಕ್ತೀನಿ ಅಂತ ಅದಕ್ಕೆ ಕಾರಣ ಅಂತ ಹೇಳ್ತಿರೋದು ಇದ್ದ ಬುದ್ಧಿಯನ್ನು ಸರಿಯಾಗಿ ಬಳಸಿ ಸಾಧ್ಯವಾದರೆ ಬೆಳೆಸಿ ಕಡಿಮೆ ಮಾಡ್ಕೋಬೇಡಿ ಅಂದ್ರೆ ಇದ್ದೇ ಇದೆ ನಮ್ಮಲ್ಲಿ ಬುದ್ಧಿ ಈ ಕಾರಂತರ ಎಲ್ಲ ತತ್ವಗಳಲ್ಲಿ ನಮಗೆ ಕಾಣೋದು ರೆಸ್ಪಾನ್ಸಿಬಿಲಿಟಿ ಆಫ್ ಅವರ್ ಲೈಫ್ ಇಸ್ ಆನರ್ ನಿನ್ನ ಜೀವನ ಅನ್ನುವುದು ನಿನ್ನ ಜವಾಬ್ದಾರಿ ಆಗ್ಬೇಕು ಯಾರದೋ ಕಾಲಲ್ಲಿ ಸಿಗಾಕೊಂಡಿರೋ ಫುಟ್ಬಾಲ್ ಆಗೋದು ಅವಶ್ಯಕತೆ ಇಲ್ಲ ಅದಕ್ಕೆ ಹೇಳೋದು ತಮ್ಮ ಬಯೋಗ್ರಫಿ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಪುಸ್ತಕದಲ್ಲಿ ನನ್ನ ಬಾಳ್ವೆ ನನ್ನ ಅಧಿಕಾರದ ವಸ್ತು ನೋಡಿ ಅವರು ಒಂದೇ ಒಂದು ಪದಾನು ಡಿಕ್ಷನರಿ ಉಪಯೋಗಿಸ್ಬೇಕಾಗಲ್ಲ ಕಾರಂತರ ಅರ್ಥೈಸ್ಕೊಬೇಕಂದ್ರೆ ಆದರೆ ಆಳ ಮಾತ್ರ ಅಷ್ಟು ಇರುತ್ತೆ ಅವರ ವಿಚಾರದಲ್ಲಿ ನನ್ನ ಬಾಳ್ವೆ ನನ್ನ ಅಧಿಕಾರದ ವಸ್ತು ಅಂದ್ರೆ ನನಗೆ ಬಾಳ್ವೆ ಇದೆಯಲ್ಲ ನನ್ನ ಜೀವನ ಅನ್ನೋದಿದೆಯಲ್ಲ ಅದು ನನಗೆ ಸಿಕ್ಕಿರುವ ಅಧಿಕಾರ ನಾವಿವತ್ತು ಸ್ವಾತಂತ್ರ್ಯ ಪೂರ್ವದಿಂದ ಫಂಡಮೆಂಟಲ್ ರೈಟ್ಸ್ ಆಫ್ ಸಿಟಿಜನ್ ಇದರ ಬಗ್ಗೆ ಎಲ್ಲ ಮಾತನಾಡ್ತೇವಲ್ಲ ನಮಗೆ ಯಾವ ಧರ್ಮನಾದ್ರೂ ಪಾಲಿಸೋ ಹಕ್ಕಿದೆ ಯಾರನ್ನಾದ್ರೂ ಮಾತನಾಡಿಸೋ ಹಕ್ಕಿದೆ ಇದೆಲ್ಲ ನಾವು ಸ್ಕೂಲಲ್ಲಿ ಓದಿರ್ತೇವಲ್ಲ ಅದಕ್ಕಿಂತ ಮುಖ್ಯವಾದ ಮೋಸ್ಟ್ ಫಂಡಮೆಂಟಲ್ ಅಧಿಕಾರ ನನ್ನ ಜೀವನ ಅಂತ ಹೇಳ್ತಿರೋದು ನನಗೆ ಜೀವ ಅನ್ನೋದಿದೆಯಲ್ಲ ಜೀವ ಶಕ್ತಿ ಅದು ಸ್ವಂತದ್ದು ಅದು ನನಗೆ ದಕ್ಕಿರುವ ಹಕ್ಕು ಅದನ್ನ ನಾನು ಸರಿಯಾಗಿ ಉಪಯೋಗಿಸ್ಕೋಬೇಕು ನನ್ನ ಜೀವನ ನನ್ನದೇ ಆಗಿದ್ದು ಅದರ ಸುಖ ಸೊಗಸು ನೋವು ನರಳಿಕೆ ಮತ್ತು ಚೆಲವು ಅಲ್ಲದೆ ಚೆಲವು ಇಲ್ಲದಿರುವಿಕೆ ಇವೆಲ್ಲವೂ ನನ್ನವುಗಳೇ ಅಂದ್ರೆ ಅದಕ್ಕೆ ಹೇಳಿದ್ದು ಕಾರಂತರ ತತ್ವ ಹೃದಯಕ್ಕೆ ತಂಪು ಮಾಡತ್ವೆ ಅಂತ ಎಷ್ಟು ಸ್ಪಷ್ಟತೆ ಇದೆ ನೋಡಿ ಜೀವನದ ಸುಖ ಸೊಗಸು ವಂಡರ್ ಬ್ಯೂಟಿ ನಮಗೆ ಬಸ್ ಅಲ್ಲಿ ಹೋಗ್ತಿರೋದೇ ಒಂದು ಗ್ರಾಟಿಟ್ಯೂಡ್ ಇರಬಹುದು ಮೆಟ್ರೋ ಟ್ರೈನ್ ಅಲ್ಲಿ ಹತ್ತಿರೋದೇ ಒಂದು ಖುಷಿ ಆಗ್ಬಹುದು ಆದ್ರೆ ಆ ಅರಿವು ನಮ್ಮಲ್ಲಿ ಇದೆಯಾ ಅದಕ್ಕೆ ಹೇಳ್ತಿರೋ ಜೀವನದಲ್ಲಿ ಸೊಗಸನ್ನ ಕಂಡುಕೋಬೇಕೇ ಹೊರ್ತು ಇರಲ್ಲ ಅದನ್ನ ಕಾರಂತರು ತಮ್ಮ ಕಾದಂಬರಿಗಳಲ್ಲಿ ಕಥೆಗಳಲ್ಲಿ ಮತ್ತು ಮತ್ತು ಒತ್ತಿ ಹೇಳ್ತಿರ್ತಾರೆ ಜೀವನದ ದುಃಖ ಸುಖ ಅನ್ನುವ ಪರಿಸ್ಥಿತಿ ನಮ್ಮ ದೃಷ್ಟಿಕೋನದ ಮೇಲೆ ನಿಂತಿದ್ದು ಜೀವನದ ಸೊಗಸು ಇರುವುದಲ್ಲ ಅದು ನಾವು ಕಂಡುಕೊಳ್ಳಬೇಕಾಗಿರೋದು ಬಹುತೇಕವಾಗಿ ನಾವೇನ್ ಮಾಡ್ತೀವಿ ಅಂದರೆ ಸ್ವಲ್ಪ ಮಟ್ಟಿಗೆ ಕಂಡುಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀವಿ ಉದಾಹರಣೆಗೆ ಕೆಲಸದಲ್ಲೇ ನಮ್ಗೆ ಒಂದು ದಿನ ಏನೋ ಒಂದು ಒಳ್ಳೆ ಕೋಡ್ ಬರಿತೀವೋ ಅಥವಾ ಒಳ್ಳೆ ಸೇಲ್ ಮಾಡ್ತೀವೋ ಏನೋ ಒಂದು ಆಗತ್ತಲ್ಲ ಯಶಸ್ಸು ಆಗ ಖುಷಿಯಾಗಿರುತ್ತೆ ಇನ್ನೊಂದು ದಿನ ಸೋಲಾಗತ್ತೆ ಆಗ ನಮ್ಗೆ ಹೇಗಿದ್ ಮಾಡಬೇಕು ಮೊದಲು ಭಯ ಆಗತ್ತೆ ಚಾಲೆಂಜ್ ತರ ತಗೊಂಡು ಇಲ್ಲ ಮಾಡಬಹುದು ಅಂತ ಕಂಡುಕೊಂಡಿರ್ತೀವಿ ಆದ್ರೆ ಮತ್ತೊಂದು ಸಲ ಅದನ್ನೇ ನಾವು ರಿಪೀಟ್ ಮಾಡಕ್ ಪ್ರಯತ್ನ ಮಾಡ್ತೀವಿ ಆದ್ರೆ ಆಗ ಆ ಸತ್ಯ ನಮ್ಗೆ ಸಿಗೋದಿಲ್ಲ ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ನಾವು ಹಿಂದೆ ಕಂಡುಕೊಂಡಿದ್ದೇ ಇವತ್ತು ವರ್ಕ್ ಆಗತ್ತೆ ಅನ್ಕೋತೀವಿ ಆ ಸೊಗಸು ಅವತ್ತಿಗೆ ಆಗ ಬಂದಿದ್ದು ಈಗ ಹೊಸ ಸೊಗಸನ್ನ ಹೊಸ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಕಂಡುಕೋಬೇಕು ಕಂಡುಕೊಳ್ಳುವುದು ಅನ್ನೋದು ಒಂದು ಪ್ರಾಸೆಸ್ ಸೆಲ್ಫ್ ಡಿಸ್ಕವರಿ ಇಸ್ ಅ ಪ್ರಾಸೆಸ್ ಅದಕ್ಕೆ ಹಿಂದೆ ಕಾರಂತ ಹೇಳಿದ್ದು ಗೊತ್ತು ಆಗುವುದು ಕಷ್ಟ ಅಂತ ಜೊತೆಗೆ ಸುಖ ದುಃಖ ಸೊಗಸು ನೋವು ನರಳಿಕೆ ಮತ್ತು ಚೆಲುವು ಒಂದು ಸೌಂದರ್ಯ ಆಸ್ವಾದ ಜಗತ್ತನ್ನ ಹೇಗೆ ನೋಡ್ತೀವ ಅನ್ನೋದು ಇವೆಲ್ಲವೂ ನನ್ನವುಗಳೇ ನಿನ್ನ ಜೀವನ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ನಾಟ್ ಜಸ್ಟ್ ಯುವರ್ ರೆಸ್ಪಾನ್ಸಿಬಿಲಿಟಿ ಇಟ್ಸ್ ಯುವರ್ ಫಂಡಮೆಂಟಲ್ ರೈಟ್ ಅದಲ್ಲದೆ ಚೆಲುವಿಲ್ಲದಿರುವಿಕೆಯೂ ನನ್ನದೇ ಅಂದ್ರೆ ನಾವು ಜೀವನದಲ್ಲಿ ದುಃಖವನ್ನ ಕಾಣ್ತಿರ್ತೇವಲ್ಲ ನಮ್ಗೆ ಎಷ್ಟೇ ಭೋಗ ಇದ್ರು ಬೇರಿಯಾದಲ್ಲಿ ಒಳ್ಳೆ ಕೆಲಸ ಇದ್ರು ಸ್ಯಾನ್ ಫ್ರಾನ್ಸಿಸ್ಕೋಲಿ ದೊಡ್ಡ ಮನೆ ಇದ್ರು ಅಥವಾ ಸೆಂಟರ್ ಆಫ್ ದ ಸಿಟಿ ಬೆಂಗಳೂರಲ್ಲಿ ಮುಂಬೈಯಲ್ಲಿ ನಮಗೆ ನಮ್ಗೆ ಮೂರ್ ಬೆಡ್ರೂಮ್ ಮನೆ ಇದ್ರು ಒಳಗಡೆ ಕಾಡುವ ಖಾಲಿತನ ಇದೆಯಲ್ಲ ಜಗತ್ತಿನಲ್ಲಿ ಚೆಲುವಿಲ್ಲ ವಾಯ್ಡ್ ಆಫ್ ಬ್ಯೂಟಿ ಅನ್ಸುತ್ತಲ್ಲ ಅದೆಲ್ಲದಕ್ಕೂ ನಾನೇ ಕಾರಣ ನನ್ನಲ್ಲಿ ಕಾಣುವ ಅಪೂರ್ಣತೆಗೆ ನಾನೇ ಕಾರಣ ಮುಂದೆ ಅವರು ಹಾಗಾದ್ರೆ ಉಳಿದವರಿಗೆ ಏನಾದರೂ ಪಾತ್ರ ಇಲ್ವಾ ನಮ್ಮ ಜೀವನದಲ್ಲಿ ನಾನು ಏನಪ್ಪಾ ಕಾರಂತರು ಸ್ವಾರ್ಥವನ್ನು ಹೇಳ್ಕೊಡ್ತಿದಾರ ಇಲ್ಲಿ ಸ್ವಾರ್ಥ ಅಲ್ಲ ಸ್ನೇಹಿತರೆ ನಮ್ಗೆ ಮೇಲ್ಮಟ್ಟದಲ್ಲಿ ಅಮೇರಿಕದ ಚಿಂತಕಿ ಐನ್ರಾಂಡ್ ಅವರ ಚಿಂತನೆ ಅಂತ ಅನ್ಸುತ್ತೆ ಆದ್ರೆ ಇಷ್ಟು ಪ್ರಬುದ್ಧವಾಗಿರ್ಲಿಲ್ಲ ಆಕೆ ಚಿಂತನೆ ಅಂತ ನಂಗೆ ಯಾವಾಗೂ ಅನ್ಸಿದೆ ಉಳಿದವರಿಗೆ ಏನ್ ಪಾತ್ರ ಇದೆ ಹಂಗಾರೆ ನಮ್ಮ ಜೀವನದ ಸಂತೋಷ ಸೌಂದರ್ಯ ಚೆಲುವು ಇದರಲ್ಲಿ ಕಾರಂತ ಹೇಳೋದು ಉಳಿದವರು ಅದರೊಡನೆ ಪಾಲನ್ನು ವಹಿಸಲು ಇಷ್ಟಪಟ್ಟರೂ ಸರಿಯೇ ಅಂದ್ರೆ ಇನ್ನೊಬ್ಬರು ನಮ್ಮ ಜೀವನದಲ್ಲಿ ಯಾವುದಾದ್ರೂ ಪಾತ್ರವನ್ನು ವಹಿಸ್ತೀವಿ ಗುರುನೋ ನೋ ಗಂಡನೋ ಅಣ್ಣನೋ ತಮ್ಮನೋ ಫ್ರೆಂಡೋ ಕಲಿಗೋ ಏನೋ ಒಂದಿರತ್ತಲ್ಲ ಆ ಪಾತ್ರವನ್ನ ವಹಿಸಲು ಇಷ್ಟಪಟ್ಟರೂ ಸರಿ ಅದನ್ನು ಒಪ್ಪಿದ್ರೂ ಸರಿ ಒಪ್ಪುತ್ತಿದ್ರು ಸರಿ ಅದನ್ನೇ ಹೇಳ್ತಿರೋದು ಅನ್ಯರ ಅಂಗೀಕಾರ ನಮ್ಮ ಜೀವನ ರೀತಿಗೆ ಬೇಕಿಲ್ಲ ಇದು ಕಾರಂತರು ಎಂಥ ರೆವಲ್ಯೂಷನರಿ ಆಗಿದ್ರು ಅಂದ್ರೆ ಸುಮಾರು ಮೂವತ್ತನೇ ಇಸ್ವಿ ಇಪ್ಪತ್ತನೇ ಇಸ್ವಿಲಿ ಸುಮಾರು ನೂರು ವರ್ಷದಿಂದ ಅಂದ್ಕೊಳ್ಳಿ ಆಗ ದೇವದಾಸಿ ಅಂತ ಇರ್ತಾರಲ್ಲ ತಾವು ಪುಟ್ಟಣ ಕಣಗಾಲರ ಗೆಜ್ಜೆ ಪೂಜೆ ಚಿತ್ರವನ್ನು ನೋಡಿದರೆ ಗೊತ್ತಾಗುತ್ತೆ ಪಾಪ ಅವರ ಜೀವನ ಎಷ್ಟೆಲ್ಲ ರೀತಿಯ ಸಾಮಾಜಿಕ ಕಷ್ಟಗಳಿಂದ ಕೂಡಿರುತ್ತೆ ಅವರಿಗೆ ಅಂದರೆ ಅದೊಂಥರ ಇನ್ಹರಿಟೆನ್ಸ್ ರೀತಿ ಸಮಾಜ ಫಾಲೋ ಮಾಡ್ತಿರತ್ತಲ್ವ ಆ ವೃತ್ತಿಲಿರೋರು ಮಕ್ಕಳು ಸಹ ಅದನ್ನೇ ಮಾಡಬೇಕು ಅಂತೆಲ್ಲ ಅದರಲ್ಲೂ ಮಕ್ಕಳಿಗೆ ಎಷ್ಟೆಲ್ಲ ತೊಂದರೆ ಆಗ್ತಿರತ್ತೆ ತಾವು ಯೂಟ್ಯೂಬಲ್ಲಿ ಗೆಜ್ಜೆ ಪೂಜೆ ನೋಡಿದ್ರೆ ಗೊತ್ತಾಗುತ್ತೆ ಅಂಥವರಿಗೆ ಮದುವೆ ಮಾಡಿಸೋಕ್ಕೆ ಪ್ರಯತ್ನ ಮಾಡಿದ್ರಂತೆ ಕಾರಂತರು ಮನೆಯಲ್ಲೆಲ್ಲ ಬೈತಿರ್ತಾರ ಅದು ಯಾಕಲ್ಲಿ ಹೋಗ್ತಿದ್ಯಾ ಅಂತ ಇವರು ತಾನು ಮದುವೆ ಆಗಬಾರ್ದು ಅಂತ ನಿರ್ಧಾರ ಮಾಡಿದ್ರಂತೆ ಮುಂದೆ ಅದು ಆಳವಾಗಿ ಹೇಳೋಣ ಅವ್ರು ಹೇಗೆ ತೊಳೆದಾಟಗಳನ್ನ ಅನುಭವಿಸಿದ್ರು ಅಖಂಡ ಬ್ರಹ್ಮಚಾರಿ ಆಗ್ಬೇಕು ಅಂದ್ಕೊಂಡಿದ್ರು ಆದ್ರೆ ಆಮೇಲೆ ಅವರು ಲೈಂಗಿಕ ತತ್ವಗಳನ್ನ ಹೇಗೆ ಕಂಡುಕೊಂಡ್ರು ಯಾವುದು ಲೈಂಗಿಕತೆ ಬೇಕಾ ಬೇಡವಾ ಎಷ್ಟು ಬೇಕು ಇದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ಹೇಳೋಣ ಯಾಕಂದ್ರೆ ಇದೊಂಥರ ದಿಸ್ ಇಸ್ ಎ ಬೇಸಿಕ್ ಕೋರ್ಸ್ ಫಾರ್ ಕಾರನ್ಸ್ ಫಿಲಾಸಫಿ ಅಂದ್ರೆ ನೆಕ್ಸ್ಟ್ ಸ್ವಲ್ಪ ಒಂದು ಮಟ್ಟಿಗೆ ತರಬೇತಿ ಬೇಕಲ್ವಾ ಅಂದ್ರೆ ಅವರು ಆವಾಗ್ಲೇನೆ ಸಾಮಾಜಿಕ ಕ್ರಾಂತಿಯನ್ನ ಮಾಡಬೇಕು ಅನ್ನೋದನ್ನ ಪ್ರಯತ್ನ ಅನ್ನೋದನ್ನೇ ಬಯಸ್ಕೊಂಡಿದ್ರು ಎಷ್ಟೊಂದ್ಸಲ ನಿನ್ನ ಕರ್ತವ್ಯವನ್ನ ನೀನ್ ಮಾಡಬೇಕು ಏನೇ ಕಮೆಂಟ್ಸ್ ಬಂದ್ರು ಅಂತ ಗೀತೆಲ್ ಹೇಳ್ತಾರಲ್ಲ ಕೃಷ್ಣ ಹಂಗೆ ಬದುಕಿದ್ನಲ್ಲ ಅದನ್ನ ಕಾರಂತರು ಡಿ ಬಿ ಜಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ತೋರಿಸಿದ್ರು ಒಪ್ಪದಿದ್ದರೂ ಸರಿಯೇ ನೀವೇನಂದ್ರು ಸರಿಯೇ ನಾನು ನಡೆಸುವ ಬಾಳು ನನ್ನದು ನನ್ನದೇ ಮತ್ತೆ ಮತ್ತೆ ಹೇಳ್ತಿದ್ದಾರೆ ಇದು ನನ್ನದು ಇಲ್ಲಿ ನನಗೆ ಕನ್ನಡದ ಇನ್ನೊಬ್ಬ ಹಾಸ್ಯ ಆಧ್ಯಾತ್ಮಿಕ ಚಿಂತಕರಾಗಿದ್ದ ಬೀಚಿ ಅವರು ನೆನಪುಗ್ ಬರ್ತಾರೆ ಬೀಚಿ ಅವರ ಆತ್ಮಕಥೆ ಭಯೋಗ್ರಫಿ ಇಂದ ಹೇಳಿದ್ದೆ ಅನ್ಸುತ್ತೆ ನೆನಪಿಲ್ಲ ಭಯ ಭಯ ಅಂದ್ರೆ ಏನು ಹೆದರಿಕೆ ಆಗತ್ತೆ ನಿಮಗೆ ಭಯೋಗ್ರಫಿ ಅಂತಲ್ಲ ಯೂಶಲಿ ಇಂಗ್ಲೀಷಲ್ಲಿ ಅಲ್ಲಿ ಅವರು ನನ್ನ ಭಯೋಗ್ರಫಿಯ ಯಾಕಂದ್ರೆ ಅವ್ರ ಜೀವನದಲ್ಲಿ ತುಂಬಾ ಕಷ್ಟಗಳಾಗತ್ತೆ ಸಮಾಜದ ವಿರೋಧ ವ್ಯಕ್ತವಾಗುತ್ತೆ ಮಗ ಸಾಯ್ತಾನೆ ಹಾಗಾಗಿ ಇವರು ಸಾಯ್ಲಿ ಅಂತಲೇ ಕಷ್ಟಪಡ್ತಿರ್ತಾರೆ ಇವರ ಇವರು ಅಜ್ಜಿಯಲ್ಲ ಯಾಕಂದ್ರೆ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದೆ ಮಗು ಚಳಿಗೆ ಸಾಯ್ತಿಲ್ಲ ಮುಂಡೆದು ಹೀಗೆಲ್ಲ ಬೈತಿರ್ತಾರೆ ಅಂದರೂ ಸಾಯಲ್ಲ ಆ ಸಾಯದ ಮಗುನೇ ನಿಮ್ಮ ಮುಂದೆ ಇರೋ ಬೀಚಿ ಅಂತ ಹೇಳ್ತಾರೆ ಅದ್ಭುತವಾಗಿದೆ ಕತೆ ಅದರಲ್ಲಿ ಒಂದು ಕಡೆ ಬೀಚಿ ಹೇಳ್ತಾರೆ ನನ್ನ ಜೀವನ ನನಗೆ ಹೇಗ್ ಬೇಕೋ ಹಾಗೆ ನಡೆಸಿದ್ದೀನಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿ ಅಂತ ನಾ ಯಾರಿಗೂ ಹೇಳಿಲ್ಲ ಅಂದ್ರೆ ನಾನು ಸರಿಗಿದೀನಾ ಅಂತ ನಿಮ್ಮನ್ನು ಬಂದು ನಾ ಕೇಳಿಲ್ಲ ಅಂದ್ರೆ ಬೀಚಿ ಅವ್ರ ಜೀವನ ಹೇಗಿತ್ತು ಅಂತ ನಾವು ಅವರ ಆತ್ಮಕತೆ ಓದಿನೇ ತಿಳ್ಕೊಬೇಕು ಅದನ್ನ ಹೇಗೆ ಅವ್ರಿಗೆ ಸರಿ ಅಂತ ತೋರಿಸಿತ್ತು ಹಾಗೆ ಬದುಕಿದ್ರು ಅದಕ್ಕೆ ಅವರು ಬದ್ಧವಾಗಿದ್ರು ಅದು ನನಗೆ ಗ್ರೇಟ್ ಅನ್ಸೋದು ಕಾರಂತರ ಆಗಿರ್ಬೋದು ಬೀಚೆ ಆಗಿರ್ಬೋದು ಅವರು ನಡೆಸಿದ ರೀತಿಗೆ ಅವರು ಬದ್ಧವಾಗಿದ್ರು ಆ ಬಯೋಗ್ರಫಿಲಿ ಅವರು ಹೇಳ್ತಾರೆ ನನ್ನ ಜೀವನದಲ್ಲಿ ಎಷ್ಟೋ ಬೇರೆಯವರಿಗೆ ಒಪ್ಪಿಗೆ ಆಗದ ಸಂದರ್ಭಗಳು ಘಟನೆಗಳು ರೀತಿಗಳು ನಡತೆಗಳು ಇವೆ ನಾನೇನು ಅದನ್ನ ಬಂದು ಅಂಗೀಕರಿಸಿ ಅಂತ ಯಾರನ್ನೂ ಕೇಳಿಲ್ಲ ಅದರ ಅವಶ್ಯಕತೆ ನನಗೆ ಕಾಣಿಸ್ತಿಲ್ಲ ಮುಂದೆ ಅವ್ರು ಹೇಳ್ತಾರೆ ಒಂದು ರಸ್ತೆಯಲ್ಲಿ ಒಂದು ಚರಂಡಿ ಇದ್ರೆ ಅಥವಾ ಏನೋ ಗಲೀಜು ಇದ್ರೆ ಅಲ್ಲಿ ವಾಸನೆ ಬರ್ತಿದೆ ಅಂದ್ರೆ ನೀವು ಬೇರೆ ದಾರಿ ಹುಡುಕೋಬೇಕು ಹಾಗೆ ನನ್ನ ಜೀವನ ಪಥದಲ್ಲಿ ನಿಮಗೆ ಇಷ್ಟವಾಗದ ಯಾವುದೋ ಅಂಶ ಇದ್ರೆ ಈ ದಾರಿಲಿ ಬರಬೇಡಿ ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ ಒಂದೇ ಪ್ರಶ್ನೆ ಆ ನೀವು ಕಂಡುಕೊಂಡ ದಾರಿಯಲ್ಲಿ ಏನು ದುರ್ಗಂಧ ಇಲ್ವೇ ಇಲ್ವಾ ಅದು ನಿಮಗೆ ಖಂಡಿತವಾಗ್ಲು ಗೊತ್ತಾ ಶೂರ್ ಅಂದ್ರೆ ಬೀಚಿ ಅವರು ಮುಕ್ತವಾಗಿ ಹೇಳ್ಕೊಂಡಿದ್ರು ಈಗ ಹೇಗೆ ಕಾರಂತೂ ತಮ್ಮಲ್ಲಿ ನಡೆಯುವ ಯೌವನದ ತೊಳಲಾಟಗಳನ್ನ ಅವರ ಆತ್ಮಕಥೆಯಲ್ಲಿ ಹೇಳ್ಕೊಂಡಿದಾರೋ ಹಾಗೆ ಬೀಚಿಯವರು ಹೀಗಿದ್ದೀನಿ ನಾನು ಅಂತ ಹೇಳ್ಕೊಂಡಿದ್ರು ನೀವು ಹೇಳ್ಕೊಳ್ಳಲ್ವಲ್ಲ ನಿಮ್ಮ ಮನಸ್ಸೇನು ಶುದ್ಧವಾಗಿದೆಯಾ ಈ ಪ್ರಶ್ನೆಯನ್ನ ಬೀಚಿ ಹೇಳಿಸ್ತಾರೆ ಈ ದಾರಿಗೆ ಬರಬೇಡಿ ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ದಟ್ಸ್ ಆಲ್ ಯು ಕ್ಯಾನ್ ಡೂ ಅದು ಕಾರಂತರ ಧೋರಣೆ ಹೀಗೆಂದೊಡನೆಯೇ ಇತರರ ಕಡೆಗೆ ಧಿಕ್ಕಾರದಿಂದ ನೋಡಬೇಕೆಂದೇನಿಲ್ಲ ನಾನು ನಾನು ನನ್ನದೇ ನನ್ನ ಜೀವನ ನನ್ನದೇ ಇಷ್ಟೆಲ್ಲ ನಾನು ಹೇಳ್ತಿದ್ದೀನಿ ಅಂದ್ರೆ ನನಗೆ ಬೇರೆಯವ್ರ ಬಗ್ಗೆ ಡಿಸ್ರೆಸ್ಪೆಕ್ಟ್ ಇದೆ ಅಗೌರವ ಇದೆ ಧಿಕ್ಕಾರ ಇದೆ ಅಂತ ಅಲ್ಲ ಹೀಗೆ ಬ್ಯಾಲೆನ್ಸ್ಡ್ ಲೈಫ್ ಲೀಡ್ ಮಾಡಿದ್ದ ಒಂದೇ ಕಾರಣಕ್ಕೆ ಕಾರಂತರು ಎಲ್ಲ ಮಹಾನ್ ಚಿಂತಕರಿಗೂ ಒಂದು ರೀತಿ ರೋಲ್ ಮಾಡೆಲ್ ಆಗಿದ್ರು ಆರಂಭದಲ್ಲಿ ದೊಡ್ಡ ದೊಡ್ಡ ಹೆಸರುಗಳನ್ನ ಹೇಳದೆ ಅಲ್ಲಿ ಒಂದು ಮುಖ್ಯವಾದಂತಹ ಹೆಸರು ಮರ್ತು ಬಿಟ್ಟಿದೆ ಅನ್ಸುತ್ತೆ ತರಾ ಕನ್ನಡದ ಅತ್ಯಂತ ಪ್ರಖ್ಯಾತ ಚಿತ್ರಗಳಲ್ಲಿ ಒಂದಾದ ನಾಗರಹಾವು ಚಿತ್ರದ ಮೂಲ ಕಾದಂಬರಿಯನ್ನ ಬರೆದವರು ಅದಷ್ಟೇ ಅಲ್ಲ ಗಾಳಿ ಮಾತು ಮಸಣದ ಹೂ ಬೆಂಕಿಯ ಬಲೆ ಹಂಸಗೀತೆ ಇದನ್ನೆಲ್ಲ ಬರೆದಿದ್ದು ಅವರೇ ಅವರು ತಮ್ಮ ಕಾದಂಬರಿಗಳ ಆರಂಭದಲ್ಲಿ ಅದ್ಭುತವಾಗಿ ಹೇಳ್ತಾರೆ ನನಗೆ ಅದನ್ನ ಹೇಳ್ತಿದ್ದಾಗಲೇ ಇಂತರ ಎಕ್ಸೈಟ್ಮೆಂಟ್ ತಡೆಯಕ್ಕಾಗಲ್ಲ ನನಗೆ ಬರವಣಿಗೆಗೆ ಪ್ರೇರಣೆ ಕೊಟ್ಟ ಕೈ ಕಾಕ್ರೂ ಅವರಿಗೆ ಈ ಕೃತಿಯನ್ನ ಅರ್ಪಿಸುತ್ತೇನೆ ಅಂತ ಹಿಂದೆ ತೇಜಸ್ವಿ ಹೇಗೆ ಕಾರಂತ್ನ ಅಡ್ಮೈರ್ ಮಾಡ್ತಿದ್ರು ಅಂತ ನಾವು ಕೇಳಿದಿವಲ್ಲ ಹಾಗೆ ಕೈ ಕಾ ಅಂತ ತರಾಸುಬ್ರಾಯರ್ ಹೇಳ್ತಾರೆ ಕೈ ಅಂದ್ರೆ ಕೈಲಾಸಂ ಅದ್ಭುತವಾದಂತಹ ವೈಚಾರಿಕ ಚಿಂತಕರು ಹೇಗೆ ಬೀಚಿ ಕಾಮಿಡಿ ಮೂಲಕ ಆಧ್ಯಾತ್ಮ ಹೇಳಿದ್ರು ಹಾಗೆ ಕೈಲಾಸಂ ಅದಕ್ಕಿಂತ ಮೊದಲೇ ಅದನ್ನ ತಮ್ಮ ನಾಟಕಗಳಲ್ಲಿ ಪ್ರಯತ್ನ ಮಾಡಿದ್ರು ಯಶಸ್ವಿಯಾಗಿದ್ರು ಕಾ ಅಂದ್ರೆ ಕಾರಂತ್ರು ಕೃ ಅಂದ್ರೆ ಅನಕೃಷ್ಣರಾಯರು ನಮ್ಮ ಕನ್ನಡದ ಪ್ರಖ್ಯಾತ ಚಿತ್ರಗಳಲ್ಲಿ ಒಂದಾದ ಸಂಧ್ಯಾ ರಾಗ ಡಾ ರಾಜ್ಕುಮಾರ್ ನಡೆಸಿದ್ದ ಇದರ ಮೂಲ ಕಾದಂಬರಿಕರ್ತರು ಇವರಿಂದ ತುಂಬಾ ಪ್ರಭಾವ ತರಾಸುಬ್ರಾಯರ್ಗಾಗಿತ್ತು ಅಂದ್ರೆ ತರಾಸುಬ್ರಾಯರ್ನ ಕಾದಂಬರಿ ಬರೆಯಕ್ಕೆ ಪ್ರೇರೇಪಿಸಿದ್ದೆ ಅನಕೃಷ್ಣರಾಯರು ಆದರೆ ಅದನ್ನ ಮೂರನೇ ಹೆಸರಾಗಿ ಮೆನ್ಷನ್ ಮಾಡ್ತಾರೆ ತರಾಸುಬ್ರಾಯರ್ ಹೇಳೋದು ಕೈ ಕಾಕರು ಕೈಲಾಸಂ ಕಾರಂತ ಮತ್ತು ಕೃಷ್ಣರಾಯರು ಮೂರಿರು ಮಹಾನ್ ವ್ಯಕ್ತಿಗಳೇ ಈ ಕೃತಿ ಸಮರ್ಪಿತ ಈ ರೀತಿ ಸ್ಪಷ್ಟ ಧೋರಣೆ ಇದ್ದಿದ್ರಿಂದಲೇ ಕಾರಂತರಿಗೆ ಎಲ್ಲರಿಂದನು ಗೌರವ ಬರ್ತಿತ್ತೇನೋ ಅದಕ್ಕೆ ಅವ್ರು ಹೇಳ್ತಿರೋ ನೋಡಿ ಹಾಗಂದೊಡನೆಯೇ ಇತರರ ಕಡೆ ಧಿಕ್ಕಾರದಿಂದ ನೋಡ್ತೇನಂತಲ್ಲ ಅವರ ವಿಮರ್ಶೆಯ ಸತ್ಯಾಂಶವನ್ನು ತಿಳಿಯಬಾರದು ಅಂತ ಇಲ್ಲ ಯಾರೊಬ್ರು ಏನೋ ಹೇಳ್ತಿದ್ದಾರೆ ಸ್ವಲ್ಪ ಕೇಳೋಣ ದ ಆರ್ಟ್ ಆಫ್ ಲಿಸ್ನಿಂಗ್ ಇದ್ರ ಬಗ್ಗೆ ಎಷ್ಟೊಂದು ಪುಸ್ತಕಗಳಿಗೆ ಬರ್ತಿವೆ ಅಲ್ವಾ ಅಂದ್ರೆ ಒಂದು ಓಪನ್ನೆಸ್ ಎಂದ ಹೇಳಿದೆ ಅನ್ಸುತ್ತೆ ಕಾರಂತರಲ್ಲಿ ಓಪನ್ನೆಸ್ ಅನ್ನುವುದು ತುಂಬ ಇತ್ತು ಹೊಸ ವಿಚಾರಗಳು ಅಂದರೆ ದೊಡ್ಡ ಚಿಂತಕರಲ್ಲಿ ಎಲ್ಲರಲ್ಲೂ ಇದು ಇದ್ದೇ ಇರುತ್ತೆ ಅಲ್ವಾ ಸ್ನೇಹಿತರೆ ಡಿ ವಿ ಜಿ ಅವರಾಗಿರ್ಬೋದು ಕಾರಂತ್ ಆಗಿರ್ಬೋದು ಕೈಲಾಸಂ ಆಗಿರ್ಬೋದು ಕುವೆಂಪುರವರು ಯಾವತ್ತು ಕಾಲ ಕೆಟ್ಟೋಯ್ತು ನಮ್ಮ ಕಾಲದಲ್ಲಿ ಇಷ್ಟು ಚೆನ್ನಾಗಿತ್ತು ಮೂವತ್ತು ಪೈಸಾಗಿ ಇಡ್ಲಿ ಸಿಕ್ತಿತ್ತು ಈಗ ಎರಡು ರೂಪಾಯಿ ಆಯಿತು ಈ ಥರ ಎಲ್ಲ ಅಳಲ್ ತೋಡ್ಕೊಳ್ಳೋದ ಯಾಕೆ ಕಾಲ ಬದಲಾಗ್ತಾ ಹೋಗ್ತಿರತ್ತೆ ಯಾವತ್ತೂ ಕಾಲ ಕೆಡಲ್ಲ ಕಾಲ ಚೆನ್ನಾಗ್ ಆಗಲ್ಲ ನಮ್ಮ ದೃಷ್ಟಿಕೋನದ ಮೇಲೆ ನಿಂತಿರುತ್ತೆ ಅಷ್ಟೇ ಅದು ಈಗಿನ ಹುಡುಗರಿಗೆ ಸಂಸ್ಕೃತಿ ಇಲ್ಲ ಈಗಿನ ಜನತೆ ಕೆಟ್ಟೋಗಿದೆ ಯಾವುದು ಸತ್ಯ ಅಲ್ಲ ಅದು ನಿಜ ಆಗಿದ್ರೆ ದೊಡ್ಡ ಚಿಂತಕರು ಹೇಳಬೇಕಾಗಿತ್ತು ದೊಡ್ಡ ಚಿಂತಕರು ಹೇಳಿಲ್ಲ ಅಂದರೆ ಅದನ್ನು ಹೇಳ್ತಿರೋರೆಲ್ಲ ಉಪೇಕ್ಷೆ ಮಾಡಬಹುದು ಇಗ್ನೋರೆಬಲ್ ಅಂತ ಅದಕ್ಕೆ ಇಲ್ಲಿ ಹೇಳ್ತಿರೋದು ಕಾರಂತರು ವಿಮರ್ಶೆಯ ಸತ್ಯಾಂಶವನ್ನ ತಿಳಿದುಕೋಬೇಕು ಅದನ್ನ ಮಾಡದಿದ್ರೆ ಮನುಷ್ಯ ಬೆಳೆಯಕ್ಕೆ ಸಾಧ್ಯವಿಲ್ಲ ಅಂದರೆ ಹೊಸ ಚಿಂತನೆ ಹೊಸ ದೃಷ್ಟಿಕೋನಗಳು ಇದೆಲ್ಲವೂ ನಮಗೆ ಬೇಕೇ ಬೇಕು ನಮ್ಮ ಧೋರಣೆಗಳಿರಬೇಕು ನಮ್ಮ ಸ್ಪಷ್ಟ ನಿಲುವು ಇರಬೇಕು ಯಾವುದೇ ವಿಷಯದ ಬಗ್ಗೆ ಆದರೆ ಯಾರೋ ಒಬ್ರು ಏನೋ ಹೇಳ್ತಾರೆ ಅಂದ್ರೆ ಕೇಳೋ ಸಂವೇದನೆ ಏನಾದ್ರು ಇರಬೇಕು ದ ಓಪನ್ ಮೈಂಡ್ ಸೆಟ್ ಅದಾದ್ರೂ ಇರಬೇಕು ಈಗ ಉದಾಹರಣೆಗೆ ಕಾರಂತರ ಅತ್ಯಂತ ಪ್ರಖ್ಯಾತ ಕಾದಂಬರಿಗಳಲ್ಲಿ ಒಂದು ಮರಳಿ ಮಣ್ಣಿಗೆ ಅದನ್ನ ಸೂಪರ್ ಸ್ಟಾರ್ ರಜನಿಕಾಂತ್ ಒಂದು ಕಡೆ ಕನ್ನಡ ಸಿನಿಮಾ ಎಪ್ಪತ್ತೈದು ವರ್ಷ ಆಗಿದ್ದಕ್ಕೆ ಅವ್ರನ್ನ ಇನ್ವೈಟ್ ಮಾಡಿದಾಗ ಸ್ಟೇಜ್ ಮೇಲೆ ಹೇಳ್ತಿದ್ರು ನನಗೆ ಕನ್ನಡ ಕಾದಂಬರಿಗಳು ಎಷ್ಟು ಪ್ರೇರಣೆ ಕೊಟ್ಟು ತರಾಸು ಅವರ ದುರ್ಗಾಸ್ತಮಾನ ಭೈರಪ್ಪನವರ ವಂಶವೃಕ್ಷ ಜೊತೆಗೆ ಕಾರಂತರ ಮರಳಿ ಮಣ್ಣಿಗೆ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ರು ಇವೆಲ್ಲ ಅವ್ರಿಗೆ ತುಂಬಾ ಪ್ರೇರಣೆ ಕೊಟ್ಟ ಕಾದಂಬರಿಗಳು ಅಂತ ಆ ವಿಡಿಯೋ ಯೂಟ್ಯೂಬಲ್ಲೆಲ್ಲೋ ಇರುತ್ತೆ ನೋಡಬಹುದು ಈ ಮರಳಿ ಮಣ್ಣಿಗೆ ಕಾದಂಬರಿಯನ್ನ ಅಡಿಗರು ಅದೇನಷ್ಟು ಒಳ್ಳೆ ಕಾದಂಬರಿ ಅಲ್ಲ ಅಂತ ತಮ್ಮ ಸಾಕ್ಷಿ ಪತ್ರಿಕೆಯಲ್ಲಿ ಕ್ರಿಟಿಸೈಸ್ ಮಾಡಿದ್ರು ಅದನ್ನ ಕಾರಂತರು ಮುಕ್ತವಾಗಿ ಒಪ್ಕೊಂಡ್ರು ಅಡಿಗರ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಅದು ಅವರ ದೃಷ್ಟಿಕೋನದಲ್ಲಿ ಹಾಗಂತ ಅಡಿಗರೇನು ಕೆಟ್ಟ ಕೆಟ್ಟದಾಗ ಬೈದಿಲ್ಲ ಕಾರಂತರು ಕತೆಗಿಂತ ಜಾಸ್ತಿ ಅನುಭವಕ್ಕೆ ಬೆಲೆ ಕೊಡ್ತಾರೆ ಅಂತ ಹೇಳಿದರು ಅದನ್ನ ಕಾರಂತರು ಒಪ್ಕೊಂಡ್ರು ಅದು ನಿಜ ಅಂತ ಈ ರೀತಿ ಓಪನ್ನೆಸ್ ಜೊತೆಗೆ ವೈಚಾರಿಕ ಚಿಂತನೆ ನೋಡಿ ಎರಡೂ ಸಮನ್ವಯ ಆಗಬೇಕು ಮುಕ್ತ ಮನಸ್ಥಿತಿನೂ ಇರಬೇಕು ನಮ್ಮದೇ ಆದಂತ ಚಿಂತನೆಯೂ ಇರಬೇಕು ಕಾರಂತರು ಅದಕ್ಕೆ ಆ ರೀತಿಯ ಶ್ರೇಷ್ಠ ಕೃತಿಗಳನ್ನ ರಚಿಸಕ್ಕೆ ಸಾಧ್ಯವಾಯಿತು ಈ ರೀತಿ ವೈಚಾರಿಕತೆಯನ್ನ ಇಟ್ಕೊಂಡಿದ್ದ ಕಾರಂತರು ಅವರ ಕಾದಂಬರಿಗಳಲ್ಲಿ ಕೇವಲ ವೈಚಾರಿಕತೆ ಇರೋ ಪಾತ್ರಗಳನ್ನೇ ಸೃಷ್ಟಿಸಿದ್ರ ಅದಲ್ಲ ಅದೇ ಅವರಿಗೆ ಆ ರೀತಿಯ ಕಲಾ ಸೃಷ್ಟಿಯ ಸಾಮರ್ಥ್ಯವನ್ನ ಕೊಟ್ಟಿತ್ತು ಅನ್ಸುತ್ತೆ ಎಲ್ಲ ರೀತಿಯ ಪಾತ್ರಗಳನ್ನ ಸೃಷ್ಟಿಸಿ ಅವುಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗೋದಷ್ಟೇ ಕಾರಂತರ ಕೆಲಸ ಅಂತ ನಮಗೆ ಗೊತ್ತಾಗುತ್ತೆ ಅಂದರೆ ಒಂದು ನಂಬಿಕೆ ಇರುವ ಪಾತ್ರವನ್ನು ಸೃಷ್ಟಿಸಿ ಅದು ನಡೆಸುವ ತೊಳೆದಾಟಗಳು ಒಂದು ನಂಬಿಕೆ ಇರದ ಪಾತ್ರವನ್ನು ಸೃಷ್ಟಿಸಿ ಅದು ನಡೆಸುವ ತೊಳೆದಾಟ ಕಾರಂತರಿಗೆ ಅದಕ್ಕೆ ಹೇಳಿದ್ದು ತುಂಬಾ ಸ್ಟ್ರಾಂಗ್ ಒಪೀನಿಯನ್ಸ್ ಇರಲಿಲ್ಲ ಇವ್ರು ತಪ್ಪು ಇವ್ರು ಸರಿ ಇರಬಾರ್ದು ಎಲ್ಲ ನಾವು ಮಾತಾಡ್ತೀವಲ್ಲ ಬಿ ಜಡ್ಜ್ಮೆಂಟಲ್ ಡೋಂಟ್ ಜಡ್ಜ್ ಮಿ ಓಕೆ ಅಂತ ಅದನ್ನ ಕಾರಂತರು ಪಾಲಿಸ್ತಿದ್ರು ಅವರ ಒಂದು ಸೊಗಸಾದ ಕಾದಂಬರಿ ನಂಬಿದವರ ನಾಕ ನರ್ಕ ಈ ಕಾದಂಬರಿಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ನಂಬಿಕೆ ಇರುವ ಒಂದು ಪಾತ್ರ ಬರುತ್ತೆ ಆ ಪಾತ್ರವನ್ನ ಯಾಕೆ ಸೃಷ್ಟಿಸಿದೀರಾ ಯಾವುದೋ ಒಂದು ಸಂದರ್ಭದಲ್ಲಿ ಆ ಪಾತ್ರಕ್ಕೆ ವಂಚನೆ ಆಗತ್ತೆ ಅನ್ನೋದನ್ನ ಕಾರಂತರು ಸಾಂದರ್ಭಿಕವಾಗಿ ಸೃಷ್ಟಿಸುತ್ತಾರೆ ಆ ವಂಚನೆಯಿಂದ ಆ ಪಾತ್ರದಲ್ಲಿ ನಡೆಯುವ ತೊಳದಾಟಗಳನ್ನ ಕಾರಂತರು ತೋರಿಸ್ತಾರೆ ಅದಕ್ಕೆ ಯಾರೋ ಕೇಳಿದ್ರು ನೀವು ಈ ತರಹ ನಂಬಿಕೆಗಳನ್ನ ಯಾವತ್ತೂ ಒಪ್ಕೊಂಡವರಲ್ಲ ಅಷ್ಟೇ ಅಲ್ಲದೆ ನಮ್ಗೆಲ್ಲರಿಗೂ ಆ ನಂಬಿಕೆಗಳಿರಬಾರದು ಜಾತಿ ಜಾತಿನಂತೂ ಕಾರಂತರು ಯಾವತ್ತೋ ಬಿಟ್ಟಿದ್ರು ಇಪ್ಪತ್ತು ಮೂರನೇ ಇಸ್ ಇಪ್ಪತ್ನಾಕನೇ ಜಾತಿ ಗೀತ ಇದನ್ನೆಲ್ಲಾ ಬಿಟ್ಟಿದ್ರು ಆ ರೀತಿ ತತ್ವಗಳನ್ನ ನಮಗೆ ಹೇಳ್ಕೊಟ್ಟ ನೀವು ಈ ರೀತಿ ಪಾತ್ರವನ್ನ ಯಾಕೆ ಸೃಷ್ಟಿಸಿದ್ರಿ ಅಂದ್ರೆ ಅವ್ರು ಹೇಳೋದು ನನ್ನ ನಂಬಿಕೆಗಳನ್ನ ನನ್ನ ಪಾತ್ರಗಳ ಮೇಲೆ ನಾನು ಹೇರಲ್ಲ ಆ ಪಾತ್ರಗಳಿಗೆ ಅವುಗಳದೇ ಆದಂತಹ ನಂಬಿಕೆಗಳನ್ನ ಕೊಟ್ಟು ಅವುಗಳ ಸರಿ ಅಂತೂ ನಾ ಹೇಳಲ್ಲ ಅವುಗಳ ತೊಳಲಾಟಗಳನ್ನ ನಾನು ಗಮನಿಸ್ತಾ ಹೋಗ್ತೀನಿ ಅದನ್ನೇ ಹೇಳಿದ್ದು ಅವರು ದೂರ ನಿಂತ್ಕೊಂಡು ನಾನ್ ಜಡ್ಜ್ಮೆಂಟಲ್ ಆಗಿ ಆ ಪಾತ್ರದ ಡೈಲೆಮಾಸ್ ಕ್ವೆಸ್ಟ್ ಅಂದ್ರೆ ಕ್ಯೂ ಇ ಟಿ ಕ್ವೆಸ್ಟ್ ಅಲ್ಲ ಜೀವನ ಪ್ರಶ್ನೆಗಳು ಇದನ್ನ ನಮ್ಮ ಮುಂದೆ ದಾಖಲಿಸ್ತಾ ಹೋಗ್ತಾರೆ ಇದಕ್ಕೆ ಅವ್ರಿಗೆ ಯಾವ ಪ್ರೇರಣೆ ಸಿಕ್ತು ಯಾಕೆ ಅದನ್ನ ಬರೆಯ ಶುರು ಮಾಡಿದ್ರು ಅಂದ್ರೆ ಕಾರಂತ ಹೇಳೋದು ತಾವು ಚಿಕ್ಕವರಿದ್ದಾಗ ಒಂದು ಕಪ್ಪೇನ ಕೆರೆಯಲ್ಲಿ ಹೊಡೆದ್ ಸಾಯಿಸ್ಬಿಟ್ರಂತೆ ಐದು ವರ್ಷ ಮಗು ಅಚಾತುರ್ಯದಿಂದ ಸಾಯಿಸಿದ್ರಂತೆ ಏನೂ ಕಾರಣ ಇರ್ಲಿಲ್ಲ ಸುಮ್ಮನೆ ಸಾಯಿಸಬೇಕು ಸಾಯಿಸೋರು ಪಾಪ ಮಕ್ಕಳು ಜಿರಳೆನೋ ಇರುವೇನೋ ಹೊಡಿತಿರ್ತಾರಲ್ಲ ಹಾಗೆ ಮಾಡಿದಾಗ ಯಾರೋ ಬಂದ್ಬಿಟ್ಟು ಇವ್ರ ತಾಯಿ ಹತ್ರ ಹೇಳಿದ್ರಂತೆ ನಿಮ್ ಮಗ ನೋಡಿ ಆ ಕಪ್ಪೇನ ಸಾಯಿಸ್ಬಿಟ್ಟ ಅಂತ ಅದಕ್ಕೆ ಅವ್ರ ತಾಯಿ ಅವ್ರು ಹೊಡೆದ್ರಂತೆ ಹೊಡೆಯುವಾಗ ಅವರು ಅಲ್ವೋ ನಿನಗಿನ್ನ ಉಪನಯನ ಆಗಿಲ್ಲ ನೀನ್ ಮಾಡೋ ಪಾಪ ಎಲ್ಲ ನನಗ್ ಸುತ್ತಕೊಳ್ಳತ್ತೆ ಅಂತ ಅವ್ರಿಗೆ ಬೇಸರ ಆಗಿತ್ತಂತೆ ಅವ್ರಿಗೆ ಬೇಸರ ಆಗಿದ್ದ ಅವ್ರ ತಾಯಿಗೆ ಇವರು ಆ ಕಪ್ಪೆಯನ್ನು ಸಾಯಿಸಿದ್ದಾರೆ ಅನ್ನೋ ಕಾರಣಕ್ಕಲ್ಲ ಬದಲಾಗಿ ಉಪನಯನ ಅಂದ್ರೆ ಅವರ ಕಮ್ಯುನಿಟಿಲಿ ಈ ಉಪನಯನ ಎಲ್ಲ ಮಾಡ್ತಾರಲ್ಲ ಅಲ್ಲಿಂದ ಅವರಿಗೆ ತಮ್ಮ ಜೀವನದ ರೆಸ್ಪಾನ್ಸಿಬಿಲಿಟಿ ಫುಲ್ ಇರುತ್ತೆ ಅನ್ನೋದು ಒಂದು ಶಿಷ್ಟಾಚಾರ ಅದಕ್ಕಿಂತ ಮೊದಲು ಏನೇ ತಪ್ಪು ಮಾಡಿದ್ರು ಇರತ್ತಲ್ಲ ಒಂದು ಡೇಟಾ ಬೇಸ್ ಇರುತ್ತೆ ನಾವು ತಪ್ಪು ಮಾಡಿದ್ದು ಅಂತ ಎಲ್ಲೆಲ್ಲ ಹೇಳ್ತಿರ್ತಾರಲ್ಲ ಅದನ್ನ ಅವ್ರ ತಾಯಿ ನಂಬ್ಕೊಂಡಿದ್ರಂತೆ ಹಾಗಾಗಿ ಇವ್ರಿಗಿನ್ನ ಅದು ಆಗಿಲ್ವಲ್ಲ ಆ ರಿಚ್ಯುಯಲ್ಲು ಅದಿರೋದ್ರಿಂದ ಅದರ ಪಾಪ ಸಿನ್ ಏನೇನೋ ಇರುತ್ತಲ್ಲ ಅದು ತಾಯಿಗೆ ತನಗೆ ತಟ್ಟು ಬಿಡುತ್ತೆ ಅನ್ನೋ ಭಯ ಈ ಸಂದರ್ಭ ನನ್ನ ಜೀವನದಲ್ಲಿ ತುಂಬಾ ಕಾಡಕ್ ಶುರು ಮಾಡ್ತು ನಾವು ಬಹುತೇಕವಾಗಿ ಆ ನಂಬಿಕೆಗಳ ತೊಳೆದಾಟಗಳು ಈಗ ಅವ್ರ ತಾಯಿ ಅದಾದ್ಮೇಲೆ ಸುಮ್ಮನೆ ಮಲಗಿರಲ್ಲ ಏನೋ ಮಾಡಿರ್ತಾರೆ ಪ್ರಾಯಶ್ಚಿತ್ತಗಳು ಏನೋ ಇರುತ್ತಲ್ಲ ಆ ತೊಳೆದಾಟಗಳನ್ನ ನಾನು ಚಿತ್ರಿಸಬೇಕು ಅಂತ ಈ ರೀತಿ ಪಾತ್ರಗಳನ್ನ ಚಿತ್ರಿಸ್ದೆ ಮುಂದೊಂದು ಕಡೆ ಹೇಳ್ತಾರೆ ಮುಖಜ್ಜಿಯ ಕನಸುಗಳಲ್ಲಿ ನಾನು ಒಪ್ಪದಿರುವ ಅನೇಕ ಮೌಲ್ಯಗಳನ್ನು ಒಪ್ಪಿಕೊಂಡು ಬಾಳಿದಂತಹ ಹಲವಾರು ವೃದ್ಧೆಯರ ಚಿತ್ರಗಳನ್ನು ಪಾತ್ರಗಳನ್ನು ನನ್ನ ಕಾದಂಬರಿಯಲ್ಲಿ ಚಿತ್ರಿಸಿದ್ದುಂಟು ಅಂದ್ರೆ ಎಷ್ಟೋ ಪಾತ್ರಗಳು ಆ ರೀತಿ ಇರೋದು ಹಿಂದಿನ ಕಾಲದಲ್ಲಿ ಗೊತ್ತಲ್ವಾ ಸ್ನೇಹಿತರೆ ಗಂಡ ಹೋಗ್ಬಿಟ್ರೆ ಏನೇನೋ ಮಾಡ್ತಿದ್ರಲ್ಲ ಕೂಲ್ ತೆಗೆದ್ಬಿಟ್ಟು ಅವ್ರ ನಂತರ ಇನ್ವ್ಯಾಲಿಡೇಟ್ ಮಾಡ್ತಿದ್ರಲ್ಲ ಆ ರೀತಿಯ ಪಾತ್ರಗಳನ್ನ ಸೃಷ್ಟಿಸಿದ್ದೀನಿ ನನಗೆ ಒಪ್ಪದಿರುವ ಅನೇಕ ಮೌಲ್ಯಗಳು ಅವುಗಳನ್ನು ಒಪ್ಪಿಕೊಂಡು ಬಾಳಿದಂತಹ ಹಲವಾರು ವೃದ್ಧೆಯರ ಪಾತ್ರಗಳನ್ನು ನನ್ನ ಕಾದಂಬರಿಯಲ್ಲಿ ಚಿತ್ರಿಸಿದುಂಟು ನಾನು ಮಾಡಿದ್ದೀನಿ ಇಲ್ಲ ಅನ್ನಕ್ಕಲ್ಲ ಅದಕ್ಕೆ ಏನು ಕಾರಣ ಅಂದ್ರೆ ಅವರು ತಾವು ಒಪ್ಪಿ ಬಂದ ಮೌಲ್ಯವನ್ನು ತಮ್ಮ ಬದುಕಿನಲ್ಲಿ ಸಾಧಿಸಲು ಶ್ರಮಿಸಿದ್ದಾರೆ ಎಂಬುದರಿಂದ ಮಾತ್ರ ಇಲ್ಲಿ ನೋಡಿ ಅಗೇನ್ ನಾವು ಕಾರಾಂತರ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅವ್ರೇನೋ ಒಂದು ನಂಬಿಕೆ ಇಟ್ಕೊಂಡಿದಾರಲ್ಲ ಅವ್ರದ್ದೇನೋ ಒಂದು ಧೋರಣೆ ಇದೆಯಲ್ಲ ಅದಕ್ಕಾದರೂ ಬದ್ಧವಾಗಿ ನಡೆದಿದಾರಾ ಸಾಧಿಸಲು ಶ್ರಮಿಸಿದ್ದಾರೆ ನಡೆದಿದ್ದಾರೆ ಅಂತ ಅವ್ರು ಹೇಳಲ್ಲ ಎಷ್ಟೋ ಸಲ ಪ್ರಯತ್ನ ಮಾಡ್ತಿರ್ತಾರೆ ಎಷ್ಟೊಂದು ಜನ ನಾನು ಫ್ರಾಯ್ಡ್ ರಿಟರ್ನ್ ಆಫ್ ದ ರಿಪ್ರೆಸ್ ಇದ್ರ ಬಗ್ಗೆ ಮಾತನಾಡಿದೀನಲ್ಲ ಎಷ್ಟೊಂದ್ ಕಡೆ ಮುಂದೆ ಕಾರಂತರ ನೆಕ್ಸ್ಟ್ ವಿಡಿಯೋ ಮಾಡಿದಾಗ ಇದರ ಬಗ್ಗೆ ಕಾರಂತರ ಸ್ಪಷ್ಟ ನಿಲುವು ಏನಿತ್ತು ಅಂತ ವಿಚಾರ ಮಾಡೋಣ ಆದ್ರೆ ಇಲ್ಲಿ ಆ ವೃದ್ಧೆಯ ಪಾತ್ರಗಳು ಪಾಪ ಪ್ರಯತ್ನ ಮಾಡ್ತಿದೆ ಏನೇನೋ ಆಗ್ಬಿಟ್ಟಿದೆ ಅದಕ್ಕೆ ಏನೋ ಒಂದು ಸಾಮಾಜಿಕ ಕಟ್ಟಳೆ ಬಂದ್ಬಿಟ್ಟಿದೆ ಅದಕ್ಕೆ ಬದ್ಧರಾಗಿ ಬದುಕಲು ಪ್ರಯತ್ನನಾರು ಮಾಡ್ತಿದಾರಲ್ಲ ಆ ಗೌರವದಿಂದ ಅವುಗಳ ಪಾತ್ರವನ್ನು ಸರಿಯಾಗಿ ಸೃಷ್ಟಿ ಮಾಡಿದ್ದೀನಿ ಹಾಗಂತ ಅವ್ರಿಗೇನೋ ಕೆಟ್ಟದಾಗಿ ತೋರಿಸೋದು ಆ ರೀತಿ ಎಂದೂ ಮಾಡಿಲ್ಲ ಅದಕ್ಕೆ ಇವತ್ತು ನೂರು ವರ್ಷ ನಂತರ ನಾವು ಕಾರಂತರ ಬಗ್ಗೆ ಮಾತನಾಡ್ತಿದ್ದೀವಿ ಅಲ್ವಾ ಇನ್ನೊಂದು ಕಡೆ ಅವ್ರು ಹೇಳ್ತಾರೆ ವೇಷ್ಯ ಬಳಗದ ಯಾವನಾದರೊಬ್ಬ ಹುಡುಗನನ್ನು ನೋಡಿದರೆ ಹತ್ತು ಜನರ ಕೂಸು ಅನ್ನುವ ಮಾತನ್ನ ಉಪಯೋಗಿಸುತ್ತೆ ಸಮಾಜ ನೋಡಿ ಈ ರೀತಿಯ ಚಿಂತನೆಗಳ ಅವ್ರಿಗೆ ನೂರು ವರ್ಷದಿಂದ ಇದ್ದು ಅಂದ್ರೆ ಅಂದ್ರೆ ಹೇಳದ್ನಲ್ಲ ಪುಟ್ಟಣ ಕಣ್ಗಾಲ್ರ ಗೆಜ್ಜೆ ಪೂಜೆ ಚಿತ್ರವನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅಂತ ಆ ರೀತಿಯ ಒಂದು ಸಮಾಜಕ್ಕೆ ಸೇರಿದ ಯಾವುದೇ ಮಗುಗೂ ಹತ್ತು ಜನರ ಕೂಸು ಅಂತಾರೆ ಅದರ ಅರ್ಥ ಏನ್ ಬಿಡಿಸಿ ಹೇಳ್ಬೇಕಾಗಿಲ್ಲ ಕಾರಂತ್ ಹೇಳೋದು ಆ ಹತ್ತು ಜನರು ಸಮಾಜದವರಾದ ನಾವೇ ಎಂಬುದನ್ನ ಮಾತ್ರ ಮರ್ತಿದ್ದೇವೆ ನೋಡಿ ಅಲ್ಲಿ ಕಾರಂತರು ಎಷ್ಟು ಸ್ಪಷ್ಟವಾಗಿ ಸಮಸ್ಯೆ ಎಲ್ಲಿದೆ ಅನ್ನೋದನ್ನ ನಮಗೆ ಗೋಚರವಾಗುವಂತೆ ಮಾಡ್ತಿದ್ದಾರೆ ಆ ಹತ್ತು ಜನರು ಆ ಮಗುಗೆ ಹತ್ತು ಜನ ಅಪ್ಪಂದರು ಅಂತ ಹೇಳ್ತಿದ್ದೇವಲ್ಲ ಆ ಹತ್ತು ಜನರು ಸಮಾಜದವರಾದ ನಾವೇ ಅಲ್ಲದೆ ವ್ಯಕ್ತಿಯ ಜನ್ಮ ಅವನಿಂದ ಬದಲಿಸಲು ಬಾರದಷ್ಟೇ ಇದಂತೂ ಈ ಸಾಲು ಕಾರಂತರ ಬಗ್ಗೆ ನಮಗಿರೋ ಗೌರವವನ್ನ ಒಂದು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬಿಡತ್ತೆ ವ್ಯಕ್ತಿಯ ಜನ್ಮ ಸ್ನೇಹಿತರೆ ಯಾವ ಜಾತಿಲಿ ಹುಡ್ತೀವಿ ಯಾವ ದೇಶದಲ್ಲಿ ಹುಡ್ತೀವಿ ಯಾವ ಹಳ್ಳಿಲಿ ಹುಡ್ತೀವಿ ಅದು ನಮ್ಮ ಶ್ರೇಷ್ಠತೆಯನ್ನ ನಿರ್ಧಾರ ಮಾಡಕ್ ಸಾಧ್ಯವೇ ಇಲ್ವಲ್ಲ ಸ್ನೇಹಿತರೆ ವ್ಯಕ್ತಿಯ ಜನ್ಮ ಅವನಿಂದ ಬದಲಿಸಲು ಬಾರದಷ್ಟೇ ಅಂದ್ರೆ ನಾವು ಶ್ರೇಷ್ಠ ಚಿಂತಕರನ್ನ ಗಮನಿಸ್ತಾ ಹೋದಷ್ಟು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಭೈರಪ್ಪನವರ ಕಾದಂಬರಿಗಳಲ್ಲಿ ಮತ್ತು ಮತ್ತು ವ್ಯಕ್ತವಾಗುವುದು ಹುಟ್ಟು ಏನೇ ಆಗಿರಲಿ ನಾವು ಬೆಳಿಬೋದು ಹುಟ್ಟಿನಲ್ಲಿ ಯಾವುದೇ ಡಿಸ್ಅಡ್ವಾಂಟೇಜ್ ಇದ್ರೂ ನಾವು ಜೀವನದಲ್ಲಿ ಸರಿಯಾದ ದಾರಿಲಿ ನಡೀಬಹುದು ಅನ್ನುವ ಸ್ಪಷ್ಟ ನಿಲ ಇರುತ್ತೆ ಇಲ್ಲಿ ಹೇಳ್ತಿರೋದು ಅಷ್ಟೇ ಹುಟ್ಟನ್ನ ನಾವು ಬದಲು ಮಾಡಕ್ ಸಾಧ್ಯವಿಲ್ಲ ಪಾಪ ಆ ಮಗು ಅಲ್ಲಿ ಹುಟ್ಟಲ್ಲ ಅದ್ರದ್ದು ತಪ್ಪಿದೆ ಮತ್ತೆ ನನಗೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರ ಗೆಜ್ಜೆ ಪೂಜೆನೆ ಬರುತ್ತೆ ಅದರಲ್ಲಿ ಮೊದ್ಲೇ ದೃಶ್ಯದಲ್ಲೇ ಒಂದ್ ಮಗು ಹುಟ್ಟಿರುತ್ತೆ ಅದನ್ನ ಅದೇ ಕಸಬಿಗೆ ಉಪಯೋಗಿಸ್ಕೋಬೇಕು ಅಂತ ಆ ಮಗುವಿನ ಅಜ್ಜಿ ಅದು ಹೆಣ್ಮಗು ಅಂತ ಖುಷಿ ಪಡ್ತಿರತ್ತೆ ಆದ್ರೆ ಆ ಮಗುವಿನ ತಾಯಿಗೆ ಅದು ಒಂಚೂರು ಇಷ್ಟ ಇರಲ್ಲ ಅದ್ಭುತವಾದಂತಹ ಪುಟ್ಟಣ್ಣನವರ ಚಿತ್ರಗಳಲ್ಲಿ ಅದು ಒಂದು ವ್ಯಕ್ತಿಯ ಜನ್ಮ ಅವನಿಂದ ಬದಲಿಸಲು ಬಾರದಷ್ಟೇ ಅಲ್ವಾ ಮುಂದೆ ಹೇಳ್ತಾರ ಕಾರಂತರು ನಾವು ಸಹ ವೇಷ್ಯರ ಹೊಟ್ಟೆಯಲ್ಲಿ ಹುಟ್ಟಬಾರದೆಂದೇನು ಇಲ್ವಲ್ಲ ಅನ್ನೋದನ್ನ ಮರ್ತು ಬಿಟ್ಟಿದ್ದೀವಿ ಅಂದ್ರೆ ನಾವು ಹುಟ್ಟಬೋದಿತ್ತು ನಾವ್ಯಾರನ್ನ ಸಮಾಜದ ತಪ್ಪು ದಾರಿ ತಪ್ಪುದವರು ಅಂತ ನೋಡ್ತಿದ್ದೇವೋ ನಡೆದವ್ರು ಅಂತ ಜಡ್ಜ್ ಮಾಡ್ತಿದ್ದೇವೋ ಅಲ್ಲೇ ನಾವು ಹುಟ್ಟಿದ್ರೆ ಏನಾಗ್ತಿತ್ತು ರೋಮಾಂಚನ ರೋಮಾಂಚನಾಗತ್ತೆ ಅವರು ನಮ್ಮನ್ನ ರೀತಿಯ ಚಿಂತನೆ ನಮಗೆ ಇಂದಾದ್ರೂ ಇದೆಯಾ ಈ ರೀತಿ ಪ್ರಶ್ನೆಗಳು ಕಾರಂತರ ಕಾದಂಬರಿಗಳಲ್ಲಿ ಆಳವಾಗಿ ನಮ್ಮನ್ನ ಕಾಡಕ್ ಶುರುವಾಗುತ್ತವೆ ಚಿಗುಡದ ಕನಸು ಅದರಲ್ಲಿ ವಾಪಸ್ಸು ತನ್ನ ಮೂಲವನ್ನ ಹುಡುಕುವ ತೊಳಲಾಟ ಮರಳೆ ಮಣ್ಣಿಗೆಯಲ್ಲಿ ಹೆಣ್ಣಿನ ಕಷ್ಟಗಳು ಚೋಮನ ದುಡಿಯಲ್ಲಿ ಜಾತಿ ವ್ಯವಸ್ಥೆಯ ಸಮಸ್ಯೆ ಅಳಿದ ಮೇಲೆ ಅಂತೂ ಒಂದು ನಾಲ್ಕು ಸಲ ಓದಿದ್ದೀನಿ ನಾಲ್ಕು ಸಲನು ಗುಸ್ಪಂಸ್ ಬರ್ತಿರತ್ತೆ ಮೈನೇವರ ಇಳುತ್ತಿರುತ್ತೆ ಸಾವು ಅಳಿದ ಮೇಲೆ ಎಷ್ಟು ಸಣ್ಣ ಶೀರ್ಷಿಕೆ ಇದೆ ನೋಡಿ ಉಳಿಯೋದೇನು ಅಳಿದ ಮೇಲೆ ಮುಂದೇನಿದೆ ಸತ್ತ ಮೇಲೆ ಅದನ್ನ ಯಾರು ಏನೇನೋ ಹೇಳಿದ್ದಾರೆ ನಾವೇನಾದ್ರೂ ಯಾರು ಹೋಗಿ ಬಂದವರನ್ನ ಭೇಟಿ ಮಾಡಿ ಕೇಳಿದೀವ ಮುಂದೇನಿದೆ ಅಂತ ಗೊತ್ತಿಲ್ವಲ್ಲ ಭೈರಪ್ಪನವರ ನೆಲೆ ಕಾದಂಬರಿ ಸಹ ಇದೇ ವಿಷಯದ ಮೇಲೆ ಆಳವಾಗಿ ಚಿಂತಿಸುವಂತೆ ಮಾಡುತ್ತೆ ಬೆಟ್ಟದ ಜೀವ ಹ್ಯೂಮನ್ ಲಾಂಗಿಂಗ್ ತಂದೆ ತಾಯಿಯರ್ನ ಬಿಟ್ಟು ಹೋದ ಮಗ ಈ ರೀತಿಯ ಕಥಾ ಹಂದರವನ್ನ ಕಾರಂತರು ಕಟ್ಟುತ್ತಿರುವಾಗ ನಮ್ಗೆ ಅವರು ಕೊನೆಗೆ ಸಂದೇಶವಾಗಿ ಕೊಡೋದು ಅಂದರೆ ಜೀವನ ಇದೆಯಲ್ಲ ಅದು ಎಲ್ಲಕ್ಕಿಂತ ಮುಖ್ಯ ನಮ್ಮ ನಂಬಿಕೆಗಳು ಅವ್ರ ಸರಿ ಇರ್ಬೋದು ನಾವು ತಪ್ಪಿರ್ಬೋದು ಅಥವಾ ನಾವೇ ಸರಿ ಇರ್ಬೋದು ಇನ್ನೊಬ್ರು ತಪ್ಪಿರ್ಬೋದು ಯಾವ ಜಾತಿ ಯಾವ ಧರ್ಮ ಎಲ್ಲವನ್ನ ಮೀರಿ ನಮಗೆ ಇರುವುದು ಜೀವನ ಬಾಳು ಅದಕ್ಕೆ ಕಾರಂತ ಹೇಳೋದು ಬಾಳು ನನಗೆ ಮುಖ್ಯ ಬಾಳನ್ನು ತಿಳಿಯಲು ಬೇಕಾಗುವ ಸಾಧನಗಳು ಅಷ್ಟೇ ಮುಖ್ಯ ಎಷ್ಟೋ ಕಡೆ ಇಂದ್ರಿಯಗಳನ್ನ ಸಪ್ರೆಸ್ ಮಾಡೋದು ಅಥವಾ ರಿಪ್ರೆಸ್ ಮಾಡೋದು ಇದ್ರ ಬಗ್ಗೆ ಮಾತನಾಡಿದೇವಲ್ಲ ಯಾವುದೋ ಒಂದು ಇಂದ್ರಿಯದ ಕಾಮನೆ ನಮಗೆ ಕಾಡ್ತಿದೆ ಅಂದ್ರೆ ಆ ಇಂದ್ರಿಯವನ್ನ ಊನ ಮಾಡ್ಕೊಂಡ್ಬಿಡೋದು ಅಂದ್ರೆ ಇಂಜೂರ್ ಮಾಡ್ಕೊಂಡ್ಬಿಡೋದು ನನಗೆ ಒಳ್ಳೆ ವಾಸನೆ ಬೇಕನ್ನಿಸ್ತಿದೆ ಮೂಗ್ ಯಾವಾಗೂ ಮೂಗ್ನ ಕಟ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರೋ ಪಾನಿಪುರಿ ತಿನ್ಬೇಕನ್ಸುತ್ತೆ ಬಿರಿಯಾನಿ ತಿನ್ಬೇಕನ್ಸುತ್ತೆ ನಾಲ್ಕೇನೆ ಕಟ್ ಮಾಡ್ಕೊಂಬಿಟ್ರೆ ಅದು ಸಾಧನೆ ಅಲ್ವಲ್ಲ ಯಾಕೆ ಕಾರಣ ಅಂತ ಹೇಳ್ತಿರೋದು ಬಾಳನ್ನು ತಿಳಿಯಲು ಬೇಕಾಗುವ ಸಾಧನ ಅಷ್ಟೇ ಮುಖ್ಯ ಸಾಧನ ಅಂದ್ರೆ ನಮ್ಗೆ ಬ್ರೈನ್ಗೆ ಹೊರಜಗತ್ತಿನಲ್ಲಿ ನಡೆಯುವ ಆಗು ಹೋಗುಗಳು ಫೀಡ್ ಆಗೋದೆ ಥ್ರೂ ಸೆನ್ಸಸ್ ಅಲ್ವಾ ಇಂದ್ರಿಯಗಳ ಮೂಲಕ ಇಂದ್ರಿಯಗಳು ಬಾಳನ್ನು ತಿಳಿಯಲು ಬೇಕಾಗುವ ಸಾಧನಗಳು ಕಾರಣ ಅಂತ ಹೇಳ್ತಿರೋದು ಇಂದ್ರಿಯಗಳು ನಮ್ಮ ವೈರಿಗಳಲ್ಲ ಅವುಗಳದೇನು ತಪ್ಪಿಲ್ಲ ಅವುಗಳಿಂದಾಗಿ ಬೆಳೆಯುವ ಮನಸ್ಸು ಬುದ್ಧಿಗಳು ನಮ್ಮ ವೈರಿಗಳು ಎಂದೂ ಆಗಲಾರವು ಅಂದ್ರೆ ನಮ್ಮಲ್ಲಿ ಏಳುವ ಸಹಜ ತೊಳಲಾಟಗಳನ್ನ ನಾವು ಸಪ್ರೆಸ್ ಮಾಡೋದ್ ಬೇಕಾಗಿಲ್ಲ ಯಾಕೆ ನನ್ನ ಗುರುಗಳು ಹೇಳ್ತಿದ್ರು ಎಲ್ಲ ಇಂದ್ರಿಯಗಳನ್ನು ಗೆದ್ದ ಯೋಗಿಯ ಹುಟ್ಟಿನ ಹಿಂದೆ ಇದೆ ಎಷ್ಟೋ ಮುತ್ತುಗಳು ಚುಂಬನಗಳು ಎಷ್ಟೋ ಸಾವಿರಾರು ಅಪ್ಪುಗೆಗಳು ಅಂದ್ರೆ ನಾವು ಯಾವ್ದನ್ನ ನಿರಾಕರಿಸ್ತೇವೋ ಅದರಿಂದಾನೇ ನಾವು ಬಂದಿರೋದಲ್ವಾ ಸುಮಾರು ಎರಡು ವರ್ಷದ ಹಿಂದೆ ಡಿ ವಿ ಅವರ ಜೀವನ ಧರ್ಮ ಯೋಗದ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಇಂದ್ರಿಯಗಳನ್ನ ಹೇಗ್ ನಿಭಾಯಿಸೋದು ಅಂತ ಅದು ಸಹ ಕಾರಂತರ ಈ ಚಿಂತನೆಗೆ ಹತ್ರ ಬಂದಿಲ್ಲತ್ತೆ ಒಂದೇ ಡಿ ಅವರ ಜೀವನ ಧರ್ಮ ಯೋಗದ್ದೇ ಒಂದು ಸಪರೇಟ್ ವಿಡಿಯೋ ಮಾಡೋಣ ಅಂದ್ರೆ ಇಂದ್ರಿಯಗಳು ನಮಗೆ ದಕ್ಕಿರುವ ಪ್ರಮುಖ ಸಾಧನಗಳು ಅಂತ ಕಾರಂತ ಹೇಳೋದು ಇದರಿಂದ ಪ್ರಪಂಚ ಬದುಕು ಜೀವನಗಳ ಕಡೆಗಿರುವ ನಮ್ಮ ದೃಷ್ಟಿಕೋನ ಬದಲಾಗಬಹುದು ಅವರು ಇನ್ಯಾರನೋ ದೋಷಿಸೋದು ಇನ್ಯಾರನೋ ತಪ್ಪು ಅಂತ ಯಾವತ್ತು ಹೇಳಲ್ಲ ನಾನು ಹೇಗಿದ್ದೀನಿ ಅಂತ ಹೇಳ್ತಾ ನಮ್ಮಂತಹ ಸಾಮಾನ್ಯ ಜನ ಹೇಗಿರಬಹುದು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಅದಕ್ಕೆ ಮುಂದೆ ಅವ್ರು ಹೇಳೋದು ನನ್ನ ಜೀವನದಲ್ಲಿ ನನ್ನಲ್ಲಿರುವ ಶಕ್ತಿ ಸ್ವಭಾವಗಳನ್ನು ಅರಿತು ಅಳೆದು ಎಷ್ಟು ವಿಶಾಲ ಜೀವನ ಮಾಡಲು ಸಾಧ್ಯವೋ ಅಷ್ಟರಲ್ಲೇ ತೃಪ್ತಿ ನನಗೆ ಈಗೆಲ್ಲ ನಾವು ಟ್ರಾವೆಲ್ ಹಾಬೀಸ್ ಅಂತೆಲ್ಲ ಹೇಳ್ತಿರ್ತೇವೆ ಅಲ್ಗ ಹೋಗೋದು ಬಾಲಿಗೆ ಹೋಗ್ತಿವಿ ಕೂರ್ಗ್ ಹೋಗ್ತಿವಿ ಅದನ್ನ ಪೋಸ್ಟ್ ಮಾಡ್ಕೋತೀವಿ ಇದನ್ನೇನೋ ಈಗ ಹೊಸ ಟ್ರೆಂಡು ಅನ್ನೋ ರೀತಿ ನಾವು ಮಾತಾಡ್ತಿರ್ತೀವಿ ಕಳೆದ ದಶಕದಿಂದ ಬಂದಿದೆ ಅಂತ ಕಾರಂತರು ಮೂವತ್ತನೇ ಇಸ್ಯಿಂದನೇ ಕೈಗೊಂದಿಷ್ಟು ದುಡ್ಡು ಸಿಗ್ತಿದ್ದಾಗೇನೆ ಸಿಕ್ಕಾಪಟ್ಟೆ ಓಡಾಡ್ತಿದ್ರು ಜನಜೀವನವನ್ನ ನೋಡ್ತಿದ್ರು ಅದಕ್ಕೆ ಇಲ್ಲಿ ಅವರು ಹೇಳ್ತಿರೋದು ಪೂರ್ಣ ಪ್ರಮಾಣದಲ್ಲಿ ಬದುಕಿದೀನಿ ನಾನು ಎಲ್ಲ ಸಾಧ್ಯತೆಗಳನ್ನ ಅಂಗೀಕರಿಸ್ಕೊಂಡು ನನ್ನಲ್ಲಿರುವ ಶಕ್ತಿ ಶಕ್ತಿ ಅಂದ್ರೆ ಆರ್ಥಿಕ ಶಕ್ತಿ ಇರ್ಬೋದು ದೈಹಿಕ ಶಕ್ತಿ ಇರ್ಬೋದು ಸ್ವಭಾವ ಅದನ್ನ ನೇಚರ್ ನಮ್ಮಲ್ಲಿ ಎಲ್ಲ ಸಂಕೋಲೆಗಳನ್ನು ಸಾಮಾಜಿಕ ಕಟ್ಟುನಿಟ್ಟುಗಳನ್ನು ದಾಟಿದ ಒಂದು ಸ್ವಭಾವ ಅಂತ ಇರುತ್ತಲ್ಲ ಸ್ವಭಾವ ಅನ್ನೋ ಪದ ಅಷ್ಟೇ ಅಲ್ವಾ ಅದನ್ನ ಅರಿತು ಕಾಲಿಂಗ್ ದ ಇನ್ನರ್ ಕಾಲಿಂಗ್ ಅಂತ ಅಲ್ಲ ಅದನ್ನು ಅರಿತು ಎಷ್ಟೊಂದು ವಿಶಾಲ ಜೀವನವನ್ನು ಮಾಡಬಹುದು ಅಷ್ಟು ನಾನು ನಡೆಸಿದ್ದೇನೆ ಅದಲ್ಲದೆ ಅಷ್ಟರಲ್ಲೇ ನನಗೆ ತೃಪ್ತಿ ಇದೆ ನಾಳಿನ ಪರವೆ ನನಗಿಲ್ಲ ಕಾರಂತರು ಅದಕ್ಕೇನೆ ಅಷ್ಟೆಲ್ಲ ಮಾಡಕ್ಕಾಯ್ತು ಅನ್ಸುತ್ತೆ ಪೇಂಟಿಂಗ್ ಟ್ರೈ ಮಾಡಿದ್ರು ಸಿನಿಮಾ ಮಾಡಿದ್ರು ಫೋಟೋಗ್ರಫಿ ಟ್ರೈ ಮಾಡಿದ್ರು ಜರ್ನಲಿಸಮ್ಗೆ ಯಾಕೆ ಅಂದರೆ ನಾಳೆ ಏನಪ್ಪಾ ಅದರ ಪರವೆ ನನಗಿಲ್ಲ ಇಂದಿನದು ಇಂದಿಗೆ ಇಲ್ಲಿ ನಮಗೆ ಮತ್ತೆ ಡಿ ಜಿ ಅವರು ನೆನಪು ಬರ್ತಾರೆ ಇಂದಿನ ಬದುಕು ಮಂಕುತಿಮ್ಮ ಇದರಿಂದ ಈ ರೀತಿಯ ಕಾರಂತರ ವೈಚಾರಿಕ ಅಧ್ಯಾತ್ಮವನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಉದ್ದೇಶ ಆಗ್ಬೇಕು ಸಾಧ್ಯನಾ ಕಷ್ಟ ಅಲ್ವಾ ಕಷ್ಟ ಆದ್ರೆ ಅಸಾಧ್ಯವಲ್ಲ ಎಲ್ಲವನ್ನೂ ನಾವು ಜೀವನಕ್ಕೆ ಮೈ ಎಕ್ಸ್ಪೆರಿಮೆಂಟ್ಸ್ ಆಫ್ ಟ್ರೂತ್ ಅನ್ನು ಆತ್ಮಕಥೆಯಲ್ಲಿ ಹೇಳೋದು ಅಬ್ಸಲ್ಯೂಟ್ ಪರ್ಫೆಕ್ಷನ್ ಇನ್ ಲೈಫ್ ಇಸ್ ಇಂಪಾಸಿಬಲ್ ವಿ ಹಾವ್ ಟು ಟೆನ್ ಟುವರ್ಡ್ಸ್ ಎ ಪರ್ಫೆಕ್ಷನ್ ಪರ್ಫೆಕ್ಷನ್ ಅನ್ನೋದು ಅಸಾಧ್ಯ ಆದ್ರೆ ಅದರ ಕಡೆ ನಾವು ಪ್ರಯತ್ನಿಸ್ತಾ ಇರಬೇಕು ಅಷ್ಟೇ ಎಷ್ಟಾಗುತ್ತೋ ಅದಕ್ಕೆ ಹೇಳಿದ್ದು ದಕ್ಕಿಸ್ಕೊಂಡಿದ್ದು ಕಾರಂತರ ಅಂತ ಮಹಾಜ್ಞಾನಿಗಳು ಜೀವನವನ್ನ ಪೂರ್ಣವಾಗಿ ದಕ್ಕಿಸ್ಕೊಂಡಿದ್ರು ನಮಗ ಸಾಧ್ಯ ಆಗದೆ ಇರಬಹುದು ಆದ್ರೆ ಪ್ರಯತ್ನ ಮಾಡಬಹುದಲ್ವಾ ಅದನ್ನ ವೈಚಾರಿಕ ಅಧ್ಯಾತ್ಮ ರಾಷನಲ್ ಫಿಲಾಸಫಿ ಈ ದೃಷ್ಟಿಕೋನದಿಂದ ನಾವು ನೋಡ್ತಾ ಜೀವನವನ್ನ ಸರಿದಾರಿಗೆ ತಂದು ತುಲನೆ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡೋಣವಾ ಈ ವೈಚಾರಿಕ ಆಧ್ಯಾತ್ಮದ ಇನ್ನೊಂದು ಮುಖ್ಯ ಮಜಲಾಗಿ ಕಾರಂತರು ಕಂಡುಕೊಂಡದ್ದು ದೊಡ್ಡದು ಏನೋ ಸಾಧನೆ ಮಾಡಬೇಕಂದ್ರೆ ದೊಡ್ಡದು ನಮಗೇನೋ ದ್ರವ್ಯವಾಗಿ ಅಂದರೆ ರಿಸೋರ್ಸ್ ಆಗಿ ಸಂಪನ್ಮೂಲವಾಗಿ ಸಿದ್ಧವಾಗಿ ಸಿಗಬೇಕಾಗಿಲ್ಲ ಅಂತ ಅಂದ್ರೆ ನಾವು ಬಹುತೇಕವಾಗಿ ಈಗ ಯೋಚನೆ ಮಾಡ್ತಿರ್ತೀವಿ ಅವ್ರಿಗೆ ಅದಿತ್ತು ಬಿಡು ಅದಕ್ಕೆ ಸಾಧನೆ ಮಾಡೋಕ್ಕಾಯ್ತು ನಮ್ಗೆ ಅದಿಲ್ಲ ಆಗಲ್ಲ ಈಗ ಹಿಂದಿಲಿ ತುಂಬಾ ದೊಡ್ಡ ದೊಡ್ಡ ಚಿತ್ರವನ್ನ ನಿರ್ಮಿಸಿದ್ದ ನಿರ್ದೇಶಿಸಿದ್ದ ರಾಜ್ ಕಪೂರ್ ಅವರು ಅವ್ರ ತಂದೆ ದುಡ್ಡಿತ್ತು ಬಿಡು ಕನ್ನಡದಲ್ಲಿ ರವಿಚಂದ್ರನ್ ಅವರು ದೊಡ್ಡ ದೊಡ್ಡ ಚಿತ್ರ ಮಾಡಿದ್ರು ಇತ್ತು ಬಿಡು ಅವ್ರಿಗೆ ವ್ಯವಸ್ಥೆ ಕ್ರಿಕೆಟ್ನಲ್ಲಿ ಗಂಗೂಲಿ ಧೋನಿ ಇವರೆಲ್ಲ ಒಳ್ಳೆ ಕುಟುಂಬದಿಂದ ಬಂದವರು ಅಫ್ಲೋಯೆಂಟ್ ಫ್ಯಾಮಿಲಿಯಿಂದ ಬಂದವರು ಅವ್ರಿಗೆ ದಿನನಿತ್ಯದ ಕಷ್ಟಗಳಿರಲಿಲ್ಲ ಅಂದರೆ ಎಲ್ಲೋ ಒಂದೆರಡು ಈ ರೀತಿಯ ಉದಾಹರಣೆಗಳು ನಮಗೆ ಎಲ್ಲ ಕ್ಷೇತ್ರದಲ್ಲೂ ಕಂಡರೂ ಅದಿಲ್ಲದ ಎಷ್ಟೋ ಜನರನ್ನು ಪ್ರತಿ ಕ್ಷೇತ್ರದಲ್ಲೂ ನಾವು ಕಾಣಬಹುದಲ್ವಾ ಈ ಡಾಕ್ಟರ್ ರಾಜ್ಕುಮಾರು ಚೆಂಡೂಲ್ಕರು ಕೊಹ್ಲಿ ತುಂಬ ಒಳ್ಳೆಯ ಆರ್ಥಿಕ ವ್ಯವಸ್ಥೆ ಇರೋ ಕುಟುಂಬದಿಂದ ಬಂದವರೇನು ಅಲ್ವಲ್ಲ ಕಾರಂತರ ಧೋರಣೆ ಅದಾಗಿತ್ತು ಅಂದರೆ ನಾವು ನಮ್ಮ ಕೈಲಾಗದಿರುವಿಕೆ ಅಂದರೆ ನಮ್ಮ ಇನ್ಕೇಪಬಿಲಿಟಿಗೆ ಇನ್ಯಾವುದೋ ಕಾರಣವನ್ನ ಹುಡುಕ್ತಾ ಹೋಗ್ತೀವಿ ಇದಾದ ಮೇಲೆ ಇದನ್ನ ಮಾಡ್ತೀನಪ್ಪ ನಾನು ಇಷ್ಟಿದ್ರೆ ಅಷ್ಟು ಮಾಡ್ತೀನಿ ಅದರಿಂದ ಅವರು ಹಿ ನೆವರ್ ಕ್ರಿಯೇಟ್ ಫಾರ್ ಎಕ್ಸ್ಪೀರಿಯನ್ಸ್ ಅಂದರೆ ಎಷ್ಟೋ ಶ್ರೇಷ್ಠ ಕಲಾವಿದರು ಒಂದು ಸಿನಿಮಾವನ್ನ ಮಾಡಬೇಕು ಅಂದರೆ ಆ ಸಿನಿಮಾ ಬ್ಯಾಕ್ ಗ್ರೌಂಡ್ ಬಗ್ಗೆ ಆಳವಾಗಿ ಇಳಿಯೋದು ಸಹಜ ಅಲ್ವಾ ಈಗ ಉದಾಹರಣೆಗೆ ಪುಟ್ಟಣ ಕಡ್ಗಾಲ್ರು ಮಾನಸ ಸರೋವರ ಸಿನಿಮಾ ಮಾಡುವಾಗ ಅದರಲ್ಲಿ ಕೊನೆ ಒಂದು ಹಾಡು ಬರುತ್ತಲ್ಲ ನೀನೆ ಸಾಕಿದಾಗಿನಿ ಆ ಹಾಡಿನ ಲೊಕೇಶನ್ಗೆ ಎರಡು ವರ್ಷ ಹುಡುಕಿದ್ರಂತೆ ಅದು ಒಬ್ಬೊಬ್ಬರ ರೀತಿ ಭೈರಪ್ಪನವರು ಪರ್ವ ಬರಿಯಕ್ಕೆ ಮಂದ್ರ ಬರಿಯಕ್ಕೆ ಇಷ್ಟೆಲ್ಲ ಟ್ರಾವೆಲ್ ಮಾಡಿರ್ತಾರೆ ಇಷ್ಟೆಲ್ಲ ಆಳವಾಗಿ ಇಳಿದಿರ್ತಾರೆ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ ಕೊನೆಯ ಕಾದಂಬರಿ ಅವರದು ಬಂದಿದ್ದು ಉತ್ತರಖಂಡ ಅದ್ರ ಹಿಂದ್ಗಡೆ ಯಾನ ಅಂತ ಬಂದಿತ್ತು ಅದರಲ್ಲೂ ಸಹ ಸ್ಪೇಸ್ ಬಗ್ಗೆ ಬಾಹ್ಯಾಕಾಶ ಯಾನದ ಬಗ್ಗೆ ಅಷ್ಟೇ ಅಲ್ಲದೆ ಹಿಮಾಲಯ ಉತ್ತರಖಂಡ ಅದೆಲ್ಲದರ ಬಗ್ಗೆನೂ ಒಂದು ಆಳವಾದಂತಹ ಸ್ಟಡಿ ಮಾಡಿ ಬರೀತಿದ್ರು ಕಾರಂತರ ರೀತಿ ಸ್ವಲ್ಪ ಬೇರೆ ಇತ್ತು ಅವರು ಒಂದು ವಸ್ತುವನ್ನ ಕಥಾ ಸೃಷ್ಟಿ ಮಾಡೋಕ್ಕೆ ಎಕ್ಸ್ಕ್ಲೂಸಿವ್ ಎಕ್ಸ್ಪೀರಿಯನ್ಸ್ ಅನ್ನೋದು ಬೇಡ ಅನ್ನೋದು ಅವರ ನೆರೆಟಿವ್ ಅಲ್ಲಿ ನಮಗೆ ಕಾಣ್ತಾ ಬರುತ್ತೆ ಅವರ ಬಹುತೇಕ ಕಥೆಗಳು ಅವರ ಸ್ವಂತ ಜೀವನದಲ್ಲಿ ಆದ ಅನುಭವ ಆ ಅನುಭವವನ್ನು ಆ ವ್ಯಕ್ತಿಗಳು ಯಾವುದೋ ಒಂದು ವ್ಯಕ್ತಿ ಮುಂದೆ ಅದು ಅವರ ಕಾದಂಬರಿಗಳಲ್ಲಿ ಪಾತ್ರವಾಗ್ತಿತ್ತು ಆ ವ್ಯಕ್ತಿಗಳು ನಿರ್ವಹಿಸಿದ ಪರಿ ಅದನ್ನು ಇವರು ದೂರ ನಿಂತು ನೋಡೋದು ಇದು ನಮಗೆ ಎಲ್ಲ ಕಾದಂಬರಿಗಳಲ್ಲೂ ಕಾಣಿಸುತ್ತೆ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದರೆ ಅವರ ಅತ್ಯಂತ ಪ್ರಖ್ಯಾತ ಕಾದಂಬರಿಗಳಲ್ಲಿ ಒಂದು ಬೆಟ್ಟದ ಜೀವ ಬೆಟ್ಟದ ಜೀವ ಅದು ಅವರ ಸ್ವಂತ ಅನುಭವ ಅದರಲ್ಲಿ ಮಾನವೀಯ ಮೌಲ್ಯಗಳ ಆಳಕ್ಕಿಳಿದು ಹುಡುಕಾಟ ನಡೆಸ್ತಾರೆ ಅದಕ್ಕೆ ಇನ್ನೊಂದು ಮಹತ್ವ ಉದಾಹರಣೆ ಅಂದರೆ ಅಳಿದ ಮೇಲೆ ಮನುಷ್ಯರ ಸಾವಿನ ನಂತರ ಏನಿದೆ ಅನ್ನೋದನ್ನು ಅವರು ಯಾರೋ ಒಬ್ಬರು ರೇಲ್ವೆ ಬೋಗಿಯಲ್ಲಿ ತಮಗೆ ಸಿಕ್ಕ ಸ್ನೇಹಿತರಿಂದ ಆ ಕಥೆಯನ್ನ ಇಣೀತಾರೆ ಅದು ಸ್ವಂತ ಜೀವನದಲ್ಲೇ ಅವರು ಕಥೆಯನ್ನ ಹುಡುಕಿ ಆ ಮಟ್ಟಕ್ಕೆ ನಮಗೆ ತಂದು ಕೊಡಕ್ಕೆ ಸಾಧ್ಯ ಇತ್ತು ಅನ್ನೋದು ಅದ್ಭುತ ಅಂದರೆ ಅದಕ್ಕೆ ಹೇಳಿದ್ರು ಈ ನೆವರ್ ಕ್ರೇವ್ಡ್ ಫಾರ್ ಎಕ್ಸ್ಪೀರಿಯನ್ಸ್ ಎಲ್ಲ ಕ್ಷೇತ್ರದ ಬಗ್ಗೆನೂ ಬರೆದಿದ್ರು ಯಾಕೆ ಅಂದರೆ ಅವರು ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೊಂಡಿದ್ರು ನಾಟ್ಯದ ಬಗ್ಗೆ ಇರುತ್ತೆ ಎರಡನೇ ವಿಶ್ವ ಮಹಾಯುದ್ಧದ ಬಗ್ಗೆ ಎಷ್ಟೋ ಕಾದಂಬರಿಗಳಿವೆ ಮುಂಬೈನ ಶೋಭಿ ಸೊಸೈಟಿ ಅದ್ರ ಬಗ್ಗೆ ಇರುತ್ತೆ ಅದಷ್ಟೇ ಅಲ್ಲದೆ ಕುಂದಾಪುರ ಬೆಳ್ತಂಗಡಿ ಮುದ್ರಾಡಿ ಬಂಗಾಡಿ ಇಲ್ಲಿ ನಡೆಯುವ ಸಾಮಾನ್ಯ ಕಥೆಗಳು ಮರಳಿ ಮಣ್ಣಿಗೆ ಅಂತಲ್ಲಿ ಇರುತ್ತೆ ಅಂದ್ರೆ ನಾವಿಲ್ಲಿ ಏನು ಕಲಿಬೇಕು ಅಂದ್ರೆ ನಾವು ಬಹುತೇಕವಾಗಿ ನನಗೆ ಇದಿದ್ರೆ ನಾನು ಅದನ್ನ ಮಾಡ್ತೀನಿ ಅಂತ ನಾವು ಅನ್ಕೋತಿರ್ತೀವಿ ನನಗೆ ಇದಕ್ಕಿಂತ ಡಬಲ್ ಸಂಬಳ ಇದ್ದಿದ್ರೆ ಜೀವನ ಚೆನ್ನಾಗಿ ಇರ್ತಿತ್ತು ಅವಾಗ ದುಶ್ಚಟ ಬಿಡ್ತಿದ್ದೆ ಸಿಗರೇಟ್ ಬಿಡ್ತಿದ್ದೆ ಬೇಗ ಎಳತಿದ್ದೆ ಏನೋ ಅನ್ಕೋತಿರ್ತೀವಲ್ಲ ಅದು ಅವಶ್ಯಕತೆ ಇಲ್ಲ ನಾವೇನೋ ಮಾಡ್ಬೇಕು ಅನ್ಕೋತಿರ್ತೀವಲ್ಲ ಅದನ್ನ ಇರುವ ಸಂದರ್ಭದಲ್ಲೇ ಸಮಯದ ಚೌಕಟ್ಟಿನಲ್ಲೇ ನಾವು ಪ್ರಯತ್ನ ಮಾಡಿದ್ರೆ ಅದು ಹೊಸ ಅವಕಾಶಗಳನ್ನು ಹೊಸ ಪದರಗಳನ್ನು ನಮಗಾಗಿ ತೆಗೆದು ತೋರಿಸುತ್ತೆ ಮರಳಿ ಮಣ್ಣಿಗೆ ಕಾದಂಬರಿ ಬರೆಯುವಾಗ ಅವ್ರು ಹೇಳ್ತಾರೆ ಇದರಲ್ಲಿ ಅದು ಮೂರು ಜನರೇಷನ್ ತಲೆಮಾರುಗಳ ಕಷ್ಟ ಕಾರ್ಪಣ್ಯಗಳ ಅದ್ಭುತ ಕಾದಂಬರಿ ಅದರಲ್ಲಿ ಮೊದಲನೇ ಜನರೇಷನ್ ತುಂಬಾ ಕಷ್ಟ ಇರುತ್ತೆ ಎಷ್ಟು ಮಟ್ಟಿಗೆ ಕಷ್ಟ ಅಂದ್ರೆ ಒಂದು ವೃದ್ಧೆ ಅವಳಿಗೊಂದು ಹೆಣ್ಮಗಳು ಆ ಹೆಣ್ಮಗಳ ಗಂಡ ಇಲ್ಲ ಒಂದು ಮಗು ಅದಕ್ಕೆ ಕುಡಿಯಕ್ ಹಾಲ್ ಇರಲ್ಲ ದುಡ್ಡೇ ಇರಲ್ಲ ಈ ಅಜ್ಜಿ ಮಗಳು ಮೊಮ್ಮಕ್ಳು ಮೂರ್ ಜನಾನು ಅಸ್ಥಿ ತರ ಇರ್ತಾರೆ ಅಂದ್ರೆ ನಿಶಕ್ತಿ ಅದ್ರ ಮಧ್ಯ ಇವರು ಒಂದಿನ ಆ ವೃದ್ಧೇನ ಭೇಟಿ ಮಾಡಕ್ ಹೋದಾಗ ಮೊಮ್ಮಗುಗೆ ಇಟ್ಟಿದ ಹಾಲ್ನ ಇವ್ರಿಗೆ ಕುಡಿಯಕ್ ಕೊಡತ್ತೆ ಅಜ್ಜಿ ಇವ್ರಿಗೆ ಅನ್ಸುತ್ತೆ ಅದನ್ನ ಕುಡಿಬೇಕೋ ಬೇಡ ಅಂದ್ರೆ ಈ ರೀತಿ ಒಂದು ಸಂವೇದನೆಯನ್ನ ನಮಗೆ ಉಂಟು ಮಾಡುತ್ತೆ ಆ ಅಜ್ಜಿಗೆ ಬಂದವ್ರಿಗೆ ಏನಾದ್ರೂ ಕೊಡಬೇಕು ಅನ್ನೋ ಮನಸ್ಥಿತಿ ಯಾವ ಮಟ್ಟಕ್ಕಿದೆ ಇದು ಒಂದು ಸಂದರ್ಭವಾಗಿ ನಮ್ಮಂತವ್ರು ಕಾಣಿಸ್ಬಿಡ್ಬೋದು ಅಷ್ಟೇ ಅಯ್ಯೋ ಪಾಪ ಅನ್ಕೊಂಡ್ ಬರ್ತೀವಿ ಕಾರಂತರಿಗೆ ಅಲ್ಲಿ ಮನುಷ್ಯ ಸಂವೇದನೆಯ ಆಳಕ್ಕೆ ಇಳಿಯೋದು ಸಾಧ್ಯವಾಗ್ತಿತ್ತು ಅಲ್ಲದೆ ಅದನ್ನ ತಂದು ತೋರಿಸ್ತಾರೆ ಮರಳಿ ಮಣ್ಣಿಗೆಯಲ್ಲಿ ಯಾಕೆಂದ್ರೆ ಅವ್ರಿಗೆ ಪ್ರಶ್ನೆಗಳು ಹೇಳೋದು ಮೊಮ್ಮಗುಗೆ ಅಂತ ಇಟ್ಟಿದ್ದ ಹಾಲದು ಇವತ್ತು ಮೊಮ್ಮಗು ಏನ್ ಮಾಡ್ತಾರೆ ನಾನು ಕುಡಿದ್ಬಿಟ್ನಲ್ಲ ನಾ ಹೋಗಿದ್ ತಪ್ಪ ನಾ ಹೋಗಿದ್ ಅವ್ರ ಸಲುವಾಗಿನೇ ಏನೋ ಸಹಾಯಕ್ಕೆ ಅಂತ ಈ ರೀತಿ ಅವರು ಕಂಡ ಸಹಜ ಘಟನೆಗಳನ್ನ ಅದ್ಭುತವಾದಂತಹ ಕಥಾಂತರವಾಗಿ ಸೃಷ್ಟಿಸಿಕೊಡ್ತಾರೆ ಅದರಿಂದ ಅವರ ಕಾದಂಬರಿಯಲ್ಲಿ ಅಥವಾ ಅವರ ಧೋರಣೆಗಳಲ್ಲಿ ಇರುವ ಸಂದರ್ಭವನ್ನ ಬಿಟ್ಟು ಹೋಗುವ ತುಡಿತ ಎಲ್ಲೂ ಕಾಣಿಸಲ್ಲ ಪಾತ್ರಗಳಿಗೆ ಇರತ್ತೆ ಆ ಪಾತ್ರಗಳನ್ನ ನಮ್ಮ ಮುಂದೆ ಜಕ್ಸ್ಟಾಪೋಸ್ ಮಾಡ್ತಾರೆ ಹೀಗೆ ಸ್ಟಲಾ ಪ್ರಯತ್ನ ಮಾಡಿದ ವ್ಯಕ್ತಿ ಏನಾಗ್ತಿದ್ದಾನೆ ಹೇಗೆ ನರಳುತ್ತಿದ್ದಾನೆ ಯಾವ ರೀತಿ ಸವಾಲುಗಳನ್ನು ಫೇಸ್ ಮಾಡ್ತಾನೆ ಅಥವಾ ಮಾಡ್ತಾಳೆ ಅದನ್ನ ಚಿಗುಡದ ಕನಸು ಅಂತ ಕಾದಂಬರಿಲ್ಲೂ ತೋರಿಸ್ತಾರೆ ಅದು ಸಹ ಕನ್ನಡದಲ್ಲಿ ಚಿತ್ರವಾಗಿ ಬಂದಿದೆ ಅಲ್ವಾ ಅವರು ಒಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ ಪ್ರಪಂಚದ ಇಷ್ಟೆಲ್ಲ ಜೀವಿಗಳು ಮಾಯೆಯಲ್ಲಿ ಸಿಲುಕಿ ನರಳುತ್ತಿರುವುದು ನಿಜವಾದರೆ ನಾನೊಬ್ಬ ಎಲ್ಲಾ ಬಿಟ್ಟು ಹಿಮಾಲಯದಲ್ಲಿ ವೈಯಕ್ತಿಕ ಮುಕ್ತಿಗೆ ಪ್ರಯತ್ನಿಸುವುದು ಸ್ವಾರ್ಥ ಅಂತ ನಂಗ ಅನ್ಸುತ್ತೆ ಅಂದ್ರೆ ಇದು ಕೃಷ್ಣ ಪ್ರಜ್ಞೆ ಅಂತ ಕೃಷ್ಣಂಗೇನು ಜ್ಞಾನೋದಯ ಪಡೆದುಕೊಳ್ಳಕ್ಕೆ ಹಿಮಾಲಯಕ್ಕೆ ಹೋಗ್ಬೇಕು ಅಂತ ಗೊತ್ತಿರ್ಲಿಲ್ವಾ ಅದನ್ನ ದಾಟಿ ನಾನು ಯುದ್ಧ ಭೂಮಿಲಿ ಕಂಡ್ಕೋತೀನಿ ಅಂದರೆ ಜೀವನ ಎನ್ನುವ ಯುದ್ಧ ಭೂಮಿಯಲ್ಲಿ ಕಂಡುಕೋತೀನಿ ಎಂದೆವನು ಕೃಷ್ಣಾದ ಪೂರ್ಣಾವತಾರ ಅದು ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಕಾರಂತರ ಪೂರ್ಣತ್ವದ ತತ್ವಗಳ ಬಗ್ಗೆ ಹೆಚ್ಚು ಎಂಫಸೈಸ್ ಮಾಡ್ತಿರೋದು ಅದಕ್ಕೆ ಅವ್ರು ಮುಂದೆ ಹೇಳ್ತಾರೆ ನನಗೆ ಮೋಕ್ಷ ಸ್ವರ್ಗ ಅಥವಾ ಎನಿ ಉತೋಪಿಯನ್ ಐಡಿಯಾಸ್ ಉತೋಪಿಯನ್ ಐಡಿಯಾಸ್ ಅಂದರೆ ಎಲ್ಲವೂ ಸರಿ ಇರುವ ಒಂದು ಜಗತ್ತಿಗೆ ನಾವೆಲ್ಲ ಹೋಗ್ತೀವಿ ಅಥವಾ ನಾವು ಈ ಜೀವನದಲ್ಲೇ ಕಾಣ್ತೀವಿ ಅಂತ ನಾವು ನಂಬಿದೀವಲ್ಲ ಅದು ಇದೇ ಅಂತ ಅದಕ್ಕೆ ಕಾತರದಿಂದ ಕಾಯಬೇಕು ಅಂತ ಯಾವತ್ತೂ ಅನಿಸಿಲ್ಲ ಅಂದರೆ ದ ಗುಡ್ ಟೈಮ್ಸ್ ವಿಲ್ ನೆವರ್ ಕಮ್ ನಾವ್ ಇಪ್ಪತ್ತ್ ಮೂವತ್ತು ವರ್ಷದಿಂದ ಈ ಇವತ್ತಿನ ನಮ್ಮ ಜೀವನ ಇನ್ನೂ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ವಿ ಅಲ್ಲಿ ಇದ್ದಾಗ ಕೆಲ್ಸಕ್ಕೆ ಹೋಗ್ತಿದ್ರೆ ಹೋಮ್ ವರ್ಕ್ ತೊಂದರೆ ಇಲ್ಲ ಟೀಚರ್ ಭಯ ಇಲ್ಲ ಅಂತಿದ್ವಿ ಈಗ ಆ ತರ ಬದುಕ ನಮಗ್ ಸಾಧ್ಯ ಆಗ್ತಿದ್ಯಾ ಅಂದ್ರೆ ಎಸ್ಕೇಪ್ ಫ್ರಮ್ ಮೈ ಕರೆಂಟ್ ಸರ್ಕಮ್ಸ್ಟೆನ್ಸ್ ಅವರ ತತ್ವಗಳಲ್ಲಿ ಎಲ್ಲೂ ಕಾಣಿಸೋದಿಲ್ಲ ಜೀವನವನ್ನ ಬಿಟ್ಟು ಓಡಿ ಹೋಗುವುದು ಕೇವಲ ಲೌಕಿಕದ ಸೋಲಲ್ಲ ಅಲೌಕಿಕದ ಸೋಲು ಅಂತ ಅವ್ರು ಹೇಳೋದು ಅಂದ್ರೆ ನೀ ಎಲ್ಲಾ ಬಿಟ್ಟು ಹೋಗ್ಬಿಟ್ರೆ ಫಿಸಿಕಲ್ ವರ್ಲ್ಡ್ ಅಥವಾ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಸೋಲೋದು ಅಸಹಜ ನೀ ಬಿಟ್ಟಿದೀನ ಅಂತಿರ್ತೀಯ ಆದ್ರೆ ಸೋತಿರ್ತೀಯ ಯಾಕಂದ್ರೆ ಮೀರಿ ಅಲ್ಲ ಅದಷ್ಟೇ ಅಲ್ಲ ಆಧ್ಯಾತ್ಮಿಕ ಪಥದಲ್ಲೂ ನೀನ್ ಸೋತಿದ್ಯಾ ಕಾರಂತರು ಪ್ರತಿಯೊಂದು ವಿಷಯ ಜನಜೀವನದ ಸಾಮಾನ್ಯ ದಿನನಿತ್ಯದ ಆಗುಹೋಗುಗಳಲ್ಲಿ ಕಂಡುಬರುವ ವಿಷಯಗಳ ಬಗ್ಗೆ ಎಷ್ಟು ಪ್ರಜ್ಞೆ ಉಳ್ಳವರಾಗಿದ್ರು ಅರಿವು ಕಂಡುಕೊಂಡವರಾಗಿದ್ರು ಅಂದ್ರೆ ನಾವು ಚಿರಂಜೀವಿ ಆಗು ಅಂತೆಲ್ಲ ಹರಿಸ್ತೀವಿ ಅದನ್ನ ಕಾರಂತರು ತೀಕ್ಷ್ಣವಾಗಿ ಕ್ರಿಟಿಸೈಸ್ ಮಾಡ್ತಿದ್ರು ಅವ್ರು ಹೇಳುದು ಬ್ರಹ್ಮಾಂಡಗಳು ಹುಟ್ಟಿ ಸಾಯುತ್ತವೆ ಈಗ ಬಿಗ್ ಬ್ಯಾಂಗ್ ತೇರಿ ಮಾತನಾಡ್ತಿದ್ದೇವಲ್ಲ ಯಾವಾಗ ಬ್ರಹ್ಮಾಂಡ ಆರಂಭ ಆಯ್ತು ಬ್ರಹ್ಮಾಂಡ ಆರಂಭ ಆಗೋಕ್ಕಿಂತ ಮೊದಲು ಏನಿತ್ತು ಆಗ ಸಮಯ ಅನ್ನೋದಿತ್ತ ಈ ರೀತಿ ಟೈಮ್ ಕಾನ್ಶಿಯಸ್ನೆಸ್ ಇದರ ಬಗ್ಗೆ ಎಲ್ಲ ತುಂಬಾ ರಿಸರ್ಚ್ ಆಗ್ತಿದೆ ಅವ್ರು ಹೇಳ್ತಿದ್ದು ಬ್ರಹ್ಮಾಂಡಗಳು ಹುಟ್ಟಿ ಸಾಯುತ್ತವೆ ಗೆಲಾಕ್ಸಿಗಳು ನಕ್ಷತ್ರಗಳು ಎಲ್ಲವೂ ಹುಟ್ಟಿ ಸಾಯುತ್ತವೆ ಸಾಗರಗಳು ಪರ್ವತಗಳು ಹುಟ್ಟಿ ಸಾಯುತ್ತವೆ ಅಂಥದ್ರಲ್ಲಿ ಅವುಗಳಲ್ಲಿ ನೆಲೆಸುವ ಜೀವಗಳು ಏನು ಮಹಾ ಹಾಗಾಗಿ ಚಿರಂಜೀವಿಯಾಗುವ ಆಗುವ ಬಯಕೆಗಿಂತ ಹೆಚ್ಚು ಮೂರ್ಖತನ ಇರಲಾರದು ಅವರು ಹಾಸ್ಯಾಸ್ಪದವಾಗಿ ಹೇಳ್ತಾರೆ ಅಂತ ಒಂದು ಅಪೇಕ್ಷೆ ಸಾಧ್ಯವಿದ್ದಾಗ ಎಷ್ಟು ವಿಚಿತ್ರವಾಗಿರ್ತಿತ್ತು ಅಂದ್ರೆ ಸಾಯ್ದೇನ ಇದ್ಬಿಟ್ರೆ ಏನು ಗತಿ ಹಾರಿಬಲ್ ಯಾರೋ ಒಬ್ಬ ವೃದ್ಧನ್ ಆರ್ಟಿಕಲ್ ಓದ್ತಾ ಇದ್ದೆ ಆ ವೃದ್ಧನಿಗೆ ನೂರ ಎರಡು ವರ್ಷ ನೂರ ಮೂರು ವರ್ಷನೂ ಅಂತೆ ಪದಕಕ್ಕೆ ಆಸೆ ಇಲ್ಲ ಯಾಕಂದ್ರೆ ಮಕ್ಕಳು ಅವನ ಮುಂದೆನೆ ಎಲ್ಲ ಮಕ್ಕಳು ಹೋಗ್ಬಿಟ್ಟಿದ್ದಾರೆ ವಯೋ ಸಹಜ ಅನಾರೋಗ್ಯದಿಂದ ಈಗ ಅವನಿಗೆ ಬೇಕಾಗಿದೆ ಆದರೆ ಅವನ ದೇಶದಲ್ಲಿ ಇಚ್ಛಾಮರಣ ಇಲ್ಲ ಅಂದ್ರೆ ಅವನಿಗೆ ಸೂಸೈಡ್ ಮಾಡ್ಕೊಳ್ಳೋದು ಅನ್ನೋದು ಸರಿ ಬರ್ತಿಲ್ಲ ಹೇಗಾದರೂ ಸರ್ಕಾರ ನನಗೆ ಸಹಾಯ ಮಾಡಿ ಈ ಜೀವನವನ್ನ ಮುಗಿಸೋಕ್ಕೆ ಹೆಲ್ಪ್ ಮಾಡ್ಬೋದಾ ಎಷ್ಟೋ ಖೈದಿಗಳಿಗೆ ಮಾಡರ್ನ್ ಕಂಟ್ರೀಸಲ್ಲಿ ಮಾಡ್ತಾರಲ್ಲ ಏನೋ ಒಂದು ಇಂಜೆಕ್ಷನ್ ಕೊಟ್ಟು ಅಲ್ಲೇ ಮಲಗಿರ್ತಾರೆ ಅಲ್ಲೇ ಹೋಗುತ್ತೆ ಆದರೆ ಅವನ ದೇಶದಲ್ಲಿ ಅದಿಲ್ಲವಂತೆ ಅದು ಲೀಗಲ್ ಅಲ್ಲ ಅಂದ್ರೆ ಖೈದಿಗಳ್ ಮಾಡ್ತಾರೆ ನೀ ಏನು ಮಾಡಿಲ್ಲ ನಾವ್ ಯಾಕೆ ಕೊಡೋದು ಅಂತ ಅದಕ್ಕೆ ಅವನು ಇನ್ನೊಂದು ದೇಶಕ್ಕೆ ಹೋಗಿ ಅಲ್ಲಿ ರೂಲ್ ಅಲ್ಲಿ ಅಲೋಡ್ ಅಲೋಡಂತೆ ಆ ರೀತಿ ಮರಣವನ್ನ ತಂದುಕೊಂಡ ಅಂದ್ರೆ ಒಬ್ಬ ವ್ಯಕ್ತಿ ಚಿರಂಜೀವಿ ಆಗು ಅಂತಿವಲ್ಲ ಚಿರಂಜೀವಿ ಆಗ್ಬಿಟ್ರೆ ಏನು ಅದನ್ನ ಯೋಚನೆ ಮಾಡಿಲ್ಲ ಅಂತ ಕಾರಂತರು ತೀಕ್ಷ್ಣವಾಗಿ ಅದ್ರ ಬಗ್ಗೆ ಪ್ರತಿಕ್ರಿಯಿಸ್ತಾರೆ ಆಯ್ತು ಚಿರಂಜೀವಿ ಆಗು ಅಂತ ಹೇಳ್ತೀವಿ ಇದ್ದೇನು ಮಾಡ್ತಿ ಅಂತ ಏನಾದ್ರು ಹೇಳಿದೀವ ಅದರಿಂದ ಅವ್ರು ಹೇಳೋದು ಈ ಮಿತಾಯುಷಿಗಳಾಗಿದೆಯಲ್ಲ ನಮಗೆ ಒಂದು ಹುಟ್ಟು ಮತ್ತೆ ಸಾವು ಅನ್ನೋದಿದೆಯಲ್ಲ ಆ ಚೌಕಟ್ಟೆ ನಮಗೆ ಸಾಧನೆಯನ್ನ ಮಾಡಕ್ಕೆ ಪ್ರೇರೇಪಿಸ್ತಿರೋದು ಈಗ ವಿಶ್ವೇಶ್ವರಯ್ಯನವರು ವಿವೇಕಾನಂದರು ಅಷ್ಟು ದೊಡ್ಡ ಕೆಲಸಗಳನ್ನ ಮಾಡಕ್ ಯಾಕಾಯಿತು ಅಂದ್ರೆ ದೇರ್ ಇಸ್ ಅನ್ ಎಂಡ್ ಫಾರ್ ಇಟ್ ಸೊ ಹೌ ಕ್ಯಾನ್ ಐ ಬಿಕಮ್ ಮೆಮೊರೇಬಲ್ ಜನ ನನ್ನ ನೆನೆಸ್ಕೊಳ್ಳೋ ಹಾಗೆ ಏನು ಮಾಡಬಹುದು ಸಹಜವಾಗಿ ನಮ್ಮ ಪ್ರಾಣಿ ಸಂಕುಲದ ಇದ್ರ ತರ ಪ್ರಕೃತಿ ತರ ಎಷ್ಟೋ ಜನ ತಮ್ಮ ಸಂತತಿಯನ್ನು ಸೃಷ್ಟಿಸ್ತಾರೆ ಕಂಟಿನ್ಯೂ ಮಾಡ್ತಾರೆ ಸಂತಾನೋತ್ಪತ್ತಿಯನ್ನು ಮಾಡ್ತಾರೆ ಯಾಕೆ ಪ್ರಾಣಿಗಳ ಪ್ರಕೃತಿಯಲ್ಲೇ ಅಡಗಿರುವ ಸತ್ಯ ಅದು ನಮಗೆ ಯಾವತ್ತೂ ಈ ದೇಹ ಇರಲ್ಲ ಅಂದ್ ಗೊತ್ತು ಹಾಗಾಗಿ ನಮ್ಮ ದೇಹದ ಒಂದು ರೆಪ್ಲಿಕೇಶನ್ನ ನಾವು ಬಿಟ್ಟು ಹೋಗಬೇಕು ಯಾಕೆ ನಾನಿಲ್ಲಿ ನಡೆದಿದ್ದೀನಿ ಇಲ್ಲಿದ್ದೆ ಅನ್ನೋಕ್ಕೆ ಒಂದು ಸಾಕ್ಷಿ ಬೇಕಲ್ಲ ಅದು ಮಾಡುತ್ತಿರುತ್ತೆ ಆದ್ರೆ ಕೆಲವು ಜನ ಫಿಸಿಕಲ್ ರೆಪ್ಲಿಕೇಶನ್ ದೈಹಿಕ ಸಂತಾನೋತ್ಪತ್ತಿಗಿಂತ ತಮ್ಮ ಸಂಕಲ್ಪ ಶಕ್ತಿಯಿಂದ ಎಷ್ಟೋ ಜನರನ್ನ ಹುಟ್ಟಿಸಿದ್ರಲ್ವಾ ವಿವೇಕಾನಂದರು ವಿದ್ಯಾರಣ್ಯರು ಚಾಣಕ್ಯ ಆ ರೀತಿಯ ಸಾಧನೆ ಮಾಡಕ್ಕೆ ಸಾಧ್ಯ ಆಗಿದ್ದೆ ಕಾರಣ ಹೇಳೋದು ಮನುಷ್ಯನಿಗೆ ಮಿತಾಯುಷ್ಯ ಇದೆ ಅನ್ನುವ ಕಾರಣಕ್ಕೆ ನಮಗೆ ಸಹಜವಾಗಿ ಒಂದು ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಿರೋದೇನಂದ್ರೆ ಜಗತ್ತಿನಲ್ಲಿ ನಮ್ಮ ದಿನನಿತ್ಯದ ಜೀವನ ನಡೆಸೋದು ಹೇಗೆ ಅದರಲ್ಲಿ ಇರುವ ಆಧ್ಯಾತ್ಮಿಕ ಒಳನೋಟ ಏನಿರಬೇಕು ಧ್ಯಾನ ಅದು ಇದು ಎಲ್ಲ ಮಾಡಬಹುದು ಆದರೆ ಮತ್ತೆ ಜನಜೀವನದ ಜೊತೆ ನಾವು ಬೆರೆಯುವಾಗ ಹೇಗೆ ಈ ಆಧ್ಯಾತ್ಮಿಕತೆ ನಮಗೆ ಸಹಾಯ ಮಾಡಬಹುದು ಅದಕ್ಕೆ ಕಾರಣ ಅಂತ ಹೇಳೋದು ಪ್ರತಿಯೊಂದು ಜೀವಿಯು ತನ್ನ ಬದುಕನ್ನು ಎದುರಿಸುತ್ತದೆ ಅಂದ್ರೆ ಇಟ್ ಫೇಸಸ್ ಎವ್ರಿ ಲಿವಿಂಗ್ ಬೀಯಿಂಗ್ ಫೇಸಸ್ ದ ವರ್ಲ್ಡ್ ಹುಟ್ಟದಾದ್ನಿಂದ ಜಗತ್ತಿನ ಭಾಗವೇ ಆಗಿದ್ದರೂ ಜಗತ್ತನ್ನ ಎದುರಿಸುತ್ತಾ ಬದುಕುತ್ತದೆ ಉದಾಹರಣೆಗೆ ಹುಟ್ಟುತ್ತಿದ್ದಂಗೆನೆ ತಾಯಿ ಗರ್ಭದಲ್ಲಿ ಇದ್ದ ಹಾಗೆ ಎಲ್ಲ ರೆಡಿಯಾಗಿ ನಡೆಯಲ್ಲ ಮಗು ಹಾಲನ್ನ ಬಾಯೊಳಗಡೆ ತಾಯಿ ಹಾಕಬಹುದು ಆದರೆ ಮಗುನೇ ಕುಡಿಬೇಕು ಅಲ್ಲಿ ಒಂದು ಪರಿಶ್ರಮ ಬರುತ್ತೆ ಅಲ್ಲಿವರೆಗೂ ಮಗುವಿನಗೆ ಪರಿಶ್ರಮ ಅನ್ನೋದಿರಲಿಲ್ಲ ಅಲ್ಲಿಂದ ಪರಿಶ್ರಮ ಶುರು ಆಗುತ್ತೆ ಮುಂದೆ ಸ್ಕೂಲ್ಗೆ ಹೋಗ್ತಿದ್ದಂಗೆ ಎಲ್ಲರನ್ನು ಎದುರಿಸುತ್ತೆ ಫ್ರೆಂಡ್ಸು ಬುಲೀಸ್ ಇರ್ತಾರಲ್ಲ ಹೆದರ್ಸೋ ಸೀನಿಯರ್ಸು ಎಲ್ಲರನ್ನು ಫೇಸ್ ಮಾಡ್ತಾ ಹೋಗುತ್ತೆ ಅದು ಮುಂದೆ ಕಾಲೇಜ್ ಹೋದ್ರು ಇ ಟಿ ಎ ಟ್ರಿಬಲಿ ಗೇಟು ಕ್ಯಾಟು ಈ ರೀತಿ ಪರೀಕ್ಷೆಗಳಲ್ಲಿ ಜಗತ್ತನ್ನ ಎದುರಿಸುತ್ತದೆ ಕೆಲಸದಲ್ಲಿ ಎದುರಿಸುತ್ತೆ ಪೊಲೀಸ್ ಆದ್ರೆ ಕಳ್ಳರನ್ನ ಎದುರಿಸುತ್ತೆ ವಕೀಲರಾದ್ರೆ ಇನ್ನೊಂದು ವಕೀಲನ್ನ ಎದುರಿಸ ಅಂದ್ರೆ ನಮ್ಮ ಜೀವನ ಬಾಳ್ವೆ ಎನ್ನುವುದು ಜಗತ್ತನ್ನ ಎದುರಿಸುತ್ತಾ ಬದುಕುವುದು ಮಗು ಹುಟ್ಟಿ ಕಣ್ತೆರೆದು ನೋಡತೊಡಗಿತೆಂದರೆ ಬಾಳ್ವೆ ಅದಕ್ಕೆ ಎದುರಾಗಲು ಆರಂಭವಾಗುತ್ತದೆ ಮುಂದೆ ಅದು ಬೆಳೆದು ದೊಡ್ಡದಾಗಿ ಮಣ್ಣು ಗೂಡುವ ತನಕ ಅದು ಬದುಕಿನೊಡನೆ ಹೋರಾಡಲೇಬೇಕು ಸರ್ವೈವಲ್ ಇನ್ಸ್ಟಿಂಕ್ಟ್ ಅದಿದ್ದೇ ಇರುತ್ತೆ ಹೇಗೆ ಬದುಕಬೇಕು ಅದು ಮನುಷ್ಯರಷ್ಟೇ ಅಲ್ಲ ಸ್ನೇಹಿತರೆ ಅವ್ರು ಹೇಳ್ತಿರೋದು ಪ್ರತಿ ಜೀವಿಯು ಈಗ ಮನೇಲಿ ಇಲಿ ಬಂದಿರುತ್ತೆ ಅದನ್ನು ಸಾಯಿಸಕ್ಕೆ ಪ್ರಯತ್ನ ಪಡ್ತಿದ್ರೆ ಅದು ಕೊನೆಯವರೆಗೂ ಹೋರಾಡತ್ತೆ ಅಂದ್ರೆ ಹೋರಾಟದ ಪ್ರಕೃತಿ ನಮ್ಮಲ್ಲೇ ಅಡಗಿದೆ ಅದಷ್ಟೇ ಅಲ್ಲ ಈಗ ನಗರದಲ್ಲಿ ಎಷ್ಟೋ ಕಡೆ ಗಿಡಗಳು ಬೆಳೆಯೋಕ್ಕಾಗದೆ ಎಲ್ಲ ಕಾಂಕ್ರೀಟ್ ತುಂಬಿದೆ ಟಾರ್ ಇದ್ದರೂ ಮಧ್ಯ ಮಧ್ಯ ಯಾವ್ದೋ ಬಿಲ್ಡಿಂಗ್ ಎರಡು ಇಟ್ಗೆ ಮಧ್ಯ ಒಂದ್ ಗಿಡ ಹುಟ್ಟಿರುತ್ತೆ ಅದೆಲ್ಲೋ ಅದಕ್ಕೆ ಯಾರು ನೀರ್ ಹಾಕಿರ್ತಾರೆ ಯಾರು ಬೀಜ ಹಾಕಿರ್ತಾರೆ ಎಲ್ಲಿಂದಾನೋ ನೀರು ಎಳೀತಿರುತ್ತೆ ಎಲ್ಲೋ ಬೇರ್ ಬಿಟ್ಟಿರುತ್ತೆ ಅಂದ್ರೆ ಬದುಕುವ ಹುಮ್ಮಸ್ಸು ಜೀವ ಶಕ್ತಿಯಲ್ಲೇ ಅಡಗಿದೆ ಅದನ್ನ ನಾವು ಅತಿಯಾಗಿ ಯೋಚಿಸಿ ಕಳ್ಕೊತಾ ಹೋಗ್ತೀವಿ ಈ ಇಷ್ಟು ಜೀವಿಗಳು ಜಗತ್ತನ್ನ ಎದುರಿಸ್ತಾ ಹೋದ್ರೂ ಸಹ ಅದರಲ್ಲಿ ಕಾರಂತ ಕೇಳೋದು ಬದುಕು ಅನ್ನುವುದು ಒಂದು ಸಮಸ್ಯೆ ಅಂತ ಕಾಣುವ ಜೀವಿ ಯಾವುದು ಅಂದ್ರೆ ಪ್ರತಿ ಜೀವಿಗೂ ಜೀವನ ಸವಾಲಿನ ರೀತಿ ಸಹಜವಾಗಿ ಕಂಡ್ರೆ ಮನುಷ್ಯನಿಗೆ ಅದು ಒಂದು ಸಮಸ್ಯೆ ಆಗಿದೆ ಇದಕ್ಕೆ ಫ್ರೆಂಚ್ ಫಿಲಾಸಫರ್ ಜಾನ್ ಪಾಲ್ ಸಾರ್ಥರ್ ತನ್ನ ಎಕ್ಸಿಸ್ಟೆನ್ಷಿಯಲಿಸಮ್ ಇಸ್ ಹ್ಯೂಮನಿಸಮ್ ಅನ್ನೋ ಪುಸ್ತಕದಲ್ಲಿ ಒಂದು ಅದ್ಭುತವಾದಂತಹ ಸಾಲ್ನ ಹೇಳ್ತಾನೆ ಅವ್ನು ಹೇಳೋದು ಎಲ್ಲ ಜೀವಿಗಳಿಗೂ ಅಸ್ತಿತ್ವ ಅನ್ನುವುದಿದೆ ದೇರ್ ಇಸ್ ಅನ್ ಎಕ್ಸಿಸ್ಟೆನ್ಸ್ ಫಾರ್ ಆಲ್ ಬೀಯಿಂಗ್ ಬಟ್ ಮನುಷ್ಯನಿಗೆ ಮಾತ್ರ ಮ್ಯಾನ್ಸ್ ಎಕ್ಸಿಸ್ಟೆನ್ಸ್ ಇಟ್ಸೆಲ್ಫ್ ಸೆಲ್ಫ್ ಇಸ್ ಎ ಪ್ರಾಬ್ಲಮ್ ಅಂತ ನಾನು ಇಲ್ಲಿ ಅಸ್ತಿತ್ವ ಪಡ್ಕೊಂಡಿದ್ದೀನಲ್ಲ ಅದೇ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಅದನ್ನೇ ಇಲ್ಲಿ ಕಾರ ಅಂತ ಹೇಳ್ತಿರೋದು ಅಂದ್ರೆ ಬೇರೆ ಪ್ರಾಣಿಗೆ ನಾನು ಇದೀನಿ ಅಂತ ಗೊತ್ತೇ ಹೊರತು ಆ ಗೊತ್ತಿರುವುದು ಗೊತ್ತಿಲ್ಲ ಅಂದ್ರೆ ಇದನ್ನ ಮನಸ್ ಶಾಸ್ತ್ರ ಕೊರಾಬರೇಟ್ ಮಾಡತ್ತೆ ಅಂದ್ರೆ ಒಪ್ಪಿಕೊಳ್ಳುತ್ತೆ ಸೆಕೆಂಡರಿ ಕಾನ್ಷಿಯಸ್ನೆಸ್ ಅನ್ನೋದಿದೆಯಲ್ಲ ನನಗೆ ಇವತ್ತು ಮನಸ್ಸು ಚೆನ್ನಾಗಿಲ್ಲ ಅಂತ ಗೊತ್ತಾಯ್ತಲ್ಲ ಹೇಗೆ ಮನಸ್ಸಿಗೆ ಮನಸ್ಸು ಚೆನ್ನಾಗಿಲ್ಲ ಅಂತ ಗೊತ್ತಾಗ್ಬೇಕಂದ್ರೆ ಅದರ ಮೇಲೆ ಇನ್ನೊಂದು ಮನಸ್ಸಿರುತ್ತೆ ದಟ್ ಈಸ್ ಸೆಕೆಂಡ್ರಿ ಕಾನ್ಷಿಯಸ್ನೆಸ್ ಅದು ಮನುಷ್ಯನಿಗೆ ಇರುವ ಶಕ್ತಿ ಅದರಿಂದಾನೇ ಮನುಷ್ಯ ಈ ಮಟ್ಟಿಗೆ ಪ್ರಗತಿ ಸಾಧಿಸೋಕ್ಕಾಗಿದೆ ಅಂತ ರಾಬರ್ಟ್ ಸಪುಲ್ಸ್ಕಿ ತನ್ನ ಬಿಹೇವ್ ಆ ಪುಸ್ತಕದಲ್ಲಿ ಬರೀತಾನೆ ಅಂದರೆ ನಮಗೆ ನಾವಿದ್ದೀವಿ ಅಂತ ಗೊತ್ತಿದೆಯಲ್ಲ ಬೇರೆ ಪ್ರಾಣಿಗಳಿಗೆ ಇದ್ದೀವಿ ಅಂತ ಗೊತ್ತು ಆ ಗೊತ್ತಿರೋದ್ರ ಬಗ್ಗೆ ಗೊತ್ತಿಲ್ಲ ಅದರಿಂದ ಒಂದು ಮುಖ್ಯ ವ್ಯತ್ಯಾಸ ಏನಾಗುತ್ತೆ ಅಂದರೆ ಬೇರೆ ಪ್ರಾಣಿಗಳು ಯೋಚನೆ ಮಾಡುತ್ತವೆ ನಾವು ಯೋಚನೆ ಮಾಡುವ ರೀತಿಯನ್ನು ಬದಲೇ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಸ್ವಲ್ಪ ಸಂಕೀರ್ಣ ಆಗ್ತಿದೆ ಅಂದರೆ ಕಾರಂತರು ಇಷ್ಟೆಲ್ಲಾ ದೊಡ್ಡ ಕಾಂಪ್ಲೆಕ್ಸ್ ಫಿಲಾಸಫಿನ ಎಷ್ಟು ಸಹಜವಾಗಿ ಹೇಳ್ಬಿಟ್ಟಿದ್ದಾರೆ ಅಂತ ತೋರಿಸೋದಕ್ಕೆ ಹೇಳ್ತಿರೋದು ಮನುಷ್ಯನಿಗೆ ಬಾಳ್ವೆಯೇ ಒಂದು ಸಮಸ್ಯೆ ಆಗ್ತಾ ಹೋಗುತ್ತೆ ಅಂದರೆ ನಾನು ಇಲ್ಲಿ ಹುಟ್ಟಬಾರ್ದಿತ್ತು ಬೇರೆ ಕಡೆ ಹುಟ್ಟಬಹುದಿತ್ತು ಬೇರೆ ತಂದೆ ತಾಯಿ ಹುಟ್ಟಬಹುದಿತ್ತು ಅನ್ನುವ ಸಾಧ್ಯತೆಗಳು ಮನುಷ್ಯನಿಗೆ ಗೊತ್ತಾಗ್ತಾ ಹೋಗುತ್ತವೆ ಅದು ಪ್ರಾಣಿಗಳಿಗೆ ಗೊತ್ತಾಗಲ್ಲ ಪ್ರಾಣಿಗಳಲ್ಲೂ ಮನುಷ್ಯನಲ್ಲೂ ಜೀವ ಇದೆ ಆದರೆ ಜೀವ ಇರುವುದರ ಬಗ್ಗೆ ಜಾಗೃತಿ ಮನುಷ್ಯನಲ್ಲಿ ಮಾತ್ರ ಇರೋದ್ರಿಂದ ಅದು ಎಲ್ಲ ರೀತಿಯ ಸಾಧ್ಯತೆಗಳನ್ನ ಒಂದು ಸಮಸ್ಯೆ ಹಾಗೆ ಕಾಣಲು ಆರಂಭಿಸುತ್ತೆ ಅದರಿಂದ ಮನುಷ್ಯ ದೂರದಲ್ಲಿ ಯಾರಿಗೋ ಏನೋ ಆಗಿರುತ್ತಲ್ಲ ಅದು ತನಗೂ ಆಗಬಹುದೇನೋ ಅನ್ನುವ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದರಿಂದಲೇ ಎಷ್ಟೋ ಪರಿಹಾರ ಕಂಡುಕೊಳ್ಳೋಕ್ಕೂ ಸಾಧ್ಯ ಆಗಿದೆ ಮನುಷ್ಯನಿಗೆ ಆದರೆ ಅದರಿಂದ ಸ್ಟ್ರೆಸ್ಸು ಆಂಗ್ಸೈಟಿ ಎಲ್ಲಾನು ಜಾಸ್ತಿ ಆಗ್ತಿದೆ ಮನುಷ್ಯ ಬೆಳೆದಂತೆ ಈ ಅರಿವು ಅವನಿಗೆ ತೀಕ್ಷ್ಣವಾಗುತ್ತಾ ಹೋಗುತ್ತದೆ ಈ ಮನುಷ್ಯ ಜೀವನವನ್ನು ಒಂದು ಸಮಸ್ಯೆಯ ಹಾಗೆ ತಿಳಿಯುವುದು ಸಹಜ ಅಂದರೆ ಏನು ಭಾರಿ ತಪ್ಪು ಅಂತಲ್ಲ ನ್ಯಾಚುರಲಿ ನಮ್ಮಲ್ಲಿ ಥಿಂಕಿಂಗ್ ಅನ್ನೋದು ಬರುತ್ತಲ್ಲ ಅದು ನೆಗೆಟಿವ್ ಇರುತ್ತೆ ಯಾಕೆ ಸಮಸ್ಯೆಗಳನ್ನು ಹುಡುಕಿ ಪರಿಹಾರವನ್ನು ಕಂಡುಕೊಳ್ಳೋದು ಮನುಷ್ಯನ ಶಕ್ತಿ ಅಲ್ವಾ ಬಿದ್ದುದನ್ನು ನಿಲ್ಲಿಸುವುದೇ ನನ್ನ ಮೃತ್ಯುಂಜಯತೆ ಡಿ ವಿಜೆ ಅವರು ಹೇಳುವ ಹಾಗೆ ತನ್ನ ಜೀವನದಲ್ಲಿ ಸಂಧಿಸುವ ನೂರಾರು ವಿಸ್ಮಯಕಾರಕ ಘಟನೆಗಳು ತನಗೆ ಹಿತವಲ್ಲದ ಸಂದರ್ಭಗಳು ತೊಡರುಗಳು ಅವನಿಗೆ ಬದುಕಿನ ನೆನವನ್ನು ಚುಚ್ಚಿಕೊಡುತ್ತವೆ ಎಷ್ಟು ಅದ್ಭುತವಾಗಿದೆ ಈ ಸಾಲು ಅಂದರೆ ನಮಗೆ ಅನ್ ಎಕ್ಸ್ಪೀರಿಯೆನ್ಸಸ್ ಅಂತಾರಲ್ಲ ನಮ್ಗೆ ಏನೇನೋ ಆಗ್ತಿರತ್ತಲ್ಲ ಅಥವಾ ನಮ್ಗೆ ಇಷ್ಟ ಆಗದಿರೋ ಸಂದರ್ಭಗಳು ನಮಗೆ ಚುಚ್ಚಿ ಚುಚ್ಚಿ ಅದು ಜೀವನ ಇದೆ ಅನ್ನುವುದನ್ನು ನಮಗೆ ಎಚ್ಚರ ಮಾಡ್ತಿರತ್ತೆ ನಾವು ಬಹುತೇಕವಾಗಿ ಅತಿ ಸಂತೋಷದಲ್ಲಿದ್ದಾಗ ನಾವಿದ್ದೀವಿ ಅನ್ನೋದನ್ನ ಬರ್ತಿರ್ತೀವಿ ಅದಕ್ಕೇನೆ ಅವಾಗ ಭಕ್ತಿ ಜೀವನ ಅರ್ಥ ಯಾರೂ ಪ್ರಶ್ನೆ ಮಾಡಲ್ಲ ಅದಕ್ಕೆ ಬುದ್ಧನನ್ನು ಯಾರೋ ಕೇಳ್ತಾರೆ ಮುಂದಿನ ಜನ್ಮ ಅನ್ನೋದಿದೆಯಾ ಅಂತ ಅದಕ್ಕೆ ಅವನು ಹೇಳೋದು ಈ ಜನ್ಮದಲ್ಲಿ ಈಗ ನೀನು ಸಂತೋಷವಾಗಿಲ್ಲ ಯು ಆರ್ ಸಫರಿಂಗ್ ಜ್ಞಾನೋದಯ ಪಡೆದೋ ಅಭಿಧರ್ಮವನ್ನ ಪಾಲಿಸು ಹಾಗೂ ಈ ಪ್ರಶ್ನೆ ಉಳಿಯತ್ತಾ ನೋಡು ಮಹರ್ಷಿಗಳು ಇದನ್ನ ಇನ್ನೊಂದು ರೀತಿ ಹೇಳ್ತಾರೆ ನನಗೆ ದುಃಖ ಇದೆ ಅಂದ್ರೆ ಆ ದುಃಖ ಇರೋ ನೀನ್ ಯಾರು ಅನ್ನೋದನ್ನ ಹುಡುಕ್ತಾ ಹೋಗು ಇಲ್ಲಿ ಕಾರಂತ ಹೇಳ್ತಿರೋದು ಈ ರೀತಿಯ ಸಮಸ್ಯೆಗಳು ನಮಗೆ ಬದುಕನ್ನ ಅದರ ಅರ್ಥ ಮೂಲ ಸಾಧ್ಯತೆಗಳ ಬಗ್ಗೆ ತೊಳೆದಾಟಗಳನ್ನ ಅನುಭವಿಸುವಂತೆ ಮಾಡುತ್ತೆ ಎಷ್ಟು ಆಳವಾಗಿ ನಾವು ಜೀವನದ ಸವಾಲುಗಳ ಬಗ್ಗೆ ಚಿಂತಿಸ್ತೇವೋ ಅಷ್ಟು ಗಹನವಾಗಿ ಈ ಸಮಸ್ಯೆಗಳು ನಮಗೆ ಕಾಣಕ್ಕೆ ಆರಂಭ ಆಗುತ್ತವೆ ಕಾರಂತ ಹೇಳ್ತಿರೋದು ಏನಂದ್ರೆ ಏನೋ ಒಂದು ಆಗಿರುತ್ತೆ ಅದನ್ನ ನಾವು ತೀರಾ ಮನಸ್ಸು ಹಚ್ಕೊಂಡು ಪಾಂಡರ್ ಮಾಡ್ತಾ ಹೋದಂಗೆ ಅದು ಸಮಸ್ಯೆ ದೊಡ್ಡದಾಗ್ತಾ ಹೋಗುತ್ತೆ ಆಗ ಮನಸ್ಸು ದಿಗಿಲುಗೊಳ್ಳುವುದು ಸಹಜ ಭಯ ಹೆಚ್ಚಾಗತ್ತೆ ಇದು ಎಲ್ಲ ಜೀವಿಗಳಲ್ಲೂ ಇದೆ ಕಾರ ಅಂತ ಹೇಳ್ತಿರೋದು ಅದರಿಂದ ಹೇಗ್ ನಡ್ಕೋಬೇಕು ಏನೋ ಒಂದಿತ್ತು ಬಿಡು ಯಾವ್ದೋ ಜನದಲ್ಲಿ ಏನೋ ಮಾಡಿದ್ವಿ ಹಂಗೆಲ್ಲ ನಾವೆಲ್ಲ ಸಹಜವಾಗಿ ಎಷ್ಟೊಂದು ಜನ ಮಾತಾಡೋದು ಕೇಳಿರ್ತೇವಲ್ಲ ಅದು ಕಾರಣ ಅಂತ ಹೇಳ್ತಿರೋದು ಹಿರಿಯರ ಮತವೇ ತಮ್ಮ ಮತ ಹಿರಿಯರ ನಂಬಿಕೆಯೇ ತಮ್ಮ ನಂಬಿಕೆ ಹಿರಿಯರ ಚಿಂತನೆಯೇ ನಮ್ಮ ಚಿಂತನೆ ಅಂದರೆ ಹಿಂದೆ ಯಾರು ನಮಗೆ ಇದರ ಬಗ್ಗೆ ಯೋಚನೆ ಮಾಡಿ ಒಂದು ಸಿದ್ಧ ಸೂತ್ರವನ್ನ ಕೊಟ್ಟು ಹೋಗಿದಾರಲ್ಲ ಎನ್ನುವ ಜೀವಗಳ ಪಾಲಿಗೆ ತರ್ಕದ ಒಣ ಜಂಜಾಟವಿಲ್ಲ ಮನುಷ್ಯ ಹಿಂದೆ ಯಾರೋ ಹೇಳಿಟ್ಟಿದ ಒಂದು ಸಾಮಾಜಿಕ ಚೌಕಟ್ಟು ಎಲ್ಲ ಚೌಕಟ್ಟುಗಳಿಗೆ ಬದ್ಧವಾಗಿ ನಡೀತಾನೆ ಹೋದರೆ ಈ ಪ್ರಶ್ನೆಗಳು ಹೇಳೋದು ಬೇಕಾಗಿಲ್ಲ ತರ್ಕ ಅನ್ನೋ ಅವಶ್ಯಕತೆನೇ ಇಲ್ಲ ಮನುಷ್ಯನಿಗೆ ಮನಸ್ಸು ಬೇಕಾಗೇ ಇಲ್ಲ ಯಾಕೆ ಈ ಪ್ರಶ್ನೆಗಳು ಹೇಳಕ್ ಸಾಧ್ಯವಿಲ್ಲ ಯಾಕೆ ಹಿಂದೆ ಯಾರೋ ಹೇಳ್ಬಿಡಿದ್ದಾರೆ ನೀ ಯಾವುದಕ್ಕೂ ಹುಟ್ಟಿದ್ಯಾ ಯಾವುದೋ ಪುಸ್ತಕದಲ್ಲಿ ಇದೆಯಂತೆ ಅಂದರೆ ಕಾರಂತರು ನಮ್ಮನ್ನು ಫ್ರೀ ಮಾಡ್ತಿದ್ದಾರೆ ಎಲ್ಲ ಚೌಕಟ್ಟುಗಳಿಂದ ಪುಸ್ತಕದ ಜ್ಞಾನದಿಂದ ಯಾಕೆ ಕಾರಂತರ ಸೆಂಟ್ರಲ್ ಫಿಲಾಸಫಿ ಇರೋದು ಬಾಳು ಎಲ್ಲಕ್ಕಿಂತ ಮುಖ್ಯ ಅದು ನಿನಗೆ ಹೇಳಿಕೊಡದ ಪಾಠ ಯಾವ ಪುಸ್ತಕನೂ ಹೇಳಿಕೊಡಲ್ಲ ಈ ತರ್ಕ ಇಲ್ಲದ ಒಣ ಜಂಜಾಟವಿಲ್ಲದ ಹಿಂದೆ ಯಾರೋ ಮಾಡಿಟ್ಟ ಸಿದ್ಧ ಸೂತ್ರಗಳಿಗೆ ಬದ್ಧವಾದ ವ್ಯಕ್ತಿಗೆ ಕೆಲಸ ಸುಲಭ ಮೆದುಳಿಗೆ ವಿಶ್ರಾಂತಿ ದೊರೆಯಿತು ಇದರಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಕಾರಂತರು ಆಗಿನ ಕಾಲದ ಯುಂಗ್ ಮಾಸ್ಲೋ ಅವರ ಮನಶಾಸ್ತ್ರವನ್ನ ಆಳವಾಗಿ ಓದ್ಕೊಂಡಿದ್ರು ಆದರೆ ಅವರು ಅದನ್ನೇನು ಕೋಟ್ ಮಾಡಕ್ ಹೋಗಲ್ಲ ಯಾಕೆಂದ್ರೆ ಅದನ್ನ ಅಷ್ಟು ಸರಳೀಕೃತಗೊಳಿಸಿ ಮುಂದೆ ನಮ್ಮ ಭಾಷೆಯಲ್ಲಿ ತಂದಿಡ್ತಿದ್ದಾರೆ ಅದಲ್ಲದೆ ಅವ್ರಿಗೂ ಸಹ ಅಷ್ಟು ಆಳಕ್ಕೆ ಇಳಿದು ಯೋಚನೆ ಮಾಡೋ ಶಕ್ತಿ ಇತ್ತು ಕೇವಲ ಓದಿನಿಂದ ಕಾರಂತರು ಕಾರಂತರ ಆಗಿರಲಿಲ್ಲ ಮೆದುಳಿಗೆ ವಿಶ್ರಾಂತಿ ದೊರೆಯಿತು ಅಂದ್ರೆ ನಮ್ಮ ಮನಸ್ಸು ಬಹುತೇಕವಾಗಿ ಯಾವುದನ್ನು ಕಲಿಯಕ್ಕೆ ಬೇಗ ಪ್ರಯತ್ನಿಸೋದು ಯಾಕೆಂದ್ರೆ ಆ ಮೆದುಳು ಫ್ರೀ ಆಗೋಕ್ಕೆ ಪ್ರಯತ್ನ ಮಾಡ್ತಿರತ್ತಂತೆ ಈಗ ನಾವು ಡ್ರೈವಿಂಗ್ ಕಲಿತಿರ್ತೀವಲ್ವಾ ಬೇಗ ಕಲಿಯೋಕ್ಕೆ ಹದಿನಾಲ್ಕು ಇಪ್ಪತ್ತೊಂದು ದಿನದ ಕೋರ್ಸ್ ಯಾಕೆ ಬೇಗ ಕಲಿಯೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂದರೆ ಕಲ್ತ ಮೇಲೆ ಡ್ರೈವ್ ಮಾಡುವಾಗ ಹಾಕ್ಕೊಂಡು ಹೋಗ್ಬೋದಲ್ವಾ ಅಂದರೆ ಮೆದುಳಿಗೆ ಒಂದಿಷ್ಟು ಕಲ್ತ ಮೇಲೆ ಅದನ್ನು ಮಝಲ್ ಮೆಮೊರಿ ರೂಪದಲ್ಲಿ ಮಾಡೋಕ್ಕಿಷ್ಟ ಅದಾಗಿ ಅದೇ ನಡೀತಿರ್ಲಿ ಅಂತ ಅದಕ್ಕೆ ಹೇಳ್ತಿರೋದು ಮೆದುಳಿಗೆ ವಿಶ್ರಾಂತಿ ದೊರೆಯಿತು ಇದು ಕೇವಲ ಡ್ರೈವಿಂಗು ರೈಡಿಂಗು ಅಷ್ಟಕ್ಕೆ ಅಲ್ಲ ಸ್ವಿಮ್ಮಿಂಗು ಅಷ್ಟಕ್ಕೆ ಅಲ್ಲ ನಮ್ಮ ಸಾಮಾಜಿಕ ಜೀವನ ಈಗ ಆಗ್ಬಿಟ್ಟಿದೆ ಆದರೆ ಈ ರೀತಿ ಸಾಮಾಜಿಕ ಚೌಕಟ್ಟುಗಳಿಗೆ ಬದ್ಧವಾದ ವ್ಯಕ್ತಿ ಅವರ ಬದುಕು ಸಾರ್ಥಕವಾಯಿತೇ ಎಂಬ ಮಾತು ಇನ್ನು ಬಗೆಹರಿಯಲಿಲ್ಲ ಅಂದ್ರೆ ಯಾರ್ದೋ ಹೇಳ್ದಂಗೆ ನಡೀತಿದ್ದೀನಿ ನನ್ನ ಜೀವನದಲ್ಲಿ ನಾನೇನು ಡಿಸೈಡ್ ಮಾಡೋದಿಲ್ಲ ನನ್ನ ಜೀವನದಲ್ಲಿ ಯಾವ ಏಜಲ್ಲಿ ಏನೇನೇ ಆಗ್ಬೇಕು ಅನ್ನೋದು ಸಮಾಜವೇ ನಿರ್ಧರಿಸ್ಬಿಟ್ಟಿರುತ್ತೆ ಅಂತಹ ವ್ಯಕ್ತಿಯ ಜೀವನ ಸಾರ್ಥಕತೆಯನ್ನ ಕಂಡುಕೊಳ್ತಾ ಆ ಪ್ರಶ್ನೆಯನ್ನ ಎಳಿಸ್ತಾ ಇದ್ದಾರೆ ಏಕೆಂದರೆ ಬದುಕು ಅಷ್ಟು ವಿವಿಧವಾಗಿದೆ ಬದುಕುವ ಜೀವಿಗಳು ಅಷ್ಟು ವಿವಿಧ ಅವುಗಳು ಎದುರಿಸುವ ಸಮಸ್ಯೆಗಳು ಹಲವಾರು ಅಂದ್ರೆ ಅವ್ರು ಹೇಳ್ತಿರೋದು ನಾವು ಯಾರೋ ಹೇಳಿದ ಸಿದ್ಧ ಸೂತ್ರಗಳಿಗೆ ಬದ್ಧವಾಗಿ ನಡೆಯಕ್ಕೆ ಸಮಸ್ಯೆ ಏನು ಉಂಟಾಗತ್ತೆ ಅಂದ್ರೆ ನಾವು ಆ ವ್ಯಕ್ತಿ ಹೇಳಿಕೊಡುವ ಯಾರೋ ಹೇಳ್ಕೊಡ್ತಾರಲ್ಲ ಹೀಗೆ ಈಗ ಬದುಕ್ಬೇಕು ಅಂತ ಒಬ್ಬ ವ್ಯಕ್ತಿನೋ ಅಥವಾ ಒಂದಿಷ್ಟು ವ್ಯಕ್ತಿಗಳು ಒಂದು ಸಮಾಜನೋ ಅವ್ರಿಗಿಂತ ಬೇರೆ ಸಂದರ್ಭಗಳಲ್ಲಿ ಜೀವನವನ್ನು ನಡೆಸ್ತಿರ್ತೇವೆ ಹಾಗಾಗಿ ಸಜೆಷನ್ ಮೂಲಕ ನಾವು ಜೀವನವನ್ನು ನಡೆಸಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಮತ್ತೆ ಏನು ಮಾಡಬೇಕು ಎನ್ನು ಸಮಸ್ಯೆಗಳನ್ನ ಹೇಳ್ತಿದ್ದಾರೆ ಕಾರಣ ಪರಿಹಾರ ಇದರಿಂದ ಒಂದೊಂದು ಜೀವಿಯೇ ಇರಲಿ ತಾನು ನಡೆಸುವ ಬದುಕು ಮಾಡಬಹುದಾದ ಕೆಲಸ ಇವೆಲ್ಲ ಇನ್ನೊಂದು ಜೀವಿಯ ಪಡಿಯಚ್ಚುಗಳಲ್ಲ ಅನ್ನುವುದು ನಮಗೆ ಗೊತ್ತಾಗಬೇಕು ವಿ ಆರ್ ನಾಟ್ ದ ಕಾಪಿ ಕ್ಯಾಟ್ ಆಫ್ ಅದರ್ ಪೀಪಲ್ ಜೆರಾಕ್ಸ್ ಕಾಪಿ ಲೈಫ್ ನಾವು ಬಿಡಬೇಕು ಬಾಳ್ವೆಯ ಪ್ರಶ್ನೆ ಒಬ್ಬರು ಬಾಳಿ ಇನ್ನೊಬ್ಬರು ಉತ್ತರಿಸಿ ಮೂರನೆಯವರು ಒಪ್ಪಿ ಸಾಗುವ ಪ್ರಶ್ನೆ ಎಂದೂ ಆಗಿರಲಾರದು ನೋಡಿ ಬಾಳ್ವೆ ಅನ್ನುವ ಎರಡು ಅಕ್ಷರದ ಪದದಲ್ಲಿ ಕಾರಂತರು ಎಷ್ಟು ಅರ್ಥವನ್ನ ಅಡಗಿಸಿಟ್ಟಿದ್ದಾರೆ ಬಾಳ್ವೆ ಅಂದರೆ ಒಬ್ಬರು ಬಾಳಿ ಹಿಂದ್ಯಾರೋ ಈಗ ಪ್ರಯತ್ನ ಮಾಡಿ ಏನೋ ಒಂದು ಸಿದ್ಧ ಸೂತ್ರವನ್ನು ಕಂಡಿಡ್ತಾರೆ ಇನ್ನೊಬ್ಬರು ಅದಕ್ಕೆ ಉತ್ತರಿಸಿ ಅದನ್ನೇನೋ ಪ್ರಾಲಿಫ್ರೇಟ್ ಮಾಡಿರ್ತಾರೆ ಇಂಪ್ರೂವೈಸ್ ಮಾಡಿರ್ತಾರೆ ಥಿಯರಿನಾ ಈಗಿರ್ಬೇಕು ಹಾಗಿರ್ಬೇಕು ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಮೂರನೆಯವರು ಒಪ್ಪಿ ಅಂದ್ರೆ ಕಂಡುಕೊಂಡವರು ನಡಿಯಕಾಗ್ಲಿಲ್ಲ ನಡೆದವರು ಕಂಡುಕೊಂಡಿರ್ಲಿಲ್ಲ ಈ ರೀತಿ ಸಾಗುವ ಬಾಳು ಬಾಳಲ್ಲ ಅವನವನ ಜೀವನಕ್ಕೆ ಅವನವನೇ ದುಡಿದು ಉತ್ತರ ಗಳಿಸಬೇಕು ಇದು ಸೆಂಟ್ರಲ್ ಟು ಕರೆನ್ಸ್ ಫಿಲಾಸಫಿ ನಮ್ಮ ಜೀವನದ ಅರ್ಥ ನಾವು ನಾವೇ ಹುಡುಕೋಬೇಕು ಅದಕ್ಕೆ ಜರ್ಮನಿಯ ಮಹಾನ್ ಚಿಂತಕ ಫ್ರೆಡ್ರಿಕ್ ನಿಶಾ ಹೇಳೋದು ನಾವು ನಮ್ಮ ಜೀವನದ ಮಹತ್ತು ಉದ್ದೇಶವನ್ನು ಕಂಡುಕೊಳ್ಳದ್ರೆ ಸಮಾಜ ನಿರ್ಧರಿಸುತ್ತೆ ನಾವು ಹೇಗೆ ಬದುಕಬೇಕು ಏನು ಮಾಡಬೇಕು ಮತ್ತೆ ಇಲ್ಲಿಟ್ ಹೇಳುವ ಹಾಗೆ ಆ ಸಮಾಜ ಹೇಳಿಕೊಟ್ಟ ಚೌಕಟ್ಟಿಗೆ ನಾವು ಬದ್ಧರಾಗದೆ ಹೋದರೆ ಏಕೆ ಹೀಗಿರಬೇಕು ಅಂತ ಹೇಳತ್ತೆ ಯಾವುದೋ ಕಾರಣಕ್ಕೆ ಹಾಗಿರೋಕ್ಕಾಗಲ್ಲ ಆಗಲ್ಲ ಅದೇ ಸಮಾಜ ನೀನ್ ಅಯೋಗ್ಯ ನಿನ್ ಕೈಯಲ್ಲಿ ಆಗಲ್ಲ ಅಂತ ಹೇಳಕ್ ಶುರು ಮಾಡುತ್ತೆ ಇದು ಚೌಕಟ್ಟಿನ ಒಂದು ವಿರೋಧ ಪ್ರಕೃತಿ ಪ್ಯಾರಾಡಾಕ್ಸಿಕಲ್ ನೇಚರ್ ಯಾವುದೇ ನಡವಳಿಕೆ ಚಟವೋ ಚಾಳಿಯೋ ಆದರೆ ಹೇಗೆ ನಮ್ಮ ಪರಿಶೀಲನೆಯ ಚಟುವಟಿಕೆ ನಮ್ಮಿಂದ ನಷ್ಟವಾಗುವುದೋ ಹಾಗೆ ಜೀವನ ನಡೆಸುವ ವಿಷಯದಲ್ಲಿ ಸಾಂಪ್ರದಾಯಿಕ ನಡವಳಿಕೆ ನಮ್ಮ ಶಕ್ತಿಯನ್ನ ಜಡಗೊಳಿಸುತ್ತದೆ ಕ್ಲಿಯರ್ ಕಾರಂತರು ಕ್ಲಿಯರ್ ಆಗಿ ಹೇಳಿಬಿಟ್ರು ಏನು ಯಾವುದೋ ಒಂದು ಚಟ ನಮಗೆ ಇಷ್ಟ ಇಲ್ಲದ್ರು ಬಿಡಬೇಕು ಅಂತಿರ್ತೀವಿ ಬಿಡಕ್ಕೆ ಆಗ್ತಿರಲ್ವಲ್ಲ ಸ್ಮೋಕಿಂಗ್ ಇರ್ಬೋದು ಕುಡಿಯೋದಿರ್ಬೋದು ಸ್ಮಾರ್ಟ್ ಫೋನ್ ಅಡಿಕ್ಷನ್ ಹೆಚ್ಚಿನ ಇಮೇಲ್ ಬರ್ದಿರ್ತಿರಲ್ಲ ಅದು ನಮ್ಮ ಜೀವನದ ಪರಿಶೀಲನೆಯ ಚಟುವಟಿಕೆಯನ್ನ ನಮ್ಮಿಂದ ನಷ್ಟವಾಗುವಂತೆ ಮಾಡುತ್ತೆ ಅಂದ್ರೆ ವಿ ಕೆನಾಟ್ ಅನಲೈಸ್ ಎನಿಥಿಂಗ್ ಈ ಅಡಿಕ್ಷನ್ ನಮ್ಮನ್ನ ಪ್ರಜ್ಞಾಹೀನರನ್ನಾಗಿ ಮಾಡುವುದೇ ಅದರ ಪ್ರಕೃತಿ ಅಲ್ವಾ ಅದರ ಉದ್ದೇಶ ಅಲ್ವಾ ಹಾಗೆ ಸಾಂಪ್ರದಾಯಿಕ ನಡವಳಿಕೆಗೆ ಬದ್ಧವಾಗಿ ನಡೆಯುವ ವ್ಯಕ್ತಿ ಯಾರೋ ಏನೋ ಹೇಳಿದ್ದಾರೆ ಅಂತ ಅದಕ್ಕೆ ಬದ್ಧವಾಗಿ ನಡೆಯುವ ವ್ಯಕ್ತಿ ಒಂದು ರೀತಿ ಅರೆ ಪ್ರಜ್ಞಾ ಅವಸ್ಥೆಯಲ್ಲಿ ಹಾಫ್ ಅವೇಕ್ ಅನ್ಬೋದು ನಾವು ನಾವು ಮಾಡ್ತಿರ್ತೀವಿ ಅನ್ಕೋತಿರ್ತೀವಿ ಆದ್ರೆ ಸಮಾಜ ನಿರ್ಧರಿಸ್ತಿರತ್ತೆ ನಾವು ಏನ್ ಮಾಡಬೇಕು ಅನ್ನೋದು ಅದು ನಮ್ಮ ಶಕ್ತಿಯನ್ನ ಅಂದ್ರೆ ನಮ್ಮ ಸಂಕಲ್ಪ ಶಕ್ತಿ ನಮ್ಮನ್ನ ಕಂಡುಕೊಳ್ಳುವ ಆತ್ಮ ಶಕ್ತಿ ಎಲ್ಲವನ್ನ ಜಡಗೊಳಿಸುತ್ತಾ ಹೋಗುತ್ತದೆ ನಮ್ಮನ್ನ ವೀಕ್ ವೀಕನಿಸ್ಬಿಡತ್ತೆ ಸಮಾಜದ ಮುಂದೆ ಹೇಗಪ್ಪ ಬದುಕೋದು ಏನಪ್ಪಾ ಮಾಡೋದು ಇದರಿಂದ ಕಾರಂತ ಹೇಳ್ತಿರೋದು ನಾವು ನಮ್ಮ ಜೀವನದ ಪ್ರತಿ ಸಂದರ್ಭದಲ್ಲೂ ಏಕೆ ಹೀಗೆ ನಡ್ಕೋತಾ ಇದೀವಿ ಎನ್ನುವ ಪ್ರಜ್ಞೆ ನಮ್ಮಲ್ಲಿ ಇರಬೇಕು ಉದಾಹರಣೆಗೆ ಫ್ರೈಡೆ ಸಾಯಂಕಾಲ ಹೊರಡ್ಬೇಕಂತಿರ್ತೀವಿ ಆಫೀಸಿಂದ ಬಾಸ್ ಇಂದ ಒಂದು ಪಿಂಕ್ ಬರುತ್ತೆ ಟೀಮ್ಸ್ ಅಲ್ಲೋ ಸ್ಕೈಪ್ ಅಲ್ಲೋ ಟಂಗ್ ಅಂತ ಯಾಕಾದ್ರೂ ಬಂತೋ ಐದ್ ನಿಮಿಷ ಬೇಗ ಹೊರಡ್ಬಿಟ್ಟಿದ್ರೆ ಆಗ್ತಿತ್ತು ಹೀಗೆ ಯಾಕೆ ಅನಿಸ್ತಿದೆ ನಂಗೆ ಆ ಕೆಲ್ಸದಲ್ಲಿ ಇರೋಂತ ಯಾರು ಹೇಳಿಲ್ಲ ನಂಗೆ ನಾನೇ ಇದ್ದೀನಿ ಆದ್ರೂ ಯಾಕೆ ಅನಿಸ್ತಿದೆ ಯಾಕಂದ್ರೆ ನನಗೆ ನನ್ನ ವೃತ್ತಿ ಆತ್ಮ ಸಂತೋಷ ಕೊಡ್ತಿಲ್ಲ ಇದನ್ನೇ ಇಲ್ಲಿ ಕಾರಂತರು ಜಡ ಮನಸ್ಥಿತಿ ಅಂತ ಹೇಳ್ತಿರೋದು ಅಂದರೆ ನಾವು ಯೋಚನೆ ಮಾಡ್ತಿದ್ದೀವಲ್ಲ ನಾವು ತುಂಬ ಚೆನ್ನಾಗಿ ಯೋಚನೆ ಮಾಡ್ತಿದ್ದೀವಿ ಅಂತ ನಮ್ಗೆ ಅನಿಸ್ತಿರುತ್ತೆ ಸರಿಯಾಗಿ ಯೋಚನೆ ಮಾಡ್ತಿದ್ದೀವಿ ಪಾಸಿಂಗ್ ಪಿಂಗ್ ಮಾಡಬಾರ್ದು ಅಂತ ಅರೆ ಕ್ಲೈಂಟ್ ಯಾವುದೋ ಇಂಪಾರ್ಟೆಂಟ್ ಇಶ್ಯೂ ಇರ್ಬೋದು ವೆಬ್ಸೈಟ್ ಡೌನ್ ಆಗಿರ್ಬೋದು ಸಾಫ್ಟ್ವೇರ್ ವರ್ಕ್ ಆಗದೆ ಇರ್ಬೋದು ನಿನ್ನ ತಕ್ಷಣ ಅಟೆಂಡ್ ವೀಕೆಂಡ್ ವೀಕೆಂಡಲ್ಲಿ ಅವ್ರಿಗೆ ಎಷ್ಟೋ ಕೋಟಿ ಲಾಸ್ ಆಗ್ಬೋದು ಅದು ಯಾವುದ್ರ ಬಗ್ಗೆನು ಯೋಚನೆ ಇಲ್ಲ ಯಾಕೆ ನಾನು ಅಲ್ಲಿ ಪಿಜ್ಜಾ ಹಾಟ್ ಆರ್ಡರ್ ಮಾಡಿಕೊಂಡು ಮನೆಗೆ ತೊಗೊಂಡು ಹೋಗ್ಬೇಕು ಅಷ್ಟೇ ಅದನ್ನೇ ಹೇಳ್ತಿರೋದು ಜಡ ಮನಸ್ಥಿತಿ ನಾವು ಅರೆ ವ್ಯವಸ್ಥೆಯಲ್ಲಿ ಜೀವನವನ್ನು ಕಾಣ್ತಾ ಹೋಗ್ತಾ ಇದ್ದೀವಿ ನಾನು ಸಿಗ್ನಲ್ಲಲ್ಲಿ ಯಾಕೆ ಹಾರ್ನ್ ಮಾಡ್ತಿದ್ದೀನಿ ಅದಕ್ಕೆ ನನ್ನ ಅರೆ ಪ್ರಜ್ಞಾ ಅವಸ್ಥೆ ಏನು ಹೇಳ್ತಿದೆ ಅಂದರೆ ನನಗೆ ಬೇರೆಯವರು ಅಡ್ಡ ಕೂತಿದ್ದಾರೆ ಅಡ್ಡ ನಿಂತಿದ್ದಾರೆ ಬೇಗ ಹೊರಡ್ತಿಲ್ಲ ಅಂತ ಅದು ಏನೂ ಅಲ್ಲ ಸಿಗ್ನಲ್ ಇದೆ ಎಲ್ಲರಿಗೂ ಹೊರಡೋಕ್ಕೆ ಎರಡೆರಡು ಸೆಕೆಂಡ್ ಟೈಮ್ ಬೇಕಲ್ಲ ಅದು ನಿಜವಾದ ಪ್ರಜ್ಞೆ ಆದರೆ ನಾವು ಹಾಫ್ ಅವೇರ್ ಆದಾಗ ಡ್ರೀಮ್ ಇದ್ದಂಗೆ ನಮಗೆ ನಾವು ಸರಿ ಜಗತ್ತೆಲ್ಲ ನಂಗೆ ಅಡ್ಡ ಬರ್ತಿದೆ ಅದಕ್ಕೆ ಕಾರಂತರು ಆರಂಭದಲ್ಲಿ ಹೇಳಿದ್ದು ಜಗತ್ತನ್ನು ಜೀವಿ ಎದುರಿಸುತ್ತಾ ಹೋಗುತ್ತದೆ ಆದರೆ ನಾವು ಹೇಗೆ ಜಗತ್ತನ್ನು ಎದುರಿಸ್ತೀವಿ ಅನ್ನೋದರಲ್ಲಿ ನಮ್ಮ ಸಂಕಲ್ಪ ಶಕ್ತಿಗಳು ಗಟ್ಟಿಗೊಳ್ಳೋದು ಅಥವಾ ದುರ್ಬಲಗೊಳ್ಳೋದು ಆಗತ್ತೆ ನಾನು ಬೇಗ ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಹೇಳೋಕ್ಕಾಗ್ತಿಲ್ವಲ್ಲ ಯಾಕೆ ನಿನ್ನೆ ತುಂಬ ಸುಸ್ತಾಗಿ ಹೋಗಿತ್ತು ಮೊನ್ನೆ ತುಂಬ ಲಾಂಗ್ ಕಾಲ್ ಇತ್ತು ಏನೋ ಹೇಳ್ತೀವಿ ವೀಕೆಂಡು ಅದೆಲ್ಲ ಏನೂ ಅಲ್ಲ ನನಗೆ ನನ್ನ ಬಗ್ಗೆ ತುಂಬ ಅಯ್ಯೋ ಪಾಪ ಅನ್ನಿಸ್ತಿದೆ ಅಷ್ಟೇ ಇನ್ನೇನೂ ಅಲ್ಲ ಆರು ಗಂಟೆಗೆ ಅಲಾರಂ ಹೊಡಿಯುತ್ತೆ ಗೆದ್ದು ಕೂತ್ಕೋತೀವಿ ಆಮೇಲೆ ಅಯ್ಯೋ ಪಾಪ ಮೈಂಡ್ ಕಿಕ್ಸಿನ್ ಆಕ್ಟಿವ್ ಆಗುತ್ತೆ ಅಯ್ಯೋ ನೋಡು ನಿಮಗೆ ತುಂಬಾ ಸುಸ್ತಾಗಿದೆ ಕಾಲ್ ಇತ್ತು ಸಿನಿಮಾ ನೋಡಿದ್ಯಾ ನೆಟ್ಫ್ಲಿಕ್ಸ್ ಅಲ್ಲಿ ನಾಲ್ಕು ಅವರ್ ಗಂಟೆ ಹೆಸರು ನೋಡಿದ್ಯಾ ಮಲ್ಕೋ 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 ಅದು ಅರೆ ಪ್ರಜ್ಞಾ ಅವಸ್ಥೆ ಹೇಳ್ಕೊಡ್ತಿರು ನಿಜ ಏನು ನನಗೆ ನನ್ನ ಬಗ್ಗೆ ತೀರಾ ಸೆಲ್ಫ್ ಲವ್ ಇದೆ ಅಯ್ಯೋ ಪಾಪ ಮನಸ್ಥಿತಿ ಅಂತ ಹೇಳೋದು ಅರಿವುಳ್ಳ ಮನಸ್ಸು ಕಾಲಕ್ಕೆ ಸಮನಾಗಿ ಭಿನ್ನ ಭಿನ್ನ ಪ್ರೇರಣೆಗಳನ್ನು ಹೊಂದಲು ಶಕ್ಯವಾಗಿರುತ್ತದೆ ಅರಿವುಳ್ಳ ಮನಸ್ಸು ಅಂದರೆ ಜಾಗೃತವಾದ ಮನಸ್ಸು ಅದಕ್ಕೆ ಅರಿವೇ ಗುರು ಅಂತ ಹೇಳಿದ್ದಲ್ವ ಮೊದಲು ಆ ಮನಸ್ಸು ಕಾಲ ಕಾಲಕ್ಕೆ ಬದಲಾದ ಅನುಭವಗಳಿಗೆ ಭಿನ್ನ ಭಿನ್ನ ಪ್ರೇರಣೆಗಳನ್ನು ಹೊಂದಲು ಶಕ್ಯವಾಗಿರುತ್ತೆ ಅಂದ್ರೆ ಏನು ಸಂದರ್ಭ ಬರುತ್ತೋ ಆ ಸಂದರ್ಭವನ್ನ ಆ ಸಂದರ್ಭದ ನಿಟ್ಟಿನಲ್ಲೇ ನೋಡುತ್ತೆ ಹಿಂದೇನಾಗಿತ್ತು ಮುಂದೇನಾಗ್ಬೋದು ಅದಕ್ಕಿಂತ ಹೆಚ್ಚಾಗಿ ಈ ಸಂದರ್ಭ ಹೊಸದು ಸ್ನೇಹಿತರೆ ಇದನ್ನ ಆಧ್ಯಾತ್ಮಿಕವಾಗಿ ಯೋಚನೆ ಮಾಡಿದ್ರು ಫಿಲಾಸಾಫಿಕಲ್ ಥಾಟ್ ತಗೊಂಡ್ರು ಸರಿಯೇ ಯಾಕೆ ಹೆರಾಕ್ಲಿಟಸ್ ಅನ್ನೋ ಗ್ರೀಕ್ ಫಿಲಾಸಫರ್ ಹೇಳೋದು ಯಾವುದೇ ಒಬ್ಬ ವ್ಯಕ್ತಿ ಒಂದು ಹರಿಯುವ ನದಿಯಲ್ಲಿ ಎರಡು ಬಾರಿ ಕಾಲಿಡಕ್ಕೆ ಸಾಧ್ಯವಿಲ್ಲ ಅಂತ ಎಷ್ಟು ಅದ್ಭುತವಾಗಿದೆ ನೋಡಿ ಚಿಂತನೆ ನಾನು ಯಾವುದೋ ನದಿಗೆ ಹೋಗ್ತೀನಿ ಕಾವೇರಿ ನದಿಗೋ ಗಂಗಾ ನದಿಗೋ ಅಲ್ಲಿ ಎರಡು ಸಲ ಕಾಲಿಡಕ್ಕೆ ಸಾಧ್ಯವಿಲ್ವಾ ಇಲ್ಲ ಅಂತಾನೆ ಹೆರಾಕ್ಲೆಟಸ್ ಯಾಕೆ ನಾನು ಈ ಕಾಲಿಟ್ಟೆ ಅನ್ಕೊಳ್ಳಿ ನೆಕ್ಸ್ಟ್ ಐದ್ ಸೆಕೆಂಡ್ ಆದ್ಮೇಲೆ ಕಾಲಿಡ್ಬೇಕಂದ್ರೆ ಆ ನದಿ ಮುಂದೆ ಹೋಗಿಬಿಡಿದೆ ಇನ್ನೊಂದು ಯಾವುದೋ ಹರಿದು ಬರ್ತದೆ ಅಂದ್ರೆ ನೀರು ಬದಲಾಗಿದೆ ಅಂದರೆ ಇದನ್ನ ಸಮಯಕ್ಕೆ ಹೋಲಿಸ್ತಿರೋದು ವಿ ಕೆನಾಟ್ ಆ್ಯಕ್ಟ್ ಆನ್ ಸೇಮ್ ಟೈಮ್ ಟ್ವೈಸ್ ಅಲ್ವಾ ಅದನ್ನ ಫಿಲಾಸಾಫಿಕಲ್ ಆಗಿ ನೋಡಿದ್ರೆ ಎಷ್ಟು ಸರಿ ಇದೆ ನೋಡಿ ಒಂದು ಸಮಯದಲ್ಲಿ ಎರಡು ಬಾರಿ ಎರಡು ರೀತಿ ಆಕ್ಟ್ ಮಾಡಕ್ ನಾವು ಸಾಧ್ಯವೇ ಇಲ್ಲ ಆದರೆ ನಾವು ಅದನ್ನು ಪ್ರಯತ್ನ ಮಾಡ್ತಿರ್ತೀವಿ ಅಂದ್ರೆ ಏನು ಹಿಂದೆ ಆಗಿರತ್ತಲ್ಲ ಅದೇ ರೀತಿ ಆಗತ್ತೆ ಹಿಂದೆ ಆದ ಗೆಲುವಿನ ರೀತಿಯೇ ಇವತ್ತು ಇರುತ್ತೆ ಅಥವಾ ಹಿಂದೆ ಆದ ಸೋಲು ದುಃಖದ ರೀತಿಯೇ ಇವತ್ತು ಇರತ್ತೆ ಅಂತ ನಾವು ಧೋರಣೆಯನ್ನ ಹೊಂದ್ಬಿಟ್ಟಿರ್ತೀವಿ ಆದ್ರೆ ಹಿಂದೆನೆ ಬೇರೆ ಈ ಕ್ಷಣನೇ ಬೇರೆ ಆ ಕ್ಷಣಕ್ಕೂ ಈ ಕ್ಷಣಕ್ಕೂ ಅಥವಾ ಹಿಂದಿನ ಸಂದರ್ಭಕ್ಕೂ ಈ ಸಂದರ್ಭಕ್ಕೂ ಒಂದು ಬೇರೆ ಮಿನಿಮಮ್ ಹೋಲಿಕೆ ಇರುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಅದು ಇದು ಒಂದೇ ಅಲ್ಲ ಹಿಂದೆ ಎಕ್ಸಾಮ್ ಫೇಲ್ ಆಗಿರ್ಬೋದು ಕ್ಲಾಸಿಗೆ ಬಂಕ್ ಮಾಡಿದ್ದೆ ಈ ಸಲ ಕ್ಲಾಸ್ ಕರೆಕ್ಟಾಗಿ ಅಟೆಂಡ್ ಆಗಿದೆಯಲ್ಲ ಹೋಗಿ ಬರೀ ಪಾಸ್ ಆಗ್ತೀಯಾ ಎಕ್ಸಾಮ್ ಎಕ್ಸಾಮಾಗೆ ಕಷ್ಟ ಇತ್ತೇನೋ ಈ ಸಲ ಟ್ರೈ ಮಾಡು ಅಂದರೆ ಪ್ರತಿ ಕ್ಷಣವೂ ಹೊಸದ್ದು ಹಾಗಿದ್ದಾಗ ನಾವು ಅರಿವಿನ ಮೂಲಕ ಶಕ್ತ ಮನಸ್ಸನ್ನು ತರಬೇತಿಗೊಳಿಸ್ಕೋಬೋದು ಆ ಶಕ್ತ ಮನಸ್ಸು ಚುರುಕಾಗಿರುತ್ತೆ ಅದನ್ನೇ ಕಾರ್ ಅಂತ ಹೇಳ್ತಿರೋದು ಆದರೆ ಕಣ್ಣಿನ ಚುರುಕುತನ ಇಲ್ಲದವನಿಗೆ ಅದು ಬರೀ ಒಂದೇ ದಾರಿ ಜೀವನ ಅಂದರೆ ಒಂದೇ ದಾರಿ ಹಿಂದೆ ಆದಂಗೆ ಆಗ್ತಿದೆ ಯಾಕೆ ಬ್ಲೈಂಡ್ ಫಾರ್ ಪಾಸಿಬಿಲಿಟೀಸ್ ಆಫ್ ವರ್ಲ್ಡ್ ಅದರಿಂದ ನೂರಾರು ಶ್ರೇಷ್ಠ ಅನುಭವಗಳು ನಮ್ಮ ಎಟುಕಿಗೆ ಸಿಗುವುದು ಅರಿವಿನಿಂದ ನೋಡುವ ಕಣ್ಣು ಕೇಳುವ ಕಿವಿ ಮೂಸುವ ಮೂಗು ರಸನೆಯ ತ್ವಚೆ ಇವೆಲ್ಲವೂ ಹಿಂದಿರುವ ಮನಸ್ಸು ಎಷ್ಟು ಹಚ್ಚಾಗಿ ಇರುತ್ತದೆಯೋ ಅಷ್ಟು ಹೆಚ್ಚಿನ ಅನುಭವ ಲಾಭ ಜೀವಕ್ಕಿದೆ ಜನ ಸ್ವಲ್ಪ ಬಿಡಿಸಿ ಅರ್ಥೈಸ್ಕೊಳ ನೋಡುವ ಕಣ್ಣು ಅಂದ್ರೆ ನಮ್ದೆಲ್ಲಾ ಇಂದ್ರಿಯಗಳಿದೆಯಲ್ಲ ಅದು ಡೇಟಾನ ಎಲ್ಲಿ ಫೀಡ್ ಮಾಡ್ತಿರುತ್ತೆ ಮಾಹಿತಿನ ನಮ್ಮ ಮೆದುಳಿಗೆ ಅದರ ಹಿಂದಿರುವ ಮನಸ್ಸಿದೆಯಲ್ಲ ಇಂದ್ರಿಯಗಳ ಹಿಂದಿರುವ ಮನಸ್ಸು ಅದು ಹಚ್ಚಗಾಗಿ ಅಂದ್ರೆ ಫ್ರೆಶ್ ಆಗಿರೋವರೆಗೂ ಹೊಸ ಅನುಭವಗಳು ನಮ್ಗೆ ಸಿಗಕ್ಕೆ ಸಾಧ್ಯ ಆ ಹೊಸ ಅನುಭವದ ಲಾಭ ಜೀವಕ್ಕಿದೆ ಅಂದ್ರೆ ಜೀವಕ್ಕೆ ಬೇಕಿರುವುದು ಪ್ರಸ್ತುತದ ಅನುಭವ ಮನಸ್ಸಿಗೆ ಅಹಂಕಾರಕ್ಕೆ ಬೇಕಿರೋದು ಭೂತದ ಅನುಭವ ಅಂದ್ರೆ ಪಾಸ್ಟ್ ಏನಾಗಿತ್ತು ಅದು ಅದೇ ದೊಡ್ಡದು ಅಥವಾ ಮುಂದೆ ಏನಾಗಬಹುದು ಆ ಭಯನೇ ದೊಡ್ಡದು ಅದು ಬೇಕಿಲ್ಲ ನೀನು ಈ ಕ್ಷಣದಲ್ಲಿ ಆ ಸಂದರ್ಭವನ್ನ ಎದುರಿಸೋದನ್ನ ಕಲ್ತ್ಕೋ ಯಾರೋ ಏನೋ ಹೇಳಿದ್ರು ಸಮಾಜ ಹೇಳೋದು ಆಗಲ್ಲ ಅಂತಾನೆ ಯಾಕೆ ಸಮಾಜಕ್ಕೆ ಆಗೋದು ಬೇಕಾಗಿರಲ್ಲ ಸಮಾಜಕ್ಕೆ ಬೇಕಾಗಿರೋದು ನಾವೊಂದು ಸಾಮಾನ್ಯ ವ್ಯಕ್ತಿಯಾಗಿ ಸರಾಸರಿಯಾಗಿ ಬದುಕಿ ಅದರ ತತ್ವಗಳಿಗೆ ಬದ್ಧವಾಗಿ ಅದರ ಹುಡುಕಾಟಗಳನ್ನ ಹುಡುಕ್ತಾ ಕೊನೆಗೆ ಢಮ್ ಅಂತ ಒಂದಿನ ಹೋಗ್ಬಿಡೋದು ಅಷ್ಟೇ ತಪ್ಪಲ್ಲ ಅದು ಸಮಾಜದ ಚೌಕಟ್ಟು ಸಮಾಜ ಅನ್ನುವುದು ನನ್ನ ಗುರುಗಳು ಹೇಳ್ತಿದ್ದು ಇದ್ದ ಹಾಗೆ ಮಗುಗೆ ನಡೆಯೋವಾಗ ಕೊಡ್ತೀವಿ ಹತ್ತು ತಿಂಗಳಿಗೋ ಒಂಬತ್ತು ತಿಂಗಳಿಗೋ ನಡೆಯೋದು ಕಲೀಲಿ ಅಂತ ಐದು ವರ್ಷ ಆದಮೇಲೂ ಅದನ್ನೇ ಹಿಡ್ಕೊಂಡಿದ್ರೆ ಅಪ್ಸ್ಟೆಕಲ್ ಆಗಿಬಿಡುತ್ತೆ ಹಾಗೆ ನಾವು ಸಮಾಜದ ಚೌಕಟ್ಟನ್ನು ದಾಟಿ ಜೀವನದ ಸಾಧ್ಯತೆಗಳಿಗೆ ಓಪನ್ ಅಪ್ ಆಗಿ ಪ್ರತಿ ಸಂದರ್ಭವನ್ನು ಹೊಸ ಮನಸ್ಸಿನಿಂದ ಅಪ್ರೋಚ್ ಮಾಡಿ ಬದುಕಬೇಕು ಅನ್ನೋದು ಕಾರಂತರ ತತ್ವ ಈ ವಿಡಿಯೋ ಕಾರಂತರ ತತ್ವಗಳಿಗೆ ಒಂದು ಬೇಸಿಕ್ ಇಂಟ್ರಡಕ್ಷನ್ ಅಂತ ಅನ್ಕೋಣ ಮುಂದೆ ಎರಡನೇ ವಿಡಿಯೋದಲ್ಲಿ ಅವರು ಇನ್ನೂ ಆಳವಾದ ಪ್ರಶ್ನೆಗಳ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಸಾವು ನರಳಾಟ ಕಾಮ ಲೈಂಗಿಕತೆ ಇದರ ಬಗ್ಗೆ ಏನು ಹೇಳ್ತಾರೆ ಅಂತ ಕಾರಂತರ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋದಲ್ಲಿ ಹೇಳಿದ ಕಾರಂತರ ತತ್ವಗಳನ್ನ ಅಳವಡಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಈ ಯೂಟ್ಯೂಬ್ ಚಾನೆಲ್ನ ಅಬೌಟ್ ಸೆಕ್ಷನ್ ಅಲ್ಲಿರೋ ಇಮೇಲ್ ಐಡಿಗೆ ಬರೆದು ಕಳುಹಿಸಬಹುದು ಧನ್ಯವಾದ